हर हर महादेव, हर हर महादेव। ओम कारनाद स्वरूप बालेन्दु भूषण कला निगम भुवन दीप नटराजा नमामि, नटराजा नमामि। నుడి మన శివ గుణ సంకీర్తన, నుడి మన శివ గుణ సంకీర్తన, నిజ పద పావన నుడి పాడువెన, నిజ పద పావన నుడి పాడువెన, నుడి మన శివ గుణ సంకీర్తన। లీలా నటనాలులా నీనే భావరసాల, నీనే భావరసాల। సారా నిగమాకారా నీని గాన విహారా, నీని గాన విహారా। నాద సారా నిగమాకారా నీని గాన విహారా, నీని గాన విహారా। రచనని మధువచనని, నుడి మన శివ గుణ సంకీర్తన, నిజ పద పావన నోడి పాడువెన, నిజ పద పావన నోడి పాడువెన, నుడి మన శివ గుణ సంకీర్తన। గమదని సా నిదప నిదప మదాప మగరిస, గరి గరి సని సప మద పమ గరి సరి గరి గమద మద నిరి సని 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 పద పద మ పమ పగ సని రి సని ద పమ గరి సని రి స ಸ್ವಾಮಿ ಫಲೇ ಕಾಳಿಂಗ ಫಲೇ, ನಿನ್ನ ಮಧುರ ಗಾನಾಮೃತದಿಂದ ನಮಗೆ ಆನಂದವನ್ನುಂಟು ಮಾಡಿದೆ,
ಮಹತ್ತರವಾದ ಸಂಗೀತ ಸಾಧನದಿಂದ ಸರಸ್ವತಿಯ ಪ್ರತಿರೂಪನಾದೆ. ನಿನ್ನ ಪಾಂಡಿತ್ಯ ಅಪಾರವಾಗಿದೆ. ಧನ್ಯವಾದ ಸ್ವಾಮಿ, ಧನ್ಯವಾದ. ತಮ್ಮ ದಿವ್ಯನಾಮ ಸಂಕೀರ್ತನದಿಂದ ಪರವಶನಾಗಿ ಹಾಡಿದನೇ ವಿನಃ ನನ್ನ ಪಾಂಡಿತ್ಯವೇನಿದೆ ಮಹಾದೇವ? ಕೃತಾರ್ಥನಾಗಿ. ಮಾಲಿನಿ, ನಿನ್ನ ನಯನ ಮನೋಹರ ನೃತ್ಯದಿಂದ ನಮ್ಮನ್ನು ತೃಪ್ತಿಗೊಳಿಸಿದೆ. ಇಂದಿನಿಂದ ನಿತ್ಯವೂ ನಮ್ಮ ಸನ್ನಿಧಾನದಲ್ಲಿ ನಟಿಸಲು ನಿನಗೆ ಅವಕಾಶವನ್ನು ಅನುಗ್ರಹಿಸಿರುತ್ತೇನೆ. ಮಹಾಪ್ರಸಾದ ಸ್ವಾಮಿ. ಕಾಳಿಂಗ, ಕಾಳಿಂಗ. ಏನು ಮಾಲಿನಿ? ಅಬ್ಬ, ನಿನ್ನೊಡನೆ ಮಾತನಾಡಬೇಕೆಂದು ಎಷ್ಟು ದಿನಗಳಿಂದ ಪ್ರಯತ್ನ ಪಡುತ್ತಿದ್ದೆ. ಕಾಳಿಂಗ, ನಿನ್ನ ಗಂಧರ್ವ ಗಾನದಿಂದ ನಾನು ಪರವಶಳಾಗಿದ್ದೆ. ನಿನ್ನ ಸ್ವರಲಾಲಿತ್ಯಕ್ಕೆ ನನ್ನ ಮನಸ್ಸೇ ನಾಟ್ಯವಾಡಿತು. ನಾಟ್ಯದಲ್ಲಿ ನನ್ನನ್ನು ನಾನೇ ಮರೆತಿದ್ದೆ ಕಾಳಿಂಗ. ಕ್ಷಮಿಸು ಸ್ವಾಮಿ, ಸೇವೆಗೆ ಬೇಡಿಯಾಗಿ. ಕಾಳಿಂಗ, ನನ್ನ ಮಾತನ್ನು ಕೇಳು. ಯಾವ ದಿನ ನಿನ್ನನ್ನು ನೋಡಿದನು ಆ ದಿನವೇ ನಿನಗೆ ಮನಸೋತೆ. ನನ್ನ ನಾಟ್ಯಕ್ಕೆ ನಿನ್ನ ಗಾನಮೇಳ ಒಂದುಗೂಡಿದಂತೆ ನಮ್ಮಿಬ್ಬರ ಜೀವನವೂ ಒಂದುಗೂಡಿದರೆ. ಶಿವಶಿವ, ಈ ವಿಷಯವನ್ನು ತಿಳಿಸುವುದಕ್ಕಾಗಿ ನನ್ನನ್ನು ಕರೆದೆಯಾ? ಹೌದು ಕಾಳಿಂಗ, ನಿನ್ನನ್ನು ಬಿಟ್ಟು ನಾನು ಜೀವಿಸಿರಲಾರೆ. ನೀನು ಬೇಡವೆಂದರೆ ನನಗೆ ಮರಣವೇ ಗತಿ. ನಿನ್ನ ಮನಸ್ಸಿನ ವೈರಾಗ್ಯವನ್ನು ಬಿಟ್ಟು ನನ್ನ ಪ್ರೇಮವನ್ನು ಅಂಗೀಕರಿಸಿ. ಮಾಲಿನಿ, ಸಾಕು ಮಾಡು. ಈ ದುಷ್ಟ ಅಭಿಲಾಷೆಯನ್ನು ಬಿಟ್ಟುಬಿಡು. ಆಳು ಬುದ್ಧಿಯಿಂದ ಮಲಿನವಾದ ಈ ನಿನ್ನ ಶರೀರದಿಂದ ನನ್ನನ್ನು ಮುಟ್ಟಿ ಅಪವಿತ್ರ ಮಾಡಬೇಡ. ಅಷ್ಟೇನಿ? ಅಷ್ಟೇ. ಪಾಷಂಡ, ಸ್ತ್ರೀ ಹೃದಯವನ್ನು ಅರಿಯದ ಮೂರ್ಖ. ಒದೆದು ಕೈ ಹಿಡಿಯುವುದು, ಮುನಿದು ಸೇಡಿಗೆ ನಿಲ್ಲುವುದು, ಹೆಣ್ಣಿಗೆ ತಲುಪುದು. ಶಂಭೋ ಶಂಕರ, ಕೋಪದಲ್ಲೂ ಕೂಡ ನಿಜವೇ ಹೇಳಿದೆ ಮಲಿನಿ. ಆದ್ರೆ ನಿನ್ನಂಥ ಲಾವಣ್ಯವತಿನೇ ಬೇಡ ಅಂದನಲ್ಲ, ಅವನ ಮನೋನಿಗ್ರಹ ಮೆಚ್ಚತಕ್ಕತ್ತೆ. ಅದು ಮನೋನಿಗ್ರಹವಲ್ಲ ಮಹರ್ಷಿ, ಅಧಿಕಾರ ಮದದ ಅಹಂಭಾವ ಪ್ರದರ್ಶನ. ಅದು ನಿಜವೇನು? ಪರಮೇಶ್ವರನ ಶಿರೋಭಾಗದಲ್ಲಿರುವ ಭಾಗ್ಯಶಾಲಿಯಲ್ಲವೇ ಅಂತಹ ಪದವಿಯಲ್ಲಿರೋ ಕಾಳಿಂಗನ ಮೇಲೆ ಸೇಡ್ ತೀರಿಸಿಕೊಳ್ಳೋದು ಅಂತ ಸಾಧ್ಯವಿಲ್ಲ. ನಾನು ನೋಡುತ್ತೇನೆ, ಕಾಳಿಂಗನನ್ನು ಪದಭ್ರಷ್ಟನನ್ನಾಗಿ ಮಾಡಿ ನನ್ನ ಸೋಲಿನ ಸೇಡನ್ನು ತೀರಿಸಿಕೊಡುತ್ತೇನೆ. ಆಡಿದ ಮಾತನ್ನು ಉಳಿಸ್ಕೋಬೇಕಲ್ಲ. ಶಂಭೋ ಶಂಕರ, ಶಂಭೋ ಶಂಕರ. ಎಲ್ಲಿ ಮುನಿವರ್ಯ? ಪಾರ್ವತಿ ಪರಮೇಶ್ವರ ಸಂದರ್ಶನ ಇದು ಯಾರಿಗೂ ಲಭ್ಯವಿಲ್ಲ. ಅದೇಕೆ? ಉಮಾಮಹೇಶ್ವರರು ಪಗಡೆಯಾಟದಲ್ಲಿ ಮಗ್ನರಾಗಿದ್ದಾರೆ. ಓಹೋ, ಹಾಗಾದರೆ ಸರ್ವಸಂಗ ಪರಿತ್ಯಾಗಿಗಳು, ರಾಗವಿರಕ್ತರು, ದೈವಭಕ್ತರು ಆದ ನಮ್ಮಂಥವರಿಗೆ ಪ್ರವೇಶವಿಲ್ಲವೆಂದ ಮೇಲೆ? ಕ್ಷಮಿಸಿ ನಾರದ ಮುನೀಂದ್ರ, ಇದು ಪರಮೇಶ್ವರನ ಆಜ್ಞೆ. ಗುಟ್ಟಿನ ಹೊಯ್ಲು, ಕೊನೆಗೆ ಬಟ್ಟ ಬಯಲು. ಶಂಭೋ ಶಂಕರ. ನಾಲ್ಕು ಆಟಗಳಲ್ಲಿ ನಾನೇ ಗೆದ್ದೆ, ಜಯವು ನನ್ನದೇ. ಅಚ್ಚಾಗುತ್ತೆ ಪಾರ್ವತಿ, ಇನ್ನೂ ಒಂದು ಆಟವಿದೆಯಲ್ಲ, ಅದನ್ನು ನಾನೇ ಗೆಲ್ಲುತ್ತೇನೆ. ಇಲ್ಲ ದೇವಿ, ಈ ಸಾರಿ ಗೆಲುವು ನನ್ನದು. ಆಗಲಿ ಪ್ರಭು, ನೋಡೋಣ. ಮಹಾಪ್ರಭುಗಳು ಸಂಪೂರ್ಣವಾಗಿ ಸೋತು ಹೋದರು. ಹೆಸರಿಗೆ ತಕ್ಕಂತೆ ಈಗ ನಾನು ನಿಜವಾಗಿಯೂ ಅಪರಾಜಿತೆ. ಅದೇ ಸ್ವಾಮಿ, ನಿಜವಾಗಿಯೂ ಅಪರಾಜಿತೆ. ಪಾರ್ವತಿ, ಏನ್ ನಂದೀಶ್ವರ, ಕ್ಷೇಮವೇ? ನನ್ನದೇನು ಕ್ಷೇಮ ಕಾಳಿಂಗ, ಬಾಗಿಲು ಕಾಯುವ ಕೆಲಸದಲ್ಲಿ ಆ ಕಡೆ ಈ ಕಡೆ ಚಲಿಸುವುದಕ್ಕೂ ವಿರಾಮ ಸಿಗುವುದಿಲ್ಲ. ನೀನೇ ಅದೃಷ್ಟಶಾಲಿ, ಎಲ್ಲೆಂದ್ರೆ ಅಲ್ಲಿ, ಯಾವಾಗಲಂದ್ರೆ ಆವಾಗ ಸ್ವೇಚ್ಛೆಯಾಗಿ ಸಂಚರಿಸಬಹುದು. ನನಗೆ ತಾನೇ ವಿರಾಮವೆಲ್ಲಿದೆ ನಂದೀಶ್ವರ? ಸ್ವಾಮಿ ಧ್ಯಾನ ಮುದ್ರೆಯಲ್ಲಿದ್ದಾಗ ಹೊರತು ಬೇರೆ ಸಂದರ್ಭದಲ್ಲಿ ಸದಾ ಸದಾ ಶಿವನ ಸನ್ನಿಧಾನದಲ್ಲೇ ಇರಬೇಕಾಗುತ್ತದೆ. ಇರಬಹುದು, ಆದರೆ ನಿತ್ಯ ಭೋಲಾ ಶಂಕರನ ಲೀಲಾ ವಿಲಾಸವನ್ನು ನೋಡುತ್ತಾ ಆತನ ಸಂತೋಷದಲ್ಲಿ ಭಾಗಿಯಾಗುವ ಅವಕಾಶವಾದರೂ ನನಗಿದೆಯಲ್ಲ. ಆತನ ಕೋಪಾಟೋಪವನ್ನು ನೋಡುವ ಅವಕಾಶವೂ ನನಗಿದೆ. ಈ ದಿನ ನನ್ನ ಸ್ಥಿತಿ ಹೀಗೆ ಆಯಿತು. ಪಗಡೆ ಆಟದಲ್ಲಿ ಪರಮೇಶ್ವರ ಸಂಪೂರ್ಣವಾಗಿ ಸೋತು ಹೋದರು.
ವಿಜಯವನ್ನು ಪಡೆದು ಜಗನ್ಮಾತೆ ನಕ್ಕರು. ಇದೊಂದು ಪರಾಭವವಾಯಿತೆಂದು ತಿಳಿದುಕೊಂಡು ಪರಮೇಶ್ವರ ಕೋಪಿಸಿಕೊಂಡು ಹೊರಟೇ ಹೋದರು. ಅಬ್ಬಾ, ಸ್ವಾಮಿ ಆ ಉಗ್ರ ಮುಖವನ್ನು ನೋಡಿ ನಾನಂತೂ ಗಡಗಡ ನಡುಗು ಹೋಗಿಬಿಟ್ಟೆ. ಆಮೇಲೆ ಆಮೇಲೆ ಎಂಥ ಅನರ್ಥವಾಗಿ ಹೋಯಿತು ನಂದೀಶ್ವರ. ಏನು ಅನರ್ಥವಾಯಿತು ಕಾಳಿಂಗ? ಇನ್ನೇನು ಅನರ್ಥವಾಗಬೇಕು? ದೇವದೇವರ ರಹಸ್ಯವನ್ನು ಬಹಿರಂಗಪಡಿಸಿದನಲ್ಲ, ಈ ವಿಷಯ ಇನ್ನಾರ ಕಿವಿಗಾದರೂ ಬಿದ್ದರೆ ನನ್ನ ಪ್ರಾಣಕ್ಕೆ ಗಂಡಾಂತರ ಬಂದು ಬಿಡುತ್ತದೆ. ಕಳವಳ ಬಿಡಬೇಡ ಕಾಳಿಂಗ, ನಮ್ಮ ಮಧ್ಯೆ ಜರುಗಿದ ಸಂಭಾಷಣೆ ನಮ್ಮಲ್ಲೇ ಇರುತ್ತದೆ. ಇತರರಿಗೆ ತಿಳಿಯುವುದಕ್ಕೆ ಇಲ್ಲಿ ಬೇರೆ ಯಾರು ತಾನೇ ಇದ್ದಾರೆ? ಪರಮೇಶ್ವರನೇ ಸೋತು ಹೋದಂತೆ ಕಾಳಿಂಗನೇ ಹೇಳಿದ. ಶಿವಸ್ವಾಮಿ ಸೋತು ಬಿಟ್ರೆ ಈ ರಹಸ್ಯ ನಿಮ್ಗೆ ಹಾಗೆ ತಿಳಿಯಿತು? ನನಗೊಬ್ಬನಿಗೆ ಏನು, ಪ್ರಪಂಚಕ್ಕೆಲ್ಲ ತಿಳಿದಿದೆ ಕಾಳಿಂಗನೇ ಹೇಳಿದ್ದಾನಂತೆ. ನಮ್ಮ ಏಕಾಂತ ಮಂದಿರದಲ್ಲಿ ತರಗಿದ ಪಗಡೆಯಾದ ನನ್ನ ಸೋಲು ಪ್ರಪಂಚಕ್ಕೆಲ್ಲ ಹೇಗೆ ಗೊತ್ತಾಯಿತು? ಈ ರಹಸ್ಯವನ್ನು ಬಹಿರಂಗಪಡಿಸಿದವರು ಯಾರು? ಹೇಳು. ಮನ್ನಿಸು ಪ್ರಭು, ನನ್ನ ಅಪರಾಧವನ್ನು ಮನ್ನಿಸು. ಆವೇಶದ ಭರದಲ್ಲಿ ತಿಳಿಯದೇ ತಪ್ಪು ಮಾಡಿದೆ, ಮಾತಿನ ವೇಗದಲ್ಲಿ ನಾಲಿಗೆ ಹತೋಟಿ ತಪ್ಪಿತು. ಮನ್ನಿಸು ದೇವರ, ಮನ್ನಿಸು. ತೋರ್ತ, ನೀನು ಕ್ಷಮಾಹನಲ್ಲ, ನಮ್ಮ ಸೇವೆಯಲ್ಲಿದ್ದು ನಮಗೆ ಅವಚಾರ ಮಾಡ್ತೀಯ. ಆತ್ಮೀಯನೆಂದು ನಿನ್ನನ್ನು ಪ್ರೀತಿಸಿದೆ, ಶಿರೋಭೂಷಣವೆಂದು ಮುಡಿಯಲ್ಲಿ ಧರಿಸಿದೆ. ಆದರೆ ನನ್ನ ಅನುಗ್ರಹವನ್ನು ಮರೆತು ನೀನು ದ್ರೋಹಿಯಾದೆ, ಕರ್ತವ್ಯ ಕರ್ಮವನ್ನು ತೊರೆದು ಪಾಮರನಂತೆ ವರ್ತಿಸಿದೆ. ನಿನ್ನ ಈ ಅವಿವೇಕಕ್ಕಾಗಿ ಈ ಕ್ಷಣವೇ ದೇವತ್ವವನ್ನು ತೊರೆದು ಭೂಲೋಕದಲ್ಲಿ ಮಾನವನಾಗಿದ್ದೆನು. ಇದೇ ನಿನಗೆ ತಕ್ಕ ಶಿಕ್ಷೆ. ಹೋಗು. ಕರುಣಿಸು ದೇವ, ಕರುಣಿಸು. ನಾನು ಸದಾ ನಿನ್ನ ಪಾದ ಸೇವೆಯಲ್ಲಿದ್ದೆ, ಈಗ ಅದನ್ನು ಹೇಗೆ ತಾನೇ ತೊರೆಯಲಿ? ನಿನ್ನ ದಿವ್ಯ ಮಂಗಳ ಮೂರ್ತಿಯ ದರ್ಶನವಿಲ್ಲದೆ ಹೇಗೆ ತಾನೇ ಬದುಕಿರಲಿ ಪ್ರಭು? ನನ್ನ ಅಪರಾಧವನ್ನು ನಾನು ಮರೆಮಾಚುತ್ತಿಲ್ಲ ದೇವ, ನಿನ್ನ ಕೃಪಾ ಭಿಕ್ಷೆಯನ್ನು ಬೇಡುತ್ತಿದ್ದೇನೆ ಅಷ್ಟೇ. ನಿನ್ನ ಸಾನ್ನಿಧ್ಯದಲ್ಲಿ ನನ್ನನ್ನು ಶಿಲೆಯಾಗಿ ಆದರೂ ಸೃಷ್ಟಿಸು, ಅದೇ ವರದಾನವೆಂದು ಭಾವಿಸಿಕೊಳ್ಳುತ್ತೇನೆ. ಸದಾ ನಿನ್ನ ಚರಣ ಸ್ಪರ್ಶದಿಂದ ಪುನೀತನಾಗುತ್ತೇನೆ. ಅದು ನಿನ್ನ ಪಾದ ಪದ್ಮಗಳಿಂದ ನನ್ನನ್ನು ಅಗಲಿಸಬೇಡ ಪ್ರಭು, ನನ್ನನ್ನು ಅಗಲಿಸಬೇಡ ಪ್ರಭು. ಪ್ರಭು ಅಮ್ಮ ಭವಾನಿ, ನೀನಾದರೂ ಹೇಳ್ತಾಯಿ. ಅನುಗ್ರಹಿಸು ಮಹಾದೇವ, ಅವಿವೇಕದಿಂದ ಮಾಡಿದ ಅಪರಾಧಕ್ಕಾಗಿ ಅನುತಾಪ ಪಡುತ್ತಿದ್ದಾನೆ. ನಿನ್ನ ಆಶ್ರಿ ಕ್ಷಮಿಸಿ ನಿನ್ನ ಶಾಪವನ್ನು ಹಿಂದಕ್ಕೆ ತೆಗೆದುಕೋ ಪ್ರಭು. ಅಸಂಭವ ಅಪರ್ಣ, ಇಟ್ಟ ಶಾಪವನ್ನು ಕೊಟ್ಟ ವರವನ್ನು ನಾನು ಹಿಂತಿರುಗಿ ಪಡೆಯುವನಲ್ಲ. ಶಂಭೋ ಶಂಕರ, ಆದಿ ದಂಪತಿಗಳಿಗೆ ಅಭಿವಂದನೆಗಳು. ಬಾ ನಾರದ. ನಮೋ ನಮಃ ಪೂಜ್ಯರೇ. ಶುಭಮಸ್ತು. ದೇವದೇವನ ಆಗ್ರಹಕ್ಕೆ ಪಾತ್ರನಾದ ನನಗೆ ಇನ್ನೆಲ್ಲಿಯ ಶುಭ ಪೂಜ್ಯರೇ. ಅಂದರೆ ನಮ್ಮೇಕಾಂತ ಮಂದಿರದ ರಹಸ್ಯ ಪ್ರಪಂಚಕ್ಕೆ ಪ್ರಚಾರವಾಗುತ್ತಿದೆ ನಾರದ. ಶಂಭೋ ಶಂಕರ್, ಪರಮಾಶ್ಚರ್ಯ, ಮೂರು ಹೊತ್ತು ಮೂಗಿಡಿದು ಕುಳಿತುಕೊಳ್ಳುವ ನಮ್ಮಂಥವರಿಗೆ ನಿನ್ನ ಏಕಾಂತ ಮಂದಿರದಲ್ಲಿ ಪ್ರವೇಶವಿಲ್ಲ. ಇನ್ನು ಈ ರಹಸ್ಯ ಹೇಗೆ ಬಯಲಾಯಿತು ದೇವ? ಏನು ನಂದೀಶ್ವರ? ಸ್ವಾಮಿ, ಈ ಅಪಚಾರಕ್ಕೆ ಕಾರಣರಾದರೂ ಆ ಪಾಪಿ ನಾನೇ ಪೂಜ್ಯರೇ. ದೇವಾದಿ ದೇವ, ಕಾಳಿಂಗನು ನಿನ್ನ ಭಕ್ತನು, ತಿಳಿದೋ ತಿಳಿಯದೆಯೋ ಅಪರಾಧ ಮಾಡಿದ್ದಾನೆ. ಭಕ್ತ ಜನ ರಕ್ಷಾಪರನಾದ ನೀನೇ ಹೀಗೆ ಮಾಡಿದರೆ ನನ್ನ ಶಾಪ ವಿಮುಖವಾಗಲಾರದ ನಾರದ. ಆದರೆ ಕಾಳಿಂಗ ದೀರ್ಘಕಾಲದವರೆಗೇನು ಭೂಲೋಕದಲ್ಲಿರಬೇಕಾಗಿಲ್ಲ, ಆ ವರವನ್ನು ಮಾತ್ರ ಕರುಣಿಸಬಲ್ಲೆ. ಕಾಳಿಂಗ, ಭೂಲೋಕದಲ್ಲಿ ನನ್ನ ಭಕ್ತಳಾದ ರಾಣಿ ಪ್ರಿಯಂಬದಾದೇವಿ ಸಂತಾನಕ್ಕಾಗಿ ನನ್ನನ್ನು ದೀರ್ಘಕಾಲದಿಂದ ಪ್ರಾರ್ಥಿಸುತ್ತಿದ್ದಾಳೆ. ಅಲ್ಲಿ ನೋಡಿ, ನೀನು ಅವಳ ಗರ್ಭದಲ್ಲಿ ಜನಿಸು, ಮಾನವನಾಗಿ ಹುಟ್ಟಿದರೂ ಮಹೋನ್ನತ ಚರಿತ್ರೆಯ ನಿರ್ಮಾಣಕ್ಕೆ ಕಾರಣನಾಗು. 25 ವರ್ಷಗಳವರೆಗೆ ಬದುಕಿ ನನ್ನ ಸಾನ್ನಿಧ್ಯವನ್ನು ಸೇರು. ತಿಳಿಯಿತೆ ಮಹಾಪ್ರಸಾದ ಸ್ವಾಮಿ. ಶಂಭೋ ಶಂಕರ. ಪ್ರಿಯಂವದ, ನಿನ್ನ ತಪಸ್ಸು ಫಲಿಸಿದೆ. ಅಚಿರಕಾಲದಲ್ಲಿ ನನ್ನ ಅನುಗ್ರಹದಿಂದ ನಿನಗೊಬ್ಬ ಸುಪುತ್ರನು ಹುಟ್ಟುವವನಿದ್ದಾನೆ. ಆದರೆ ಜನ್ಮಿಸಿದ 25 ವರ್ಷಗಳವರೆಗೆ ಮಾತ್ರ ಜೀವಿಸಿರುತ್ತಾನೆ. ಅವನು ಅಲ್ಪ ಇವೆ. ಹೌದು, ನನ್ನ ಭಕ್ತಳೆಂದು ನಿನಗೀಗಲೇ ಈ ಎಚ್ಚರಿಕೆ ನೀಡಿದ್ದೇನೆ. ಶುಭಮಸ್ತ. ಮಹಾದೇವ, ಶಾಂತಳಾಗುದೇವಿ, ಕರ್ಮಸೂತ್ರವನ್ನು ತಪ್ಪಿಸಲು ಯಾರೆಂದರೂ ಸಾಧ್ಯವಿಲ್ಲ. ಇಲ್ಲದಿದ್ದರೆ ಸಂತಾನವನ್ನು ಅನುಗ್ರಹಿಸಿದ ಮಹಾದೇವ ಆಯುಷ್ಯವನ್ನು ಹೆಚ್ಚಿಸುತ್ತಿರಲಿಲ್ಲ. ಸ್ವಾಮಿ, ಸುಮ್ಮನೆ ವಿಧಿ ಸಂಕಲ್ಪವಿದ್ದಂತೆ ನಡೆಯುತ್ತೆ, ಚಿಂತಿಸಿ ಪ್ರಯೋಜನವಿಲ್ಲ.
ಪರಿಣಾಮ ಹೀಗಾಗುವುದೆಂದು ನಾನು ತಿಳಿದಿರಲಿಲ್ಲ ಸುರೇಖ. ನೆನೆಸಿದ್ದೇ ಒಂದಾದ್ರೆ ಜರುಗಿದ್ದೇ ಮತ್ತೊಂದು. ಶಂಭೋ ಶಂಕರ್, ಭಲೇ ಮಾಲಿನಿ ಭಲೇ. ಛಲಗಾಟಿ ಅಂತಂದ್ರೆ ನೀನೆ ಅಲ್ಲ. ಕೊನೆಗೂ ಕಾಳಿಂಗನನ್ನು ಶಿವನ ಸಾನ್ನಿಧ್ಯದಿಂದ ಬೇರ್ಪಡಿಸಿ ನಿನ್ ಸೇಡ್ ತೀರಿಸಿಕೊಂಡೇ ಬಿಟ್ಟಲ್ಲ ಅಪ್ಪ. ಏನು ಪ್ರಯೋಜನ ನಾರದರೆ? ಛಲವಿಟ್ಟು ಸೇಡು ತೀರಿಸಿಕೊಂಡೆನೆನ್ನುವ ಸಂತೋಷ ಒಂದು ಕಡೆ, ಆದರೆ ಸಮೀಪದಲ್ಲಿದ್ದವನನ್ನು ದೂರ ಮಾಡಿಕೊಂಡನಲ್ಲ ಅನ್ನುವ ವ್ಯಸನ ಮತ್ತೊಂದು ಕಡೆ. ಸರ್ವಶಕ್ತಿ ಸಂಪನ್ನಳಾದ ನಿನಗೆ ದೂರವೇನು ಮಾಲಿನಿ? ಅಭಿಲಾಷೆ ಒಂದಿದ್ರೆ ಅವನು ಯಾವ ಲೋಕದಲ್ಲಿದ್ರೂ ತಪ್ಪಿಸಿಕೊಳ್ಳಾರ? ಹೌದು, ಹೇಗೆ ತಪ್ಪಿಸಿಕೊಳ್ಳುತ್ತಾನೆ? ನನ್ನನ್ನು ತಿರಸ್ಕರಿಸಿ ಅಲ್ಲಿ ತಾನೆ ಹೇಗೆ ಸುಖದಿಂದ ಜೀವಿಸುತ್ತಾನೋ ನಾನು ನೋಡುತ್ತೇನೆ. ಅದು ಅದು ಶಂಭೋ ಶಂಕರ. ನಟವರ ಗಂಗಾಧರ, ನಟವರ ಗಂಗಾಧರ, ಉಮಾಶಂಕರ ನೀಲೀಲ ವಿನೋದ ವಿಹಾರ. ನಟವರ ಗಂಗಾಧರ, ಜನನ ಮರಣೊಂದು ಚದುರಂಗವಾಗಿ ಜನರೇ ಕಾಯಾಗಿ, ನೀನೆ ಕಲಿಯಾಗಿ ರಣರಂಗ ಸಾಗಿ, ರಣರಂಗ ಸಾಗಿ ನಗುವೆ ನೀ ತೂಗಿ, ನಗುವೆ ನೀ ತೂಗಿ. ನಟವರ ಗಂಗಾಧರ, ನಲವಿಂದನಿ ಬಾಳಿನಂದ ಭ್ರಮೆಯ ತುಂಬಿಡುವೆ, ದಾರಿ ಕವಲಾಗಿ ಮನ ಮಾರುವಾಗ ಪ್ರಭುವೇ ಮುಂಬಿಡುವೆ, ಪ್ರಭುವೇ ಮುಂಬಿಡುವೆ. ನಟವರ ಗಂಗಾಧರ, ನಟವರ ಗಂಗಾಧರ, ಉಮಾಶಂಕರ ನೀಲೀಲ ವಿನೋದ ವಿಹಾರ. ನಟವರ ಗಂಗಾಧರ. ಆಮೇಲೆ ಮಾರ್ಕಂಡಯ್ಯ ಬೆಳೆದು 16 ವರ್ಷದವನಾದ, ಅಷ್ಟರಲ್ಲಿ ಅವನು ಸಾಯೋ ಕಾಲ ಸಮೀಪಿಸ್ತು. ಅದು ನಿಜವೇ. ಮಾರ್ಕಂಡಯ್ಯನಿಗೆ ಹುಟ್ಟವಾಗಲೇ ಈಶ್ವರ ಅಂಥವರನ್ನೇ ಕೊಟ್ಟಿದ್ದಂತೆ. ಹಾಗಾದ್ರೆ ಮಾರ್ಕಂಡೆ ಸತ್ತೋದ್ನೆ? ಸ್ವಲ್ಪ ಕೇಳು. ಆಗ ಮಾರ್ಕಂಡಯ್ಯ ಏನ್ ಮಾಡ್ದ ಅಂದ್ರೆ, ನಿದ್ರಾಹಾರಗಳನ್ನು ಬಿಟ್ಟು ಆ ಪರಮೇಶ್ವರನ ಕುರಿತು ತಪಸ್ಸು ಮಾಡಲು ಪ್ರಾರಂಭಿಸಿದನು. ಇಷ್ಟರಲ್ಲಿ ಆ ಮಾರ್ಕಂಡೆಯನ್ನು ಪ್ರಾಣ ತೆಗೆಯೋದಕ್ಕೆ ಸ್ವತಃ ಯಮನೆ ಬಂದ. ಆದ್ರೆ ಮಾರ್ಕಂಡಯ್ಯ ಸುಮ್ಮನೆ ಇರಲಿಲ್ಲ. ಧೈರ್ಯವಾಗಿ ಶಿವಲಿಂಗ ತಬ್ಕೊಂಡು ರಕ್ಷಿಸುವಂತ ಪ್ರಾರ್ಥಿಸ್ದ. ಆಮೇಲೆ ಯಮ ತನ್ನ ಕಾಲ್ಪಾಶದಿಂದ ಮಾರ್ಕಂಡೆಯನ್ನು ಬಂಧಿಸೋದಕ್ಕೆ ಬಂದ. ಅಯ್ಯೋ, ಈಶ್ವರ ಇದನ್ನೆಲ್ಲ ನೋಡ್ತಾ ಸುಮ್ಮನೆ ಇದ್ನೆ? ಹೇಗೆ ಸುಮ್ಮನೆ ಇದ್ದಾನು? ನನ್ನ ಭಕ್ತನನ್ನು ಹಿಂಸಿಸ್ತೀಯಾ ಎಂದವನೇ ಕೋಪಗೊಂಡು ತನ್ನ ತ್ರಿಶೂಲದಿಂದ ಯಮನನ್ನೇ ತಿವಿಯಲು ಹೋದನು. ಬಹಳ ಒಳ್ಳೆ ಕೆಲಸ ಮಾಡ್ದ, ಹಾಗೇ ಮಾಡ್ಬೇಕು. ಇದ್ರ ಯಮ ಚಿಕ್ಕ ಮಕ್ಕಳನ್ನ ಎತ್ಕೊಂಡು ಹೋಗ್ತಾನಲ್ಲ. ಚಂದ್ರ, ಮಹಾರಾಣಿ ಅವ್ರು ನನ್ನ ಕರಿತಾ ಇದ್ದಾರೆ. ನೀನು ಹೋಗು ಚಿರಂಜೀವಿ. ಮಾರ್ಕಂಡಿನ ಕತೆ ಎಷ್ಟು ಚೆನ್ನಾಗಿದೆ ಅಂತೀಯ, ಆ ಕತೆ ನಿಂಗೆ ಹೇಳ? ಆ ಕತೆ ನನಗೂ ಗೊತ್ತಿದೆ ಚಂದ್ರ. ಹಾಗೇನು ನಂಗೆ ಹೇಳಲೇ ಇಲ್ವಲ್ಲ. ಅಮ್ಮ, ಮಾರ್ಕಂಡಿನ ಅಪ್ಪ ಅಮ್ಮ ಒಳ್ಳೆಯವರಲ್ಲಮ್ಮ. ಪಾಪ, ಆ ಮಗುನ ಹೇಳ್ಕೊಂಡು ಹೋಗಕ್ಕೆ ನಿಮ್ಮ ಬಂದ್ರೆ ನೋಡ್ತಾ ಸುಮ್ಮನೆ ಇದ್ರಲ್ಲಮ್ಮ. ಅದೇ ನಿನ್ನೆಗೆ ಸುಮ್ಮನೆ ಇರ್ತಾ ಇದ್ಯಾ?
ಯಾಕೆ ಮಾಡ್ತಾ ಇದೀಯಾ? ಏನು ಇಲ್ಲ ಚಂದ್ರ, ಏನು ಇಲ್ಲ. ಚಂದ್ರ ಅಮ್ಮ ಬಿಡಮ್ಮ, ನಾನೇ ತಿನ್ನುತ್ತೇನೆ. ಹಾಗಲ್ಲ ಮಗು, ಈ ದಿನ ನೀನು ಹುಟ್ಟಿದ ಹಬ್ಬ ತಾನೆ. ಇದೇನಮ್ಮ ಇಷ್ಟೊಂದು ಮುದ್ದು? ನಾನೇ ನಿನ್ನ ಚಿಕ್ಕ ಮಗುವೆ. ಚಂದ್ರ ನನ್ನ ಗಂಡ ನೀನು ಯಾವಾಗಲೂ ಚಿಕ್ಕವನು. ಚಿಕ್ಕ ಮಗು ಉಳುಳು ಲಾಡು ತಿನ್ನು ಲಾಡು. ಮಿತ್ರ ನಿನಗೋಸ್ಕರ ಎಷ್ಟಪ್ಪ ಕಾಯೋದು, ಬೇಟ ಗೊತ್ತಾಯ್ತು. ಎಲ್ಲ ಸಿದ್ಧವಾಗಿದೆಯಾ ಮಿತ್ರ? ಈ ಗಣಪತಿ ಅಂದ್ರೆ ಸಾಮಾನ್ಯವೇ ಘಮಪಸನೆ ಸಹ. ಮಂಡವಾದ್ದೆಲ್ಲ ಹರ್ತ ಮಾಡ್ತೀನಿ, ಹರ್ತವಾದ್ದೆಲ್ಲ ಮಂಡ ಮಾಡ್ತೀನಿ. ನೀನು ಹರ್ತವಾದ್ದೆಲ್ಲ ಮಂಡ ಮಾಡ್ತಿರೋದು? ಕತ್ತಿ ಗುರಾಣಿ ಬಾಪು ಎಲ್ಲ ಪ್ರಯಾಣಕ್ಕೆ ನಾಯಿ ಕತ್ತೆ ಕುದುರೆ ಎಲ್ಲ ಸಿದ್ಧ. ನಾಯಿ ಕತ್ತೆ ಕುದುರೆ? ನಾಯಿ ಬೇಟೆ ಆಡೋದಕ್ಕೆ, ಕುದುರೆ ಮೇಲೆ ಸಾಮಾನು ಹಾಕೋದಕ್ಕೆ, ಕತ್ತೆ ಮೇಲೆ ನಾವು ಕೂತ್ಕೊಳಕ್ಕೆ. ಓಹೋ, ಕತ್ತೆ ಮೇಲೆ ನೀನ್ ಕೂತ್ಕೊಳ್ತೀಯ? ಕೂತ್ಕೋ, ನಾ ಕೂತ್ಕೊಳ್ಳಲ್ಲಪ್ಪ. ಸಪ್ತವ್ಯಸನಗಳಲ್ಲಿ ಬೇಟೆಯು ಒಂದಪ್ಪ. ಪ್ರಾಣಿಗಳನ್ನು ರಕ್ಷಿಸುವುದೇ ನಮ್ಮ ಧರ್ಮ, ಹಿಂಸಿಸುವುದು ಅಧರ್ಮ ಮಗು. ಬೇಟೆ ಅಂದ್ರೆ ನಮಗೂ ಭಯವಿಲ್ವೇನಮ್ಮ, ನಮ್ದೆಲ್ಲ ಬರೀ ಹಕ್ಕಿ ಬೇಟೆ. ಒಲ್ಲಲ್ಲ ಹಿಡ್ಕೊಂಡು ಬರ್ತೀವಿ. ಇಲ್ಲಮ್ಮ, ವಿಹಾರ ಅರ್ಥವಾಗಿ ನದಿ ತೀರಕ್ಕೆ ಹೋಗಿ ಬರ್ತೇವೆ. ಬರ್ತೇವಲ್ಲ, ಇಡಲಿ. ಯಾವಾಗ ನೋಡಿದ್ರೂ ಭಯಗುಂಡವಳಂತೆ ಕಾಡ್ತಿರುವೆ. ಏನು ಮಾಡಲಿ ಪ್ರಭು, ನಮ್ಮ ಚಿರಂಜೀವಿಯ ಆಯುಷ್ಯದಲ್ಲಿ ಒಂದೊಂದು ವರ್ಷ ಕಳೆದು ಹೋದಂತೆ ನನ್ನ ಹೃದಯ ಬೆರೆದು ಹೋಗುತ್ತಿದೆ. ಈ ಮನೋವೇದನೆಯನ್ನು ನಾನು ಹೇಗೆ ಸಹಿಸಲು ಸ್ವಾಮಿ? ಆದರೆ ಇದರಲ್ಲಿ ನಾವು ಮಾಡುವುದಾದ್ರೂ ಏನು? ನಮ್ಮ ಕುಲದೈವವೇ ನಮ್ಮ ವಂಶಾಂಕುರವನ್ನು ಕಾಪಾಡಬೇಕು. ಇದಿರಾಡಿ ಮೃತನಾದ ಪತಿಯ ಲಬ್ಧ ಜೀವಿತ ಮಾಡಿ ವರಗಳ ಸಾರಿ ಪೊಂದಿ ಮೆರೆಯೆ ಸಾವಿತ್ರಿ ನಿಜ ಸತಿ ಧರ್ಮ ಮಹಿಮಾ ಪತಿಯ ಅತ್ತೆ ಮಾವರ ಜನನೀ ಜನಕರನು ತನ್ನ ಸಕಲ ಕುಲವನು ಘನವೆನೆ ಉದ್ಧರಿಸಿದಳು ಜನವರ ಸಾವಿತ್ರಿ ಧರ್ಮ ಚರಿತೆಯ ಕೇಳು ಏನಮ್ಮ. ಪಾತಿವ್ರತದ ಪ್ರಭಾವ ಹೇಗಿದೆ? ಅಪ್ಪ, ಪತಿಪಾದ ಸೇವೆಯಿಂದಲೇ ಸತಿಗೆ ಸರ್ವ ಸೌಖ್ಯವು ಲಭಿಸುತ್ತದೆ. ಪತಿ ಚರಣದಲ್ಲಿಯೇ ಸತಿ ಸರ್ವಲೋಕಗಳನ್ನು ಕಾಣುತ್ತಾಳೆ. ಹೆಣ್ಣಿಗೆ ಗಂಡನೇ ಪ್ರತ್ಯಕ್ಷ ದೇವರು, ಸೌಶೀಲ್ಯವೇ ಶಿವಕಾರುಣ್ಯವಮ್ಮ. ಮಗಳೇ, ನಿನ್ನ ತಾಯಿ ಬದುಕಿದ್ದರೆ ನಿನ್ನ ಮುದ್ದು ಮುಖವನ್ನು ನೋಡಿ ಎಷ್ಟು ಹಿಗ್ಗಿ ಹೋಗುತ್ತಿದ್ದಳೋ. ಸಕಲ ವಿಧದಲ್ಲಿಯೂ ನನಗೆ ಅನುಕೂಲಿಯಾಗಿದ್ದು ನನ್ನ ಜೀವನವನ್ನು ಸೌಖ್ಯಮಯವನ್ನಾಗಿ ಮಾಡಿ ಕೊನೆಗೆ ನನ್ನನ್ನು ತ್ಯಜಿಸಿ ಪರಲೋಕವನ್ನು ಸೇರಿದಳು. ನನ್ನ ಬಾಳಿನ ಅಂಧಕಾರದಲ್ಲಿ ಈ ಆಶಾ ಜ್ಯೋತಿಯನ್ನು ಮಾತ್ರ ಹಚ್ಚಿ ಹೋದಳು. ಈ ದಿಕ್ಕಿನ ಸಂಸಾರ ನಾನು ಮಾಡ್ಲಾರ್ನಪ್ಪ. ಈ ಮನೆಯಲ್ಲಿ ಎಲ್ಲರೂ ಚಾಕರಿ ಮಾಡಿ ಮಾಡಿ ನನ್ನ ಸ್ವಂತ ಬಿದ್ದು ಹೋಗ್ತಾ ಇದೆ. ಏನೇ ಇದು, ಏನಾಯ್ತೆ? ಏನಾಯ್ತೆ, ನಿಮ್ಮನ್ನು ಕಟ್ಕೊಂಡಿದ್ದೆ ದೊಡ್ಡ ತಪ್ಪಾಯ್ತು. ಇದೆಲ್ಲ ನನ್ನ ಕರ್ಮ. ಬೆಳಿಗ್ಗೆಯಿಂದ ರಾತ್ರಿವರೆಗೆ ಕತ್ತೆ ದುಡಿಯಾಗಿ ದುಡಿತಾ ಇದ್ದೀನಿ. ಈ ಮನೆಯಲ್ಲಿ ಪ್ರಾಯದ ಮಗಳಿದ್ದಾಳೆ ಅನ್ನೋ ಮಾತೆ ಹೊರತು ಪ್ರಯೋಜನವೇನಾದರೂ ಇದೆಯೇ? ಅವಳಿಗೆ ಯಾವಾಗಲೂ ಹಾಡು ಹಸುಗಳಲ್ಲಿ ಕಾಲ ಕಳೆದು ಹೋಗ್ತಾ ಇದೆ. ಕೂಗಿ 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 ನನ್ನ ಗಂಟೆ ಒಣಗಿ ಹೋಗ್ತಾ ಇದೆಯಾ ಹೊರತು ಅವಳು ಮಾತ್ರ ಕೂತ ಜಾಗ ಬಿಟ್ಟು ಕದಲೋದಿಲ್ಲ. ಈಗ ಆದುದಾದ್ರೂ ಏನು ಹೇಳಬಾರ್ದೆ? ಯಾಕೆ ಹೇಳಬೇಕು, ಏನ್ ಹೇಳಬೇಕು? ಗ್ರಹಣ ಇರದಾಗಿದೆ ಈ ಮನೆ ಸ್ಥಿತಿ. ಮನೆಯಲ್ಲಿ ಒಂದು ಬುಟ್ಟು ನೀರು ಕೂಡ ಇಲ್ಲ.
ಏನಾದರೂ ಅಂದ್ರೆ ಮಳ ತಾಯಿ ಕಾಟ ಕೊಡ್ತಾ ಇದ್ದಾಳೆ ಅನ್ನೋ ಕೆಟ್ಟ ಹೆಸರು ನನಗೆ ತಾನೇ. ನಾನು ನೀರ್ ತರ್ತೀನಿ ಚಿಕ್ಕಮ್ಮ. ಅಯ್ಯೋ ನನ್ನ ತಾಯಿ, ನೀನೇನು ಹೋಗ್ಬೇಡಮ್ಮ, ಪ್ರಾಯದ ಮಗಳನ್ನ ಒಂಟಿಯಾಗಿ ಕಳಿಸಿದಾಳೆ ಅನ್ನೋ ಅಪವಾದ ಬೇರೆ ನನಗೆ. ಹ್ಮ್, ನಾನೇ ಹೋಗಿ ತರ್ತೀನಿ. ಇಲ್ಲ ಚಿಕ್ಕಮ್ಮ, ನಾನೇ ಹೋಗ್ತೀನಿ. ಗೋಮತಿ, ಈ ಜ್ಯೇಷ್ಠ ಚೆಲ್ಲಾಟಗಳಲ್ಲೇ ಕಾಲ ಕಳೆಯೋದಕ್ಕಿಂತ ಅಮ್ಮನ ಸ್ವಲ್ಪ ಸಹಾಯ ಮಾಡಬಾರ್ದು? ಅಮ್ಮ ನೋಡೆ ಅಪ್ಪನ. ಅಯ್ಯೋ ಶಿವ ಶಿವ, ಅವಳು ಮಾಡೋ ಹಾಗೆ ಇದ್ದಾಳೆ. ಮೂರ್ ದಿವಸದಿಂದ ಹೊಟ್ಟೆ ನೋವು ಅಂತ ಮಿಲಿ 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 ಅಂತ ಒದ್ದಾಡ್ತಾ ಇದ್ದಾಳೆ. ನಾನು ಮುದ್ದು ಕಣ್ಣ ತಲೆನೋವು ಹೊಟ್ಟೆ ನೋವು ಕಣ್ಣಿ ಕಾಣಿಸಲ್ವಲ್ಲ ಪಾಪ. ಪಥ್ಯಕ್ಕೆ ಅಂತ ಒಂದಿಷ್ಟು ಸೀಬೆಕಾಯಿ ತಿಂತಿದ್ದಾಳೆ. ತಿನ್ನಮ್ಮ ತಿನ್ನು. ಗಿರಿ ಬಾರೆ ನೀ ಚೆಲುವೆ ನಿನ್ನೊಲವು ನಲವು ಮಕರಂದ ನಿನ್ನೊಲವು ನಲವು ಮಕರಂದ ನಿನ್ನಂದ ಚಂದ ಮನ ಕಂದ ಬಾರೆ ನೀ ಚೆಲುವೆ ನಾದಿ ಶೃಂಗಾರ ವಾಹಿನಿಯೇ ನಾದಿ ಶೃಂಗಾರ ವಾಹಿನಿಯೇ ಮಧುರ ಮಂದಾರ ಮೋಹಿನಿಯೇ ಲಲಿತ ಸುಂದರ ರಮಣೀಯೇ ವಿಲಾಸವ ತೋರು ವಿನೋದವ ಬಿರು ವನರಾಣಿ ಕಲವಾಣಿ ಚಿಂತಾಮಣಿ ಬಾರೆ ನೀ ಚೆಲುವೆ ಮೇಘಮಾಲೆಯೇ ಮುಂಗುರುಳು ಮೇಘಮಾಲೆಯೇ ಮುಂಗುರುಳು ಕಮಲ ಸಂಬೋದ ಕಣ್ಣೆನಲು ನಿನ್ನ ವಾಹನ ಗಿರಿ ಸಾಲು ಸುಹಾಸಿನಿ ನಿರೆ ಸುಮೋದವ ತೋರೆ ವನರಾಣಿ ಕಲವಾಣಿ ಚಿಂತಾಮಣಿ ಬಾರೆ ನೀ ಚೆಲುವೆ ವಿನ್ನೇಕೆ ಓರಮಣಿ ಮೌನ ವಿನ್ನೇಕೆ ಓರಮಣಿ ಮನವ ಸೋತೇನು ಲಾಲಿಸುನಿ ಒಲಿದು ಬಾರೆ ಸುಮವೇಣಿ ಒಲಿದು ಬಾರೆ ಸುಮವೇಣಿ ಪರಾಗವ ಬಿರು ಸರಾಗವ ತೋರು ವನರಾಣಿ ಕಲವಾಣಿ ಚಿಂತಾಮಣಿ ಬಾರೆ ನೀ ಚೆಲುವೆ ನಿನ್ನೊಲವು ನಲವು ಮಕರಂದ ನಿನ್ನೊಲವು ನಲವು ಮಕರಂದ ನಿನ್ನಂದ ಚಂದ ಮನ ಕಂದ ಬಾರೆ ನೀ ಚೆಲುವೆ ¶¶
ಇನ್ನೂ ಭಯವೇ? ಇಲ್ಲ, ನಾನು ನಿಮ್ಮ ಏಕಾಂತಕ್ಕೆ ಭಂಗವನ್ನು ತಂದಿದ್ದೇನೆ, ದಯವಿಟ್ಟು ಕ್ಷಮಿಸಿ. ಅಪೂರ್ವ ಸೌಂದರ್ಯವನ್ನು ನೋಡಲು ಅವಕಾಶವನ್ನು ಕಲ್ಪಿಸಿದೆ, ನನ್ನ ಅದೃಷ್ಟ ಫಲಿಸಿತು. ಈ ದಿನ ನನಗೆ ನನ್ನ ಕಲ್ಪನಾ ಸುಂದರಿಯ ಸಾಕ್ಷಾತ್ಕಾರ. ಕಲ್ಪನಾ ಸುಂದರಿ ಯಾರು, ಎಲ್ಲಿ ತೋರಿಸಬೇಕೇನು? ನೀನೆ? ನಾನೇ. ಚೆನ್ನಾಗಿದೆ ನಿಮ್ಮ ವಿನೋದ, ನೀವು ನನ್ನನ್ನು ಇದುವರೆಗೂ ನೋಡಿಯೇ ಇಲ್ಲ. ನೋಡಿರುವೆನಲ್ಲ. ಎಲ್ಲಿ? ಇಲ್ಲೇ ಚಂದ್ರನ ತಂಪಿನಲ್ಲಿ, ಕಾಮನ ಬಿಲ್ಲಿನ ಸೊಂಪಿನಲ್ಲಿ, ಕೋಗಿಲೆಯ ಹಾಡಿನ ಇಂಪಿನಲ್ಲಿ, ಚಂಪಕವನದ ಕಂಪಿನಲ್ಲಿ. ಸಾಕು ನಿಮ್ಮ ವರ್ಣನೆ, ನಿಮಗೆಲ್ಲೋ ಬುದ್ಧಿ ಭ್ರಮಣೆಯಾಗಿದೆ. ನನಗೆ ಮತ್ತೇನು, ಒಬ್ಬ ಬಡ ಹುಡುಗಿಯನ್ನು ನೋಡಿ ಚಂದ್ರ ಕಾಮನ ಬಿಲ್ಲು ಅಂತ ವರ್ಣನೆ ಮಾಡ್ತಿದ್ದೀರಲ್ಲ. ಅಂದರೆ ನೀನು ನಿಮ್ಮ ಕಲ್ಪನಾ ಸುಂದರಿ ಅಂತೂ ಅಲ್ಲ, ನನ್ನ ಹೆಸರು ಗೌರಿ. ಗೌರಿ, ಎಷ್ಟು ಮಧುರವಾಗಿದೆ ಹೆಸರು. ಗೌರಿ, ಗೌರಿ. ಏನು? ಮತ್ತೇನು ಇಲ್ಲ, ಒಂಟಿಯಾಗಿ ಹೋಗುತ್ತಿರುವೆ, ಹಿಂಬಾಲಕನಾಗಿ ಬರಲೇ ಅಂತ. ಏನು ಅಗತ್ಯವಿಲ್ಲ. ಏನಿದು ಮುಂಡುತನ ಬಿಡಿ ಅಂದ್ರೆ? ಗೋಮತಿ, ಗಮಪ ಸನಿಸಾ ಸಾ ಸಾ. ಅಮ್ಮ ಬರ್ತಾ ಇದ್ದಾಳೆ. ಬಂದ್ರೆ ಬರ್ತಾಳೆ, ಎಷ್ಟು ದಿವಸ ಅಂತ ಕಣ್ಣು ಮುಚ್ಚಾಲೆ ಆಟ ಆಡೋದು. ಇವತ್ತು ಕೇಳೇ ಬಿಡ್ತೀನಿ. ಏನಂತ? ಅತ್ತೆಯವರೇ, ನಿಮ್ಮ ಮಗಳನ್ನು ನನಗೆ ಕೊಟ್ಟು ಮದುವೆ ಮಾಡಿ ಅಂತ. ಹಾಗೆ ಆಗ್ಲಿ ಹೇಳಿ ಅಂದ್ರೆ ಅಂತ ತಕ್ಷಣ ಮಾಡ್ತಾನೆ ಸರಿಯಾದ ಮದ್ವೆ. ಆಹಾ, ಏನ್ ಬುದ್ಧಿನೋ. ಹೋಗ್ಲಿ, ನೀನಾದ್ರೂ ಹೇಳು. ಹೇಳ್ತೀನಲ್ಲ. ಯಾವಾಗ? ಕತ್ಲೆ ಆದ್ಮೇಲೆ ಬಾ. ಕತ್ಲೆ ಆದ್ಮೇಲೆ? ಸತ್ತೆ, ನನಗೆ ರಾತ್ರಿ ಹೊತ್ತು ಕಣ್ಣು ಕಾಣಿಸೋದಿಲ್ವಲ್ಲ. ಈಗಿಬ್ರು ಸತ್ತು. ಗೋಮತಿ, ಏನೇ ನನ್ನ ಕತ್ತಿ? ಎಲ್ಲಿದೆಯಾ? ಏನೇ ಮದು? ಏನಿದೆ, ಬಂಗಾರದಂತ ಮೆಣಸಿನಕಾಯಿ ಮುಗ್ಗಲು ಹಿಡಿದು ಹಾಳಾಗಿ ಹೋದ್ರು. ಮೆಣಸಿನ್ಕಾಯಿ ಘಾಟಮ್ಮ, ಚೇಳು ಚೇಳೆ ಎಲ್ಲೇ? ಇಲ್ಲಮ್ಮ, ರಾತ್ರಿ ಆದ್ರೆ ಹಾವು ಚೇಳು ಬರುತ್ತೆ. ನಡಿಯಮ್ಮ. ಇರೆ, ಇನ್ನೊಂದ್ ನಾಲ್ಕು ಬದನೆಕಾಯಿ ಕುಯ್ಕೊಂಡು ಹೋಗೋಣ. ಏನಾಯ್ತು? ಮುಳುಚುಚ್ಕೊಂಡಿದ್ದೆ, ತೆಗ್ದಾಕ್ತೀನಮ್ಮ. ಕತ್ಲಾಗ್ತಾ ಇದೆ, ಬಾ ಹೋಗೋಣ. ಅಮ್ಮ ನೀನ್ ನಡಿಯೆ, ನಾನು ಹೂ ಕುಯ್ಕೊಂಡು ಬರ್ತೀನಿ. ಸರಿ, ಹಾಗೆ ಹಿತ್ತಲು ಬಾಕ್ಲು ಹಾಕೊಂಡು ಬಾ. ಬಾಯ್ಬಿಟ್ಟು
ಪುಷ್ಪಗಳು ಭ್ರಮರಗಳು ಏನೆಂದು ಕನ್ನೆಯೊಬ್ಬಳು ಕಳವಳ ಪಡುತ್ತಿದ್ದಾಳೆ ನನಗೂ ಹೇಳಿವೆ ಏನಂದು ಗಂಡಸರನ್ನು ನಂಬಬೇಡ ಗುಣ ಅವಗುಣ ತಿಳಿದೆ ಮನಸ್ಸೊಲಬೇಡ ಅಂತ ಆಹಾ ಹಾಗೇನು ಹಾಗಾದ್ರೆ ತಿಳಿಯಬಹುದಲ್ಲ ನಿಮ್ಮ ದೇಶ ಪ್ರೇಮನಗರ ನಿವಾಸ ಕನ್ಯಾಸ್ತ್ರದೇ ಹೆಸರು ಗೌರಿಪ್ರಿಯ ಅಂದ್ರೆ ಆ ರಾಗ ನನಗೆ ಇಷ್ಟವಾಗಿರೋದ್ರಿಂದ ನಾನು ಅದನ್ನ ಇಟ್ಕೊಂಡಿದ್ದೀನಿ ನಿನಗೇನಾದ್ರೂ ಕಷ್ಟವಾಗಿದ್ರೆ ಗೌರಿ ನನಗೆ ಬಿಟ್ಟು ಪ್ರಿಯ ಅಂತ ಕರೀಬಹುದು ಇಲ್ಲಿ ನೋಡಿ ಇಂತ ಜೇಷ್ಠ ಮಾತಾಡಿದ್ರೆ ಹೋಗಲಿ ನಿನಗೆ ಇಷ್ಟವಾದ ಹೆಸರು ಯಾವುದಾದ್ರೂ ಇದ್ರೆ ಹೇಳಿ ಮಹೇಂದ್ರನೇ ಅವನ ಗುಣ ಒಳ್ಳೆಯದಲ್ಲ ಹಾಗಾದ್ರೆ ಮನ್ಮಥನೇ ಅವನಿಗೆ ರೂಪವೇ ಇಲ್ಲ ಮತ್ತೆ ಚಂದ್ರನೇ ಚಂದ್ರನಲ್ಲಿ ಮಾತ್ರ ಲೋಪವಿಲ್ಲವೇನು ಕ್ಷೀಣತ್ವ ಇದ್ರೆ ಏನು ಒಂದು ದಿನ ಪೂರ್ಣ ಕಳೆಯಿಂದ ಬೆಳಗಿದ್ರೆ ಜೀವಿತವನ್ನೇ ಪುನೀತಗೊಳಿಸ ಹಾಗೇನು ಹಾಗಾದ್ರೆ ನಿನ್ನ ಚಂದ್ರನಿಗೆ ಕಾಣಿಕೆ ಭಕ್ತಿಯಿಂದ ಒಂದು ದಳವಿಟ್ಟರೆ ಸಾಲದು ನಿನ್ನ ಚಂದ್ರನಿಗೆ ಬೇಕಾದುದು ನಿನ್ನ ಮನಸ್ಸು ಅಲ್ಲದೆ ಆದ್ರೆ ಗೌರಿ ಅಂದ್ರೆ ಅವರಿಗೆ ಪಂಚಪ್ರಾಣ ಈ ವಿಷಯ ತಿಳಿದ್ರೆ ಸಾಕು ಬೆಂಕಿ ಆಗ್ಬಿಡ್ತಾರೆ ಅವ್ರು ನೊಪ್ಸೋದಕ್ಕೆ ನನ್ನಿಂದ ಸಾಧ್ಯವಿಲ್ಲ ಹಾಗಂತೀಯ ಅಷ್ಟೇ ನೀನ್ ಮನಸ್ಸು ಮಾಡಿದ್ರೆ ಇದೊಂದು ದೊಡ್ಡ ನಿನ್ ಶಕ್ತಿ ನಂಗೇನ್ ಗೊತ್ತಿಲ್ವೇ ಇದೊಂದು ಉಪಕಾರ ಮಾಡಿ ನನ್ನ ಗೃಹಸ್ಥನ್ ಮಾಡ್ತೀಯ ನಿನ್ನ ಋಣನ ನನ್ನ ಜೀವಮಾನದಲ್ಲೂ ಮರೆಯಲ್ಲ ನಿನ್ನ ಬಂಗಾರದಿಂದ ತುಂಬಿಡ್ತೀನಿ 10,000 ವರ ಬಹುಮಾನ ಕೊಡ್ತೀನಿ ಸಾಕ 10,000 ಅವ್ರು ಅತ ಕೆಟ್ರು ಫಲ ಇರ್ಬೇಕು ಏನ್ ಲಾಭವಿಲ್ಲವಯ್ಯ ಸಾಂಬಯ್ಯ ಚಂಡಿ ಚಂಡಿ ಹಾಗನ್ಬೇಡ ಬೇಕಾದ್ರೆ ಇನ್ನೂ 5 ತಗೋ ಐದೇನು ತೊಳ 10 ಈಗ ನಿಶ್ಚಯಕ್ಕಾಗಿ ಈ ಆಭರಣ ನಿನ್ನ ಹತ್ರ ಇರ್ಲಿ ಒಳ್ಳೆ ಉಭಯ ಸಂಗೀತಕ್ಕಿರ್ತಾ ಇದೆಯಲ್ಲ ಸಾಂಬಯ್ಯ ಆಗ್ಲಿ ಅವ್ರು ಬಂದ ಮೇಲೆ ಮಾತಾಡಿ ಹೋಗೋಣಾದ್ರೂ ಸರಿ ಗೌರಿ ನನಗೆ ಕೊಟ್ಟು ಮದುವೆ ಮಾಡ್ಬೇಕು ಆಭರಣ ನಿಂದು ಅತ್ತಮ್ಮ ನಾನು ಬರ್ಲ ಒಳ್ಳೆ ಸಾಂಬಯ್ಯ ಗೌರಿ ಗೌರಿ ಚೆನ್ನಾಗಿದ್ದೀಯಾ ಚೆನ್ನಾಗಿದ್ದೀನಿ ತಾತ ತಾತ ಗೋಮತಿ ಗೋಮತಿ ಏನೇ ಇದು ಅಯ್ಯೋ 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 ಯಾರೇ ಮಾಡಿದ್ದಿ ಕೆಲಸ ಮತ್ತೆ ಮತ್ತೆ ಅಕ್ಕ ಇವಳೆ ಇವಳೆ ಮಾತನಾಡೆ ಮಳ್ಳಿ ಈ ಕದ್ದಿನ ದುರಭ್ಯಾಸ ಎಷ್ಟು ದಿನದಿಂದ ಕಲ್ತಿದ್ದೀಯ ನಿನ್ ಹೊಟ್ಟೆ ಬಿದ್ದೋಗ ನಿನ್ ತಲೆ ಮೇಲೆ ಬೂದಿ ಸುರಿಯ ನಿನ್ಗೆ ಹೀಗಲ್ಲ ಬಾ ಹೇಳ್ತೀನಿ ಚಿಕ್ಕಮ್ಮ ಚಿಕ್ಕಮ್ಮ ಅದೆಲ್ಲ ಚಿಕ್ಕಮ್ಮ ಇದೆಲ್ಲ ಪೂರ್ತಿ ಬೀಸೋವರೆಗೂ ಊಟ ತಿಂಡಿ ಏನು ಕೊಡೋದಿಲ್ಲ ತಿಳಿಕೆ ಯಾರೋ ನೀನು ಅಕಧ್ಯಾನ ಮಾಡ್ತಾ ಇದ್ಯಾ ಕಳ್ತನ ಮಾಡಕ್ ಬಂದ್ಯಾ ಈಶ್ವರ ಭಕ್ತರಲ್ಲವೇನು ಅವಮಾನ ಪಡಿಸುತ್ತೀಯ ಶಪಿಸಿ ಬಿಟ್ಟೇವು ಶಪಿಸ್ತೀರಾ ಶಪಿಸಿ ಪಿಸಿ ಪಿಸಿ ಶಂಭೋ ಮಹಾದೇವ ಅಜ್ಞಾನಿಯಾದಿ ಎಲ್ಲೋ ಗಿರಿ ಗಿರಿ ನನ್ನ ಹೆಸರು ತಮ್ಗೆ ಗೊತ್ತಾಯ್ತು ಸ್ವಾಮಿ ಈಗಲಾದರೂ ನಮ್ಮ ಮಹಿಮೆಯನ್ನು ತಿಳಿದುಕೊಂಡೆಯಾ ನಿಮ್ಮ ತಂದೆ ಪರದೇಶಕ್ಕೆ ಹೋಗಿಲ್ಲವೇ ಹೌದು ನಿಮ್ಮ ತಾಯಿ ಗೈಯಾಳಿಯಲ್ಲವೇ ಈ ವಿಚಾರ ನಿಮಗೂ ಗೊತ್ತಾಗೋಯ್ತೆ
ಮೆತ್ತಗ ಮಾತಾಡಿ, ಇಲ್ದೇ ಹೋದ್ರೆ ನಮ್ಮಿಬ್ಬರ ಕೆಲಸ ಸಂಪಟ್. ಹರ 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 ಹರ, ನಿನಗೂ ಮದುವೆಯಾಗುತ್ತಲ್ಲೋ ಗಿರಿ, ಅಲ್ಲಲ್ಲಿ ಕಿರಿ. ಅಮ್ಮ ನಮ್ದು ಮದುವೆ ದೆಪ್ಪತ ಕಡೆ. ನೀನಾ? ನಿಮ್ಮಮ್ಮ ಅಂತ ಇದ್ದೆ. ಬೇಗ ತಗೋ, ನಿನ್ನ ಕೈಯಿಂದ ತಿನ್ಸು. ಎಷ್ಟಾಸೆ ಧಮಾಗರಿ. ಸಾಮ ಪಸ ನಿಸ 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 ಪಸ ಪಸ. ನಮಸ್ಕಾರ ಸ್ವಾಮಿ. ನನ್ನ ಮಗಳಿಗೆ ಮದುವೆ ಯಾವಾಗುತ್ತೋ ಹೇಳಿ. ನಿಮ್ಮ ಮಗಳಿಗೆ ರಕ್ತದಂತ ವರ ಸಿಗ್ತಾನೆ, ಸಿಕ್ಕಿಯೇ ಇದ್ದಾನೆ. ಈ ಊರಿನವನಿ ಶಂಭೋ ಮಹಾದೇವ, ಅವನ ಹೆಸರು ಗಣಪತಿ. ನನ್ನ ಮಗಳು ಮಹಾರಾಣಿ ಆಗ್ಬೇಕು. ಆಗುತ್ತಾಳೆ ಆಗುತ್ತಾಳೆ, ಗಣಪತಿಗೆ ರಾಜಯೋಗ ಇದೆ. ಸಾಕು ಹೋಗಯ್ಯ, ಈ ಜ್ಯೋತಿಷ್ಕೇನು ಎಲ್ಲರೂ ಹೇಳ್ತಾರೆ. ಭಿಕ್ಷಾ ಕೊಡದೆ ಹೋಗಿಯ. ಭಿಕ್ಷೆ ಬೇಕೆ? ತರ್ತೀನಿ ಸ್ವಾಮಿ, ಇರಿ. ನಾನ್ ನಿನ್ಗೆ ಅತ್ತೇನೇನು? ನಿನ್ನಾಲ್ಗೆ ಸೇದ್ ಹೋಗ. ಏನೇ ಮಾತಾಡೆ? ಪಾಪ ಹೆಣ್ಣುಡುಗಿ ನಾಚ್ಕೋತಾಳೆ, ನಾವಿಬ್ರು ಒಟ್ಟಾಗಿ ಪ್ರೇಮಿಸಿದೀವಿ. ಅತ್ತೆಯವರೇ, ವಿಳ್ಯ ಶಾಸ್ತ್ರ ಯಾವಾಗ ಇಟ್ಕೋತೀರಾ? ವಿಳ್ಯ ಶಾಸ್ತ್ರನೇ you
ಯಾರೇ ಕಂಡೆ ಭಾಮ ನಿನ್ನಂಗ ರಂಗ ಸೀಮ ಈ ಮೋದ ವಿನೋದ ಮನ ಕಾಮೋದ ಭೋಗವ ಮುನಿಸೇನು ಮೋಹಿನಿ ಕುಣಿದಾಡು ಕಾಮಿನಿ ಈ ಮೋದ ವಿನೋದ ಮನ ಕಾಮೋದ ಬಾರೇ ಕೋಸುಮ ರಾಣಿ ನೀನೆ ಅನುವಾಗು ಜಾಣೆ ಸಾಕಿನ್ನು ಈ ಬಿಗುಮಾನವು ಬರಲಾರೆ ನಾನು ಬಳಿಸಾರು ನೀನು ಈ ಬಂಧನ ಅನುಗಾಲವು ಮುದ ಮೋಹ ತಾಳುವ ಸುರಲೀಲೆಯಾಡುವ ಈ ಮೋದ ವಿನೋದ ಗಿರಿ ಪಾಪ ಬೆಳಗ್ಗಿನಿಂದ ಒಂದು ಗುಟುಕು ನೀರು ಕೂಡ ಕುಡಿಲಿಲ್ವಲ್ಲ ತಿನ್ನಕ್ಕ ಅಮ್ಮನಿ ಕಾಣದಾಗೆ ತಗೊಂಬಂದಿದ್ದೀನಿ ಬೇಗ ತಿನ್ನು ಮತ್ತೆ ರಾಕ್ಷಸ ಕಣ್ಣಿಗೆ ಬಿತ್ತು ಅಂದ್ರೆ ತಪ್ಪು ಕಣಪ್ಪ ಅಮ್ಮನ ಹಾಗೆಲ್ಲ ಅನ್ನಬಾರ್ದು ತಾಯಿ ನಮಗೆ ದೈವ ದೈವ ಅಲ್ಲ ದೆವ್ವ ಇಂಥ ತಾಯಿ ಇಲ್ಲಿದ್ರೆ ಒಳ್ಳೇದು ಗಿರಿ ತಾಯಿ ಇಲ್ಲದ ನೋವು ನಿನಗೆ ತಿಳಿಯದು ಅದ್ ಸರಿ ಮೊದಲು ತಿನ್ನಕ್ಕ ಬೇಡ ನೀನ್ ತಿಂದಿದ್ರೆ ನನ್ ಮೇಲೆ ಆಣೆ ತಿನ್ನಕ್ಕ ಶಂಭುದಾಸರ ಮನ್ಲಿದಾರಿಯೇ ಯಾರ್ ನೀವು ಹೆರ್ರಿಗ ದದ್ದಮ್ಮ ನಿಸ ಪಸ ನಿಸ ನಿಸಾಸ ರಾಜ ಮಾತಾಂಡ ಪದನಿ ಧ್ವನಿಸಾಸ ಪಟುತರ ಪ್ರಚಂಡ ಸಾಸೋನಿ ನಿಸಾಸ ಪದನಿ ಧ್ವನಿಸಾಸ ದಂಡ ವೇ ದಂಡ ಗಾನ ಕೋದಂಡ ಶ್ರೀ 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 ಮಾಯಾನಗರ ಯುವರಾಜ ಬಹುಬಲ ನೀವು ಇವರಾದ್ರೆ ಕ್ಷಮಿಸಿ ದಯಮಾಡಿ ಒಳಗೆ ಬನ್ನಿ ಬನ್ನಿ ತಾವು ಮಾಯಾನಗರದಿಂದ ದಯಮಾಡಿಸಿದ್ರ ನಿಸ ನಿಸ ಪಸ ಪಸ ಹೌದು ನಾವು ಮಾಯಾನಗರದಿಂದ ಹೊರಟು 6 ತಿಂಗಳ ಮೇಲಾಗಿ ಇದುವರೆಗೂ ಇಷ್ಟೆಷ್ಟೋ ದೇಶಗಳನ್ನು ತಿರುಗಿದ್ವಿ ಸಂಗೀತದಲ್ಲಿ ನಮ್ಮನ್ನು ಸೋಲಿಸುವ ಹೆಣ್ಣು ಯಾರೇ ಆದರೂ ಆಗಲಿ ಆಕೆಯನ್ನು ಮದುವೆ ಆಗುವುದಾಗಿ ಪ್ರತಿಜ್ಞೆ ಮಾಡಿದ್ದೇವೆ ಅನಂತರ ಇಷ್ಟೋ ಮಂದಿ ರಾಜಕುಮಾರಿಯರು ನಮ್ಮ ಮುಂದೆ ತಳಕೆಳಕಾಗಿ ತಳಕೆಳಕಾಗಿ ಹೋದರು ಅನಂತರ ಈ ಊರಿನಲ್ಲಿ ಶಂಭುದಾಸರೆಂಬ ಸಂಗೀತ ಸರಸ್ವತಿಗಳಿದ್ದಾರೆಂದು ಅವರಿಗೆ ಒಬ್ಬಳು ಮದುವೆಯಾಗುವ ಮಗಳು ಇದ್ದಾಳೆಂದು ಹಾಗೇನು ಅಯ್ಯೋ ಒಳ್ಳೆ ಸಮಯದಲ್ಲಿ ಅವರು ಮನೆಯಲ್ಲಿ ಇಲ್ವಲ್ಲ ಉಜ್ಜಯಿನಿಗೆ ಹೋಗಿದ್ದಾರೆ ಚಿಂತೆ ಇಲ್ಲ ನೀವು ಕನ್ನೆಯನ್ನು ನೋಡಬಹುದು ಅಮ್ಮ ಗೋಮು ಗೋಮತಿ ಹೇಗಿದೆ ಮಂತ್ರ ಬಾಮ ಇವಳೇ ನನ್ನ ಮಗಳು ಹೆಸರು ಗೋಮತಿ ಅಂತ ಇವರು ಮಾಯಾನಗರದ ಯುವರಾಜರು ಮದನಕಾಮ ರಾಜರು ನಮಸ್ಕಾರ ಮಾಡಮ್ಮ ಮಾಡಿ ಶೀಘ್ರ ಕಲ್ಯಾಣ ಪ್ರಾಪ್ತಿರಸ್ತು ಅಸ್ತು ಸ್ತು ಗಮ ಪಸ ನಿಸ 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 ಸಾ ಸಾ ದಪ ದಪ ಸರಿ ಸ ಸರಿ ಸ ಇವರೆಲ್ಲ ಯಾರಮ್ಮ ಡುಮ್ ಡುಮ್ ದಂಬಿದಾಸರೇ
ಸರಿ 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 ಅಲ್ಲಯ್ಯ, ನನ್ನ ಹೆಸರು ಗಿರಿ ಗಿರಿ ಗಿರಿ. ಇವನು ನನ್ನ ಮಗ ಸದಾದಾಗ. ಏನಮ್ಮ ಇವನಿಗೆ ಮಾತು ಬರಲ್ವಾ? ಅವರು ದೊಡ್ಡ ಸಂಗೀತ ವಿದ್ವಾಂಸರು, ಎಲ್ಲ ಸ್ವರದಲ್ಲೇ ಮಾತಾಡ್ತಾರೆ. ಸರಿ ಸರಿ, ನೀ ದಪ್ಪ, ನಿಮ್ಮ ಅಪ್ಪ ದಪ್ಪ, ನಿಮ್ಮ ಅಮ್ಮ ದಪ್ಪ, ನೀ ದಪ್ಪ. ನಿಮ್ಮ ಮಗ, ನಿಮ್ಮ ಅಪ್ಪ ಮಗ, ನಿಮ್ಮ ಪಾಪ ಮಗ, ನಿಮ್ಮ ಮಗ. ಅವಮಾನ, ನಮ್ದು ಅವಮಾನ ಮಾಡ್ತೀರಾ? ರೆಡಿಗ ಸಫಾ ಸಫಾ. ಅಯ್ಯೋ ಸ್ವಲ್ಪಿರಿ, ಅವನಿನ್ನೂ ಮಗು, ಅವನಿಗೇನು ತಿಳಿಯದು. ನಮ್ಮವ್ರು ಬರೋವರೆಗೂ ನೀವು ನಮ್ಮನ್ನೆಲ್ಲೇ ಇರಬೇಕು, ಇಲ್ಲ ಅನ್ಬೇಡಿ. ಸರಿ, ನೀವು ಮಾತನ್ನು ಉಪೇಕ್ಷಿಸುವುದಿಲ್ಲ. ರೆಡಿಗ ನೀವು ಮಾಮೂಲಂತೆ ಛತ್ರದಲ್ಲಿ ರಾಜಭವನದಲ್ಲಿರಿ, ನಾ ಇಲ್ಲಿಯೇ ಬಿಡಾರ ಹೊಡುತ್ತೇವೆ. ಸರಿ ಸರಿ ನಿತಾ. ಗಿರಿ ಅವ್ರನ್ನೊಳಗೆ ಕರ್ಕೊಂಡೋಗಪ್ಪ. ಯುವರಾಜರೇ ಪದ ಗೌರಿ, ದಿನವೆಲ್ಲ ನಿನ್ ಪೂಜೆಗೆ ಸಮಯ ಕಳೆದು ಹೋದ್ರೆ ಮನೆ ಕೆಲಸ ನಿನ್ ಪಾಠ ಮಾಡ್ತಾನೆ. ನಾನೇ ಮಾಡ್ತೀನಿ ಚಿಕ್ಕಮ್ಮ. ಇವತ್ತು ಶುಕ್ರವಾರ, ಹೆಂಗಸರೆಲ್ಲ ಗೌರಿ ಪೂಜೆ ಮಾಡ್ತಾರೆ. ಈ ದೀಪಗಳೆಲ್ಲ ಏನೇ? ಅಯ್ಯೋ 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 ಅಯ್ಯೋ, ಎಷ್ಟೊಂದು ತುಪ್ಪ ಹೊಡಿಸ್ತಾ ಇದೆಯೇ? ಇದೇನು ಮನೆ ಅನ್ಕೊಂಡಿದ್ಯೋ ಅಥವಾ ದೇವಸ್ಥಾನ ಅನ್ಕೊಂಡಿದ್ಯೋ? ಇಲ್ದಿದ್ರೆ ನಿಮ್ ತಾತ ಮಾಡಿಟ್ಟ ಮನೆ ಮಾನ್ಯ ಏನಾದ್ರೂ ಇದೆ ಅನ್ಕೊಂಡಿದ್ಯೋ? ಚಿಚಿ ದರಿದ್ರು ತಪ್ಪು ಚಿಕ್ಕಮ್ಮ. ಆರ್ಸಿದ್ಯಮ್ಮ ಆರ್ಸು ಆರ್ಸು ಮುಚ್ಚುಮ. ಶಿವಕಾರುಣ್ಯಕಂತೆ ಭಿಕ್ಷ ಶಿವಕಾರುಣ್ಯಕಂತೆ ಭಿಕ್ಷ. ಏನೇ ನಿಮ್ ಯಾರ ತಗೊಂಡ್ ಬಂದ್ರು? ಸುಮ್ಮನೆ ಇದ್ರೆ ಮಿತಿ ಮೀರಿ ಹೋಗ್ತಾ ಇದೀಯಾ. ಕೊಡ ಶಂಭೋ ಶಂಕರ. ಹೇಗಿದೆ ನಮ್ಮ ಮಾಯಾ ನಗರದ ನಾಟಕ? ನಾಟಕ ಏನೋ ಚೆನ್ನಾಗಿದೆ. ಅಪ್ಪ ಬಂದ್ಬಿಟ್ರೆ ಬರುತ್ತೆ ತೊಂದ್ರೆ. ನಿಮ್ಮಪ್ಪ ಗೋಮು, ನನಗೆ ರಾತ್ರಿ ಹೊತ್ತು ಕಣ್ಣು ಕಾಣಿಸಲ್ಲ ಅಂತ ನಿಮ್ಗೆ ಗೊತ್ತಿಲ್ವೇ? ಹಾಗೆ ಈ ವಿಷಯ ಅಮ್ಮನಿಗೆ ಗೊತ್ತಾದ್ರೆ. ಅಮ್ಮ ಆ ಚಂಡಿ ಚಾಮುಂಡಿ ಆಕಳಿಸ್ತ ಅಲ್ಲೇಳಿಸ್ತಾಳೆ. ನಿಮ್ಮಮ್ಮ ಇದ್ದಾಳಲ್ಲ ಅವಳು ಪಿಶಾಚಿ. ಅಮ್ಮ ಪಿಶಾಚಿ ಅಡಿದ್ರೆ ಏನ್ ಪಿಶಾಚಿ ಅಂತಿದ್ದೀರಿ? ಅತ್ತಿವರೇ ಪಿಶಾಚಿ. ಅತ್ತಿವರೇ ಪಿಶಾಚಿ, ಕಥೆ ಕೇಳಬೇಕೆಂದು ನಿಮ್ಮ ಮಗಳು ನನ್ನನ್ನು ಕಾಡುತ್ತಿದ್ದಾಳೆ. ಓ ಹಾಗೋ, ಈ ಫಲಹಾರ ತೆಗೆದುಕೊಳ್ಳಿ, ಇದೆಲ್ಲ ನಮ್ ಗೋಮತಿನೇ ಮಾಡಿದ್ದು. ಅಂದ ಮೇಲೆ ನಮ್ಮ ಹೊಟ್ಟೆ ತುಂಬಿದ ಹಾಗೆ ಬಹಳ ತಂದಿದ್ದೀರಲ್ಲ. ಅಯ್ಯೋ ಎಷ್ಟಿದೆ, ಸ್ವಲ್ಪನೇ ತಗೊಳ್ಳಿ. ಬಜ್ಜಾಯ ಬಜ್ಜಾಯ ಅಲ್ಲ, ಕಜ್ಜಾಯ ಕಜ್ಜಾಯ ಭವನ್ ಅವರೇ. ಸುಮ್ಮನೆ ಗುಜ್ಜ, ನಮ್ಮ ದೇಶದಲ್ಲಿ ಇದಕ್ಕೆ ಬಜ್ಜಾಯ ಬಜ್ಜಾಯ. ಗೋಮು ಗಿರಿ ಗಿರಿ ಅವ್ರ ಗೊತ್ತಿದೆ ಸುಮ್ಮನಿರ ಭಾವನವ್ರು ಅಂತ ಹಾಸ್ಯ ಮಾಡ್ತಿದ್ದಾರೆ. ಅಯ್ಯೋ ಮೇಣದ ಬೊಂಬೆ. ಅಷ್ಟೇ ತಾನೇ, ಆ ಗಣಪತಿ ಹಾಗೆ ರಾತ್ರಿ ಕುರುಡಲ್ವಲ್ಲ.
ಗಣಪತಿ ಅವನ್ಯಾರು? ಇದೇನೊಬ್ಬ ಗೋಸಂಬಿ ಹಾಗೆ ಕಾಡ್ಬೇಕು ಮುಖದವನು. ಹೂವೆ ಕಣ್ಣು, ಗರುಡು ಮೂಗು, ಅಪ್ಪೆ ಬಾಯಿ, ಕೋತಿ ಮುಖ. ಸಾಕು ಸಾಕು, ಅನವಶ್ಯಕವಾಗಿ ಒಬ್ಬರನ್ನು ಬಿಡಿ. ನಮ್ಮ ಮನಸ್ಸಿಗೆ ಬಹಳ ಸಂಕಟವಾಗುತ್ತೆ, ಬಹಳ ಸಂಕಟವಾಗುತ್ತೆ. ಆ ದರಿದ್ರ ಗೂಬೆ ವಿಚಾರ ನಿಮ್ಗೆ ತಿಳಿದು. ನಮ್ ಗೋಮತನ ಕೊಟ್ಟು ಮದ್ವೆ ಮಾಡಿ ಅಂತ ಈ ಮನೆ ಸುತ್ತ ನಾಯಿ ತಿರುಗು ಹಾಕ್ತಿರ್ತಾ ಇದ್ದಾನೆ. ಬಡಿಸಿದ್ದು ಸಾಕು, ಹೊಟ್ಟೆ ತುಂಬ ಹೋಯ್ತು. ಅಲ್ಲ, ಇನ್ ಸ್ವಲ್ಪ ಬಡಿಸ್ತೀನಿ. ಬೇಡಿ ಬೇಡಿ, ಸಂಕೋಚ ಪಟ್ಕೋಬೇಡಿ. ಇಷ್ಟು ನನ್ನ ಆಹಾರದಲ್ಲಿ ಬಹಳ ಸೂಕ್ಷ್ಮ. ಅದೇ ಯುದ್ಧದ ವಿಷಯ ಹೇಳಿ ಬಡಿಸ್ತೇನೆ ಬಡಿಸ್ತೇನೆ. ನನಗೆ ತುಂಬಾ ಆಯಾಸವಾಗಿದೆ, ವಿಶ್ರಮಿಸಿಕೊಳ್ಳುತ್ತೇನೆ. ಅತ್ತೆಯವರೇ, ನೀವು ಈ ಆಹಾರದೊಳಗೆ ನಿರ್ಗಮಿಸಿ. ಗೋಮತಿ ಬಾಮ್ಮ. ಗಮ ಪಸ ನಿಸ 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 ಪಸ ಪಸ. ಭದ್ರವಾಗಿದೆಯೇನೋ ನೋಡಿದೆ. ನೀವು ಈ ಕಡೆ, ನಾನು ಆ ಕಡೆ, ನೀನು ಮುನ್ನಡೆ. ಪ್ರಣಾಮ ಜಗನ್ಮಾತೆ. ಬಾ ಚಿರಂಜೀವಿ. ಯಾರು ಈ ಬಾಲಕಿ? ನನ್ನ ಶಿಷ್ಯಳು, ನಿನ್ನ ಭಕ್ತಳು ತಾಯಿ. ಶಾಸ್ತ್ರೋಕ್ತವಾಗಿ ಸಾಧನೆ ಮಾಡಿ ಸಂಗೀತ ವಿದ್ಯೆಯಲ್ಲಿ ಪಾರಂಗತಳಾಗಿದ್ದಾಳೆ. ತನ್ನ ವಿದ್ಯಾ ನೈಪುಣ್ಯವನ್ನು ಪ್ರಥಮವಾಗಿ ನಿನ್ನ ಪಾದ ಪದ್ಮಗಳಲ್ಲಿ ಪ್ರದರ್ಶಿಸಬೇಕೆಂದು, ನಿನ್ನಾಶೀರ್ವಾದ ಬಲದಿಂದ ವಿಜಯಾತ್ರೆ ಕೈಗೊಳ್ಳಬೇಕೆಂದು ಕುತೂಹಲ ಪಡುತ್ತಿದ್ದಾಳೆ. ಜಗದಂಬಿಕೆ ಅನುಗ್ರಹಿಸಿದರೆ ಅವಶ್ಯವಾಗಿ. ಮಾಯೆ ದೇವಿ
ಜಗದೀಶ್ವರಿ ಜಯ ಗೌರಿ ಜಗದೀಶ್ವರಿ ಗಮ ಗಮ ಧನಿ ಧನಿ ರೇಗ ರೇಗ ಮ ಪ ಮ ಪ ಧನಿ ಧನಿ ಸಮ ಗ ಪ ಮ ಗ ಪ ಮ ಗ ಪ ಮ ಗ ಮ ಜಯ ಗೌರಿ ಜಗದೀಶ್ವರಿ ಜಯ ಗೌರಿ ಜಗದೀಶ್ವರಿ ಧನಿ ಪ ಮ ಗ ಮ ಧನಿ ಪ ಮ ಗ ಮ ರೇಗ ರೇ ಸನಿ ಸನಿ ಸ ಧನಿ ಧನಿ ಗ ಮ ಗ ಮ ರೇಗ ರೇ ಸನಿ ಸನಿ ರಿ ಸರಿ ನಿ ಸರಿ ರೇ ಗ ಗ ಗ ಮ ಮ ಮ ದ ಪ ದ ಮ ಪ ಗ ಮ ಸ ದ ಪ ಮ ಗ ಮ ರೇ ಸ ದ ಪ ಮ ಗ ಮ ರೇ ಸ ದ ಪ ಮ ಗ ಮ ರೇ ಜಗದೀಶ್ವರಿ 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 ಭಲೆ ನಾರದ ಭಲೆ ಕ್ರಮಬದ್ಧವಾದ ಶಿಕ್ಷಣ ಮಧುರವಾದ ಗಾನ ಮನೋಜ್ಞವಾದ ಸ್ವರ ಪ್ರಸ್ತಾರ ನನ್ನನ್ನು ಪರವಶನನ್ನಾಗಿ ಮಾಡಿವೆ ನಾರದ ನಿನ್ನ ಶಿಷ್ಯಳು ಅತ್ಯಲ್ಪ ಕಾಲದಲ್ಲಿ ಅನನ್ಯ ಕೀರ್ತಿ ಪ್ರತಿಷ್ಠೆಗಳನ್ನು ಆರ್ಜಿಸಿ ನಿನ್ನ ಪ್ರತಿಷ್ಠೆಯನ್ನು ಕಾಪಾಡುತ್ತಾಳೆ ಮಗಳೇ ಜಗನ್ ಮಾತೆಗೆ ನಮಸ್ಕಾರ ಮಾಡಮ್ಮ ದೀರ್ಘ ಸುಮಂಗಲೀ ಭವ ಮಗಳೇ ನಿನಗೆ ಸರ್ವತ್ರ ವಿಜಯವು ಲಭಿಸುತ್ತದೆ ನಿನ್ನ ಮನೋರಥವೂ ಫಲಿಸುತ್ತದೆ ವಿಜಯೋಸ್ತು ವಿಜಯೋಸ್ತು ಈ ಕೊರಳಲ್ಲೇನೆ ಈ ಹೂವಿನ ಹಾರ ಎಲ್ಲಿದೆ ಅದೇ ನನಗೂ ಅರ್ಥವಾಗ್ತಾ ಇಲ್ಲ ಚಿಕ್ಕಮ್ಮ ಎಂಥ ಚಮತ್ಕಾರವಾಗಿ ಮಾತನಾಡ್ತಾ ಇದೆಯೇ ನನ್ನ ತಾಯಿ ನಿನಗೆ ಗೊತ್ತಾಗದ ಹಾಗೆ ಹಾರವೇ ಬಂದು ನಿನ್ನ ಕೊರಳಲ್ಲಿ ಬಿತ್ತೆ ಅದಕ್ಕೇನಾದರೂ ಕೈಕಾಲು ಹುಟ್ಕೊಂಡು ಬಂದಿದ್ದೆ ಇಲ್ಲದೆ ಇದ್ರೆ ಮಹಾರೂಪವತಿ ಅಂತ ಯಾವನಾದರೂ ಗಂಧರ್ವ ತಂದು ಹಾಕಿದ್ನೆ ಮಾತನಾಡೆ ಮಳ್ಳಿ ಹೌದು ಚಿಕ್ಕಮ್ಮ ರಾತ್ರಿ ಸ್ವಪ್ನದಲ್ಲಿ ಯಾವುದೋ ಲೋಕಕ್ಕೆ ಹೋದ ಹಾಗೆ ಅಲ್ಲಿ ಒಬ್ಬ ಗಂಧರ್ವ ಬಂದು ನಿನ್ನನ್ನು ಮೋಹಿಸಿ ಈ ಹೂವಿನ ಹಾರ ಹಾಕ್ತಾ ಅನ್ನೋ ಆಗು ಅದೇ ತಾನೇ ನಾಚಿಕೆ ಕೆಟ್ಟವಳೆ ಸಾಕು ನಿಲ್ಸು ನಿನ್ನ ಕಟ್ಟು ಕತೆ ನಿಜ ಹೇಳು ರಾತ್ರಿ ಎಲ್ಲಿ ಹೋಗಿದ್ದೆ ಈ ಕೆಟ್ಟ ಕೆಲಸ ಎಷ್ಟು ದಿನದಿಂದ ಮಾಡ್ತಾ ಇದೀಯಾ ಯಾರೇ ಚಂಡಾಲ ಶಿವ ಅಂತದ್ದೇನು ಇಲ್ಲ ಚಿಕ್ಕಮ್ಮ ಮುಚ್ಚ ಬಾಯಿ ಕಣ್ಣೆದುರಿಗೆ ಕಾಣಿಸ್ತಿದೆ ನನಗೆ ಮೋಸ ಮಾಡ್ತೀಯ ನಿನ್ನನ್ನು ಹೀಗೆ ಬಿಟ್ರೆ ನಮ್ಮ ಮನೇಲಿ ಹಾಳು ಮಾಡ್ಬಿಡ್ತೀಯ ಆದಷ್ಟು ಬೇಗ ಆ ಕಾಂಬೈನ್ ಜೊತೆ ನಿನ್ನ ಮದುವೆ ಮಾಡದೇ ಇದ್ರೆ ನಿನ್ನ ದುರಭ್ಯಾಸ ನಿಲ್ಲೋದಿಲ್ಲ ಚಂಡಿ ಯಾರು ಸಾಂಬಯ್ಯ ನಿನ್ ವಿಚಾರ ಮಾತಾಡ್ತಾ ಇದ್ದಾಗೆ ಬಂದಿಯಲ್ಲ ನಿನಗೆ 100 ವರ್ಷ ಆಯ್ಸು ಜೋಯಿಸ್ರು ಹಾಗೆ ಹೇಳಿದ್ರು ಅದಿರ್ಲಿ ಹೆಣ್ಣಿನ ವಿಷಯ ಏನ್ ಮಾಡಿದಿ ಮೊದ್ಲು ಹೇಳು ಅದೆಲ್ಲ ಆಗುತ್ತೆ ಮುಹೂರ್ತ ನಿರ್ಧಾರ ಮಾಡ್ಕೊಂಡು ಬಾ ಮುಹೂರ್ತ ಯಾವಾಗ್ಲೂ ನಿರ್ಧಾರ ಮಾಡಿದ್ದೀನಿ ನಿನ್ ಮಾತಿಗಾಗಿ ಕಾಯ್ತಿದ್ದೆ ಅಷ್ಟೇ ಹಾಗೆ ನಿಮ್ ಯಜಮಾನ್ರಿಗೂ ಒಪ್ಕೊಳ್ತಾ ಬಿಡು ಅದೆಲ್ಲ ನೋಡ್ಕೊಂತೀನಿ ಬರ್ತೀನಿ ಚಿಕ್ಕಮ್ಮ ಚಿಕ್ಕಮ್ಮ ಇದೇನ್ ಚಿಕ್ಕಮ್ಮ ನಿನಗೆ ನಾನೇನು ಅಪಕಾರ ಮಾಡ್ತೀನಿ ನನ್ನನ್ನ ಮುದುಕನಿಗೆ ಕೊಟ್ಟು ಮದುವೆ ಮಾಡ್ತೀಯ ಇಲ್ದಿದ್ರೆ ಈ ಹಾರು ಮುಖಕ್ಕೆ ಮಹಾರಾಜರು ಕೊಟ್ಟು ಮದುವೆ ಮಾಡ್ತಾರೆ ಗೌರಿ 106 ಆದ್ರೂ 600 ಆದ್ರೂ ಆ ಸಾಂಬೈನ್ ಜೊತೆ ನಿನ್ನ ಮದುವೆ ಆಗ್ಲೇಬೇಕು ತಿಳಿದೆ ಚಿಕ್ಕಮ್ಮ ಚಿಕ್ಕಮ್ಮ ನಿನಗೆ ಕೈ ಮುಗಿತೀನಿ ನೀನೇನ್ ಶಿಕ್ಷೆ ವಿಧಿಸಿದ್ರು ಅನುಭವಿಸ್ತೀನಿ ತಾಯಂತೂ ಇಲ್ಲ ಎಲ್ಲಕ್ಕೂ ನಿನ್ನನ್ನೇ ನಂಬಿದ್ದೀನಿ ನೀನೇ ಈ ರೀತಿ ಮಾಡಿದ್ರೆ ನನ್ ಗತಿ ಏನು ನಾನೇನಾದ್ರೂ ನಿನ್ ಹೊಟ್ಟೆಲೆ ಹುಟ್ಟಿದ್ರೆ ಆವಾಗ್ಲೂ ಹೀಗೆ ಮಾಡ್ತಿದ್ದೀಯ ಅಷ್ಟ ಅದೃಷ್ಟ ನನಗಿದ್ದಿದ್ರೆ ಆ ಸತ್ತಳ ಹೊಟ್ಟೆಲಿ ಯಾಕೆ ಹುಟ್ಟಿದ್ದೆ ಚಿಕ್ಕಮ್ಮ ಗೌರಿ ಹೆಚ್ಚಾಗಿ ಮಾತಾಡ್ಬೇಡ ಒಳಗೋಗು ರೆಡಿ ಅಮ್ಮ ಏನಮ್ಮ ಅವ್ರು ಹೊರಟೋಗ್ತಾರಂತೆಮ್ಮ ಹೌದು ಅತ್ತೆಯವರೇ ಅಗತ್ಯವಾದ ಕಾರ್ಯ ಗೌರವದಿಂದ ಅತ್ಯವಸರವಾಗಿ ನಮ್ಮ ರಾಜ್ಯಕ್ಕೆ ಹೋಗಲೇಬೇಕಾಗಿದೆ ಇದೇನಪ್ಪ ಹೊರಡೋ ಆತ್ರದಲ್ಲೇ ಇದ್ದೀರೇ ಹೊರತು ನಿಲ್ಲೋ ಮಾತೇ ಇಲ್ವಲ್ಲ ಹೇಗಾದ್ರೂ ಅವ್ರು ಒಂದು ಗಳಿಗೆಲೋ ಜಾವದಲ್ಲೋ ಬಂದೇ ಬರ್ತಾರೆ ಅಲ್ಲಿವರೆಗೂ ಇರಬಾರದು ಇರಬಾರದು ಇದ್ರೆ ಮನೆ ಮುಳುಗ ಹೋಗುತ್ತೆ ಎಲ್ಲ ತಲೆಕೆಳಕಾಗ್ಬಿಡುತ್ತೆ ನಿಮಗೆ ನಮ್ಮ ಮಾಯಾನಗರದ ಮರ್ಮ ತಿಳಿದೇ ಮಾತನಾಡ್ತಿದ್ದೀರಾ ತಿಳಿದಿದ್ದರೆ ಅತ್ತೆಯವರೇ ನಿಮ್ಮ ಮಗಳು ನಮಗೆ ಸರ್ವ ವಿಧದಲ್ಲೂ ಒಪ್ಪಿಗೆ ಆಗಿದ್ದಾಳೆ
ನಾವು ನಮ್ಮ ರಾಜ್ಯಕ್ಕೆ ಹೋದ ತಕ್ಷಣ ಮುಹೂರ್ತ ನಿಶ್ಚಯ ಮಾಡಿ ಸಕಲ ರಾಜ ಮರ್ಯಾದೆಯೊಡನೆ ಬಂದು ಪುನಃ ತಮ್ಮನ್ನು ಭೇಟಿ ಮಾಡುತ್ತೇವೆ. ಈಗ ಹೋಗಲು ಅನುಮತಿ ನೀಡುತ್ತೀರಾ? ಒಳ್ಳೇದಪ್ಪ, ನಿಮ್ಗೋಸ್ಕರ ಸಾವಿರ ಕಣ್ಣಿನ ಎದುರು ನೋಡ್ತಾ ಇರ್ತೀವಿ, ನಿಮ್ಮನ್ನು ಯಾವಾಗಲೂ ನೆನೆಸ್ಕೊಂಡೇ ಇರ್ತೀವಿ. ಗಮ ಪಸನಿಸ ನಿಸನಿಸ ಪನಿ ಸರಿ 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 ಗೌರಿ ಗೌರಿ, ನೀನಿಲ್ಲೇ ಇದ್ದೀಯಾ? ನಿನಗೋಸ್ಕರ ವನವನ್ನೆಲ್ಲ ಶೋಧಿಸ್ತೆ, ನೆನ್ನೆ ಮೊನ್ನೆ ಬರಲೇ ಇಲ್ಲವಲ್ಲ. ನೀನು ಬರುತ್ತೀಯೆಂದು ಬಹಳ ಆಸೆಯಿಂದ ನಿರೀಕ್ಷಣೆ ಮಾಡ್ತಾ ಇದ್ದೆ. ಮಾತಾಡಲ್ವೇ ಗೌರಿ, ನನ್ನ ಮೇಲೆ ಅಷ್ಟೊಂದು ಕೋಪವೇ? ಗೌರಿ, ಇದೇನಿದು ಕಣ್ಣಲ್ಲಿ ನೀರು? ಇಲ್ಲ, ಅದೇನ್ ನಡೀತು ಹೇಳಲೇಬೇಕು. ಕ್ಷಮಿಸಿ, ಇನ್ ಮುಂದೆ ನನ್ನನ್ನು ಮರೆತು ಬಿಡಿ. ಮರೆತು ಬಿಡ್ಲೆ? ಅದೇಕೆ? ನನ್ನ ಮದುವೆ ನಿಶ್ಚಯ ಮಾಡಿದ್ದಾಳೆ ನಮ್ಮ ಚಿಕ್ಕಮ್ಮ. ಮದುವೆಯೇ? ಯಾರ ಜೊತೆಯಲ್ಲಿ? ಆ ಮುದುಕ ಸಾಂಬಯ್ಯನ ಜೊತೆಯಲ್ಲಿ. ಸಾಂಬಯ್ಯನ ಜೊತೆಯಲ್ಲಿ? ನಿಮ್ ಚಿಕ್ಕಮ್ಮನಿಗೆ ಏನಾರು ತಲೆ ಕೆಟ್ಟಿದೆಯಾ? ಇಷ್ಟ ಮೇಲೆ ನೀನ್ ಯಾಕೆ ಒಪ್ಪಿಕೊಂಡೆ? ತಂದೆ ತಾಯಿಗಳ ಮಾತನ್ನು ಮೀರಿ ನಡೆಯಲು ಸಾಧ್ಯವೇ? ಅಂದ್ರೆ ಈ ಮದುವೆಗೆ ನೀನು ಒಪ್ಪಿಕೊಂಡಿದ್ದೀಯೇನು? ಇದುವರೆಗೂ ನನ್ನ ಪ್ರೇಮಿಸಿದ್ದೆಲ್ಲ ಬರೀ ನಟನೇನು? ನಾನೊಬ್ಬ ಸಾಮಾನ್ಯನೆಂಬ ಕಾರಣದಿಂದ ನಿನಗೆ ಕ್ಷುಲ್ಲಕ ಭಾವನೆ. ಇದೇನು, ಇದೇಕೆ ಹೀಗೆ ಮಾತಾಡ್ತೀರಾ? ಮನೋವಾಕ್ಕಾಯ ಕರ್ಮದಿಂದ ನಿಮ್ಮನ್ನು ಪ್ರೇಮಿಸುತ್ತಿರುವನೇ ವಿನಃ. ವಿನಃ ಮದುವೆ ಮಾತ್ರ ಆಗೋದಿಲ್ಲ ಅಂತೀಯ? ಅದೇ ತಾನೆ ಗೌರಿ, ನಿಶ್ಚಯವಾಗಿಯೂ ನೀನ್ ನನ್ನನ್ನು ಹಾಗೆ ಪ್ರೀತಿಸೋದಾದ್ರೆ ಈ ಕ್ಷಣವೇ ನನ್ನ ಜೊತೆಲಿ ಹೊರಟುಬಿಡು. ಯಾರ ಕಣ್ಣಿಗೂ ಬೀಳದಾಗೆಲ್ಲ ಅದು ಹೊರಟೋಗ್ಬಿಡೋಣ. ನಡಿ. ಕ್ಷಮಿಸಿ, ಪ್ರೇಮದ ಹೆಸರಿನಲ್ಲಿ ಇಂಥ ಅನರ್ಥ ಮಾಡಿಕೊಳ್ಳೋದಕ್ಕಿಂತ ಸಾಯೋದೇನೆ. ಹಾಗಾದ್ರೆ ನನ್ನ ಒಲ್ಲೆ ಅಂತೀಯ? ಸರಿ, ಈ ಮದುವೆ ಹೇಗೆ ಜರುಗುತ್ತೋ ನೋಡ್ತೀನಿ. ಹಾಗಲ್ಲ, ನನ್ನ ಮಾತು ಕೇಳಿ, ಜರುಗಿದ್ದನ್ನು ಮರೆತು ಬಿಡಿ. ಈ ಅಭಾಗ್ಯಗಳನ್ನು ಮನ್ನಿಸಿ, ನನ್ನನ್ನು ಮರೆತು ಬಿಡಿ, ಮರೆತು ಬಿಡಿ. ಗೌರಿ ಗೌರಿ, ನನ್ನ ಮಾತು ಕೇಳು. ಚಂಡಿ, ಏನಾದ್ರೂ ಈ ಮದುವೆ ನಡೆಯೋದಕ್ಕಾಗೋದಿಲ್ಲ. ಇಷ್ಟಕ್ಕೂ ಈ ಸಂಬಂಧ ನಿಶ್ಚಯ ಮಾಡುವಂತ ನಿನಗೆ ಯಾರು ಹೇಳಿದ್ರು? ಯಾರು ಹೇಳೋದೇನಿದೆ? ನಾನಾ ಭಾಗದಲ್ಲಿ ಕಷ್ಟಪಟ್ಟು ಸಾಕಿ ಸಲಹೆ ದೊಡ್ಡವಳನ್ನಾಗಿ ಮಾಡದೆ ಹೊರತು ಮದುವೆ ಮಾಡೋದು ನನಗೆ ಅಧಿಕಾರವಿಲ್ವೇನು? ಆದ್ರೆ ಆ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು ಗೌರಿಗೆ ದ್ರೋಹ ಬಗಿತಾ ಇದೀಯಾ? ದ್ರೋಹ ಬಗಿಲಿಲ್ಲ, ಸ್ತ್ರೀ ಸಂಪತ್ತು ಧಾರಾಳವಾಗಿರೋ ಶ್ರೀಮಂತನ ಕೊಟ್ಟು ಮದುವೆ ಮಾಡ್ತಾ ಇದ್ದೀನಿ. ಇವನಿಗಿಂತ ಒಳ್ಳೆಯವರ ನಿಮ್ಮ ಮಗಳಿಗೆ ಇನ್ಯಾವ ಅಂತಾನೆ ಸಿಗ್ತಾನೆ? ಸಿಗದೆ ಹೋದ್ರೆ ಬೀದಿಲಿ ಹೋಗೋ ಭಿಕ್ಷಕನ ಕರ್ಕೊಂಡು ಬಂದು ಕೊಟ್ಟು ಮದುವೆ ಮಾಡ್ತೀನಿ. ನಿನ್ನ ಹಾಗೆ ಸ್ಮಶಾನ ಯಾತ್ರೆಗೆ ಸಿದ್ಧವಾಗಿರೋ ಮುದುಕನ ಕೊಟ್ಟು ಮದುವೆ ಮಾಡೋದಕ್ಕೆ ನಾನು ಸಿದ್ಧವಾಗಿಲ್ಲ. ಅಮ್ಮಯ್ಯ, ನೀವೆರನೇ ಮದುವೆ ಸಿದ್ಧವಾದ್ರಲ್ಲ, ಆ ದಿನ ನಿಮ್ಮ ಈ ಜ್ಞಾನ ಎಲ್ಲಿಗೋಗಿತ್ತು ಅಂತೀನಿ. ಚಂಡಿ, ಅದರ ಸೇಡು ಗೌರಿ ಮೇಲೆ ತೀರಿಸ್ಕೊಳ್ತಾ ಇದೀಯಾ? ಮಲಮಗಳು ಅಂತ ಇಂಥ ಕಟುಕ್ತನ ತೋರಿಸ್ತಾ ಇದೀಯಾ? ನನ್ನ ಮುದ್ದು ಮಗಳು ಬಾಲ್ಯದಲ್ಲೇ ತಾಯಿಯನ್ನು ಕಳ್ಕೊಂಡಿದ್ದಾಳೆ, ಹುಟ್ಟಿದ ಆರಭ್ಯ ಬಾಧೆಯನ್ನೇ ಪಡ್ತಾ ಇದ್ದಾಳೆ. ಅಂಥ ಮುಗ್ಧ ಸ್ವಭಾವದ ಹೆಣ್ಣಿಗೆ ದ್ರೋಹ ಮಾಡಿದ್ರೆ ಭಗವಂತ ಮೆಚ್ಚುತ್ತಾನೇನೆ? ಅಯ್ಯೋ ದೇವ್ರೆ, ಲೋಕದಲ್ಲಿ ನೀವೇ ಮಕ್ಕಳನ್ನು ಕಂಡ ಹೊರಗೆ ಮಾತನಾಡ್ತಾ ಇದ್ದೀರಲ್ಲ, ಅವಳ ದೆಸೆಯಿಂದ ನಾನು ಏನ್ ನೋವು ಪಡ್ತಾ ಇದ್ದೀನಿ ಅಂತ ನಿಮ್ಗೆ ಏನ್ ಗೊತ್ತು? ನೀವು ತಿಳ್ಕೊಂಡಿರೋ ಹಾಗೆ ನಿಮ್ ಮಗಳೇನು ಶೀಲವತಿ ಅಲ್ಲ, ಕುಲಟೆ. ರಾಕ್ಷಸಿ! ನನ್ನ ಎದುರು ನಿಲ್ಬೇಡ, ಮೊದಲಿನಿಂದ ಹೊರಟೋಗು. ಹೋಗ್ತೀಯಲ್ಲ? ಹೋಗ್ತೀನಿ, ನಿಮ್ಮ ಹೆಸರು ಹೇಳ್ಕೊಂಡು ನಾನು ನನ್ನ ಮಕ್ಕಳು ಹೋಗ್ತೀನಿ. ನೀವು ನಿಮ್ಮ ಮುದ್ದು ಮಗಳು ಇಲ್ಲೇ ಪಟ್ಟ ಕಟ್ಕೊಳ್ಳಿ, ಇಲ್ಲೇ ಇರಿ. ಅಮ್ಮ ಗೋಮು, ಗಿರಿ, ಎಲ್ಲಿದ್ದೀರಿ? ಬನ್ನಿ, ಬೇಗ ಬನ್ನಿ. ಈ ದಿಕ್ಕಿನ ಮನೆಯಲ್ಲಿ ಒಂದು ನಿಮಿಷ ಕೂಡ ಇರಬಾರ್ದು. ಹೋಗ್ತೀನಿ. ಎಲ್ಲಿಗೆ ಹೋಗ್ತೀಯ ಚಿಕ್ಕಮ್ಮ? ತೆರೆಯೋದೋ ಭಾವಿಗೋ, ನಾನು ಎಲ್ಲಿ ಹೋದ್ರೆ ನಿನಗೇನೆ? ನೀನ್ ನಮ್ಮ ಪಾಲಿನ ಶೆಣಿ, ನಮ್ಮನ್ನು ಮನೆಯಿಂದ ಓಡಿಸ್ತಾ ಇದೀಯಾ. ಈಗ ನಿನ್ ಜೀವನ ತಂಪಾಯ್ತಲ್ವೇ? ನಮ್ಮ ಪ್ರಾಣ ಹಿಂದೆ ನೀವಿಬ್ರು ಸುಖವಾಗಿರಿ. ಚಿಕ್ಕಮ್ಮ, ನಿನ್ ಕಾಲಿಗೆ ಬೀಳ್ತೀನಿ, ಹೋಗ್ಬೇಡ. ನಿನ್ ಇಷ್ಟ ಪ್ರಕಾರವೇ ಆಗಲಿ. ಗೌರಿ, ನಿಮಗೆ ತಿಳಿದ ಚಿಕ್ಕಮ್ಮನ ಮಾತಿಗೆ ನೀವೇನು ಬಲ್ಲೇನೆ ಬೇಡಿ. ಈ ಮದುವೆಗೆ ನಾನು ಮನಪೂರ್ವಕವಾಗಿ ಒಪ್ಪಿದ್ದೀನಿ. ನೋಡಿದೇನೆ, ತನ್ನ ಪ್ರಾಣ ಹಿಂಡೋ ರಾಕ್ಷಸಿ ಅಂತ ತಿಳಿದು ಕೂಡ ನಿನ್ನನ್ನು ಕ್ಷಮಿಸ್ತಾ ಇದ್ದಾಳೆ. ಇಂಥ ದೇವತೆಗೆ ಅನ್ಯಾಯ ಮಾಡ್ತೀಯಲ್ಲೇ ಪಾಪ. ಇಷ್ಟ ಹೆಣ್ಣೆ, ನಿನ್ನ ಮುಖ ನೋಡಿದ್ರೆ ಪಾಪ ಬರುತ್ತೆ. ಚಿಕ್ಕಮ್ಮ, ಕೋಪದಲ್ಲಿ ಅಪ್ಪ ಏನು ಅಂದಿದ್ದಾರೆ, ಅದಕ್ಕಾಗಿ ನೀನೇನು ವ್ಯಸನ ಪಡಬೇಡ. ಒಳಗೆ ನಡಿ ಚಿಕ್ಕಮ್ಮ. ಎಂತ ಚಿತ್ರ ಬಿತ್ತೀಯ ನನ್ನ ತಾಯಿ? ಅಮ್ಮ, ನಿಮ್ಮ ತಾಯಿಯಂತೆ ತಂದೆನು ಸತ್ತೋದ ಅಂತ ತಿಳ್ಕೊಳ್ಳಮ್ಮ. ಅಪ್ಪ, ಇಂತ ಮಾತಾಡ್ಬಿಡಿ. ಇನ್ನೇನ್ ಮಾಡ್ಲಮ್ಮ, ನೀನ್ ಬಹಳ ಹಾಳಾಗೋದನ್ನು ನೋಡ್ತಾ ಸೈರಿಸ್ಕೊಂಡಿರೋದಕ್ಕಿಂತಲೂ ಸಾಯೋದ ಮೇಲೆ ಗೌರಿ. ಅಪ್ಪ ಅಪ್ಪ, ನನಗೋಸ್ಕರ ಬಾಧೆ ಪಡಬೇಡಿ. ನಾಲ್ಕು ಜನರ ಮುಂದೆ ನಗ ಪಾಟ್ಲಾಗುತ್ತೆ,
ನನ್ನ ದಶೆಯಿಂದ ಈ ಕುಟುಂಬ ನಾಶವಾಗೋದನ್ನ ನಾನು ನೋಡ್ಲಾರೆ. ನನ್ನ ಮಾತು ಕೇಳಿ, ನನಗಾಗಿ ಚಿಕ್ಕಮ್ಮನ ಜೊತೆಯಲ್ಲಿ ದ್ವೇಷ ಕಟ್ಕೋಬೇಡಿಯಪ್ಪ. ಅವಳಿಷ್ಟ ಪ್ರಕಾರವೇ ಆಗಲಿ. ನನಗೆ ಎರಡನೇ ಮದುವೆ ಮಾಡಿಕೊಂಡು ನಿನಗೂ ನಿಮ್ಮ ತಾಯಿಗೂ ದ್ರೋಹ ಮಾಡಿದ್ದೇನಮ್ಮ. ನಾನು ನಿನ್ನ ತಂದೆಯಲ್ಲ, ನಿನ್ನ ಪಾಲಿನ ರಾಕ್ಷಸ. ನನ್ನ ಸ್ವಾರ್ಥಕ್ಕೋಸ್ಕರ ನಿನ್ನ ಜೀವಿತವನ್ನೇ ಹಾಳು ಮಾಡ್ತಾ ಇದ್ದೀನಿ, ನಿನ್ನ ನರಕಕ್ಕೆ ದೂಡ್ತಾ ಇದ್ದೀನಿ. ನನ್ನನ್ನು ಕ್ಷಮಿಸಮ್ಮ ಗೌರಿ. ಅಪ್ಪ, ಹಾಗೇನು ಚಿಂತೆ ಮಾಡಬೇಡಿ. ಇದರಲ್ಲಿ ಯಾರ ಅಪರಾಧವೇನಿದೆ? ನನ್ನ ಅದೃಷ್ಟ ಹೇಗಿದೆಯೋ ಹಾಗಾಗುತ್ತೆ. ಅಮ್ಮ ಗೌರಿ, ಇಲ್ಲ, ಆಲೋಚಿಸುವುದಕ್ಕೂ ಈಗ ವ್ಯವಧಾನವಿಲ್ಲ. ಹೇಗಾದರೂ ಮಾಡಿ ಅಪ್ಪಾಜಿಯವರನ್ನು ಒಪ್ಪಿಸುವ ಭಾರ ನಿನ್ನದು. ಇಲ್ಲದಿದ್ದರೆ ಆ ಹುಡುಗಿಯ ತಂದೆ ತಾಯಿಗಳು ಆಕೆಯನ್ನು ಒಬ್ಬ ಮುದುಕನಿಗೆ ಕೊಟ್ಟು ವಿವಾಹ ಮಾಡಬೇಕೆಂದು ನಿಶ್ಚಯಿಸಿದ್ದಾರೆ. ಹಾಗಾದ್ರೆ ಆ ಮದುವೆ ನಿಲ್ಲಿಸಬೇಕೆನದಿಯಾ? ಅಷ್ಟೇ ಅಲ್ಲ, ಗೌರಿಯನ್ನು ನಿನ್ನ ಸೊಸೆಯಾಗಿ ಮಾಡಿಕೊ ಎಂದು ಪ್ರಾರ್ಥಿಸಿ. ಅದು ಹೇಗೆ ಸಾಧ್ಯ ಚಂದ್ರ? ನೀನು ಮಣಿಪುರ ಸಾಮ್ರಾಜ್ಯದ ಯುವರಾಜ ಎನ್ನುವುದನ್ನು ಮರೆತಿರುವೆಯಾ? ಮರೆತಿಲ್ಲ, ಆದರೂ ತಾನು ಮೆಚ್ಚಿದ ಕನ್ಯೆಯನ್ನು ವಿವಾಹವಾಗುವ ಅಧಿಕಾರ ಎಲ್ಲರಂತೆ ನನಗೂ ಇದೆ ಎಂದು ಭಾವಿಸುತ್ತೇನೆ. ಅದರಂತೆ ಗೌರಿಗೂ ಮದುವೆಯಾಗುವ ವಚನ ಬಿದ್ದಿದೆ. ಬೇಡ ಚಂದ್ರ, ನೀನು ಬಯಸಿದರೆ ಇನ್ನೂ ಯೋಗ್ಯಳಾದ ಕನ್ಯೆಯನ್ನೇ ತಂದು ನಾನು ವಿವಾಹ ಮಾಡುತ್ತೇನೆ. ಹಾಗಲ್ಲದೆ ಸ್ಥಾನಮಾನಗಳ ಅಂತರವಿಲ್ಲದ ಒಬ್ಬ ಸಾಮಾನ್ಯ ಅಮ್ಮ ಆತ್ಮ ಒಂದುಗೂಡಿದವರಿಗೆ ಈ ಅಂತರದ ಅವಾಂತರ ಪೀಡಿಸುವುದಿಲ್ಲ. ಇದೊಂದು ವಿಚಾರದಲ್ಲಿ ಮಾತ್ರ ನನ್ನನ್ನು ಕ್ಷಮಿಸಿ, ತಕ್ಷಣವೇ ವಿವಾಹ ಸಿದ್ಧತೆ ಆಗಲಿ. ಚಂದ್ರ, ಚಂದ್ರ. ಶಂಭೋ ಶಂಕರ. ಪ್ರಣಾಮ ದೇವರಿಗೆ. ಸಮಸ್ತ ಸನ್ಮಂಗಳಾನಿ ಭವಂತು. ಸ್ವಾಮಿ, ತಾವು ಸಕಾಲದಲ್ಲೇ ದಯಮಾಡಿಸಿದೆ. ಬಗೆಹರಿಯದ ಸಮಸ್ಯೆಯಿಂದ ಕಳವಳ ಪಡುತ್ತಿರುವ ನಮಗೆ ನೀವೇ ದಾರಿ ತೋರಿಸಿಕೊಡಬೇಕು. ಬಗೆಹರಿಯದ ಸಮಸ್ಯೆ ಏನು ತಾಯಿ? ಅದು ನಮ್ಮ ಚಂದ್ರಶೇಖರ ಗೌರಿ ಎನ್ನುವ ಕನ್ಯೆಯನ್ನು ಪ್ರೇಮಿಸಿದ್ದಾನೆ. ಆ ಸುಂದರಿಯನ್ನೇ ವಿವಾಹವಾಗುತ್ತೇನೆಂದು ಛಲ ಹಿಡಿದಿದ್ದಾನೆ. ಶುಭಸಿ, ಶೀಘ್ರ ತಕ್ಷಣ ವಿವಾಹ ನಡೆದು ಹೋಗಲಿ. ನೀವು ಕೂಡ ಅದೇ ಮಾತನ್ನು ಆಡುವಿರ ಮಹರ್ಷಿ. ನನ್ನ ಕುಮಾರನು ಅಲ್ಪಾಯವೆಂದು ತಿಳಿದು ಮತ್ತೊಂದು ಹೆಣ್ಣಿನ ಬದುಕನ್ನು ನಾಶ ಮಾಡು ಎನ್ನುವಿರ? ನಮ್ಮ ಸ್ವಾರ್ಥಕ್ಕೋಸ್ಕರ ಸಾರಾಸಾರವನ್ನರಿಯದೆ ಒಂದು ಹೆಣ್ಣಿನ ಜೀವಿತವನ್ನು ಆಹುತಿ ತೆಗೆದುಕೊಳ್ಳುವುದು ಅಧರ್ಮವಲ್ಲವೇ? ಪೂರ್ವ ಜನ್ಮದಲ್ಲಿ ಯಾವ ಹೆಣ್ಣಿಗೆ ಏನು ಅನ್ಯಾಯ ಮಾಡಿದ್ದೇನು ಈ ಜನ್ಮದಲ್ಲಿ ನಾನು ಅನುಭವಿಸುತ್ತಿದ್ದೇನೆ. ಪುನಃ ಈಗಲೂ ಅದೇ ಪಾಪ ಮಾಡು ಎನ್ನುವಿರ ಸ್ವಾಮಿ? ಶಂಭೋ ಶಂಕರ, ಈ ಮಾಯಾ ನಾಟಕ ರಂಗವನ್ನು ನಡೆಸಲು ಬೇರೊಬ್ಬ ಸೂತ್ರಧಾರಿ ಇರುವಾಗ ಮಾಡಲು ಬಿಡಲು ನಾವು ಯಾರು? ಆತನ ಆಂತರ್ಯವು ಅಗಾಧವಾದದ್ದು. ಕಾರಣವಿಲ್ಲದೆ ಕಾರ್ಯ ಜರುಗದು ತಾಯಿ. ಗೌರಿ ಚಂದ್ರಶೇಖರ ಪ್ರಣಯದಲ್ಲೂ ಏನಾದರೂ ಅಂತರಾರ್ಥ ಇರಬಹುದೋ ಏನೋ. ಅಂದರೆ ನಿನ್ನ ಕುಮಾರನನ್ನು ವಿವಾಹವಾದರೆ ಯಾವ ಹೆಣ್ಣಿನ ಜೀವಿತವು ನಾಶವಾಗುವುದೆಂದು ನೀನು ಭಾವಿಸಿರುವೆಯೋ ಆ ಹೆಣ್ಣಿನ ದೆಸೆಯಿಂದಲೇ ನಿನ್ನ ಮಗನ ಬದುಕು ಸುಗಮವಾಗಬಹುದೆಂದು ಏಕೆ ತಿಳಿಯಬಾರದು? ಒಂದು ಹೆಣ್ಣಿನ ದೆಸೆಯಿಂದಲೇ ಅದು ಹೇಗೆ ಸಾಧ್ಯ? ಏಕೆ ಸಾಧ್ಯವಿಲ್ಲ? ಪೂರ್ವದಲ್ಲಿ ಜರುಗಿದ ಎಷ್ಟೊಂದು ನಿದರ್ಶನಗಳಿಲ್ಲ. ನಿನಗೆ ತಿಳಿಯದು ತಾಯಿ, ಸ್ತ್ರೀ ಶಕ್ತಿಗೆ ಸಾಧ್ಯವಿಲ್ಲದೇನಿದೆ? ಲೋಕಾಧಿನಾಥರನು ಶಿಶುರೂಪಿನಲ್ಲಿ ನೋಡಿ ಮುದವಾಂತಳನ ಸೂಯ ಮಹಿಮೆ ತಿಳಿಯೇ. ಪಾವಕನೆ ಸಾಕ್ಷಿಯನೆ ನಿಜಶೀಲವನು ಸಾರಿ ಮೆರೆದಳ ಪರಿಪೂತ ಚರಿತೆ ಸೀತೆ. ಮೂಲೋಕನಲಿದಾಡೆ ಮುನಿಶಾಪ ಬಲ ಸೋಲೆ ಸೂರ್ಯೋದಯವನಾಳೆ ಸುದತಿ ಸುಮತಿ. ಕಲ್ಲಾದ ಗುಂಡಿಗೆಯ ಕಾಲನ ಕರುಣೆನಿಸಿ ವಿಧಿವ್ರಾತ ಮಾರ್ದ ಸಾವಿತ್ರಿ ಧಾತ್ರಿ. ನಲಿಯ ನಲವಿಂದಲಾಲಿಸುವ ಕಾಮಧೇನು ಲೋಕದೊಳು ಮುನಿಯೇ ಪ್ರಳಯ ಪ್ರಚಂಡ ಭಾನು. ತರುಣಿ ಸಾಧಿಸದೇನಿದೆ ಧರಣಿ ತಲದೆ ಪ್ರಣವ ಪಾವನ ರೂಪಿಣಿ ಸುದತಿ ತಾನೇ. ನೋಡಿದ್ಯಾ, ಇನ್ನೂ ಸಂದೇಹವೇ? ತಕ್ಷಣವೇ ವಿವಾಹಕ್ಕಾಗಿ ಸನ್ನಹ ಮಾಡು. ಹಾಗೇ ಆಗಲಿ ಸ್ವಾಮಿ. ಶಂಭೋ ಶಂಕರ. ದಯಮಾಡ್ರಿ ಅಮ್ಮ, ನನ್ನ ಮುತ್ತು, ನನ್ನ ಬಂಗಾರ, ನೀನೇ ಅದೃಷ್ಟ.
ಇಲ್ಲ ತಾಯಿ, ನಮ್ಮನ್ನು ಕಳುಹಿಸಿದ್ದಾರೆ. ಓ ಹಾಗೇನು? ಏನು ಅಂದ್ರೆ ನಿಮ್ಮನ್ನೇ ನೋಡಿದ್ರ? ನಾನು ಹೇಳಿದ್ರೆ ನನ್ನ ಮಾತೇ ನಂಬಲಿಲ್ವಲ್ಲ. ನಮ್ಮ ಭಾವಿ ಹಳ್ಳಿ ಅಂದ್ರು ಮಾಯಾನಗರದಿಂದ ಹುಡುಗರೇನು ಕಳಿಸಿದ್ದಾರೆ ನೋಡಿವರಂತೆ. ಬನ್ನಿ. ಓಹೋ, ತಾವೇ ನಮ್ಮ ಪ್ರಧಾನಿಗಳೇ. ಸ್ವತಃ ದಯಮಾಡಿಸಿ ನನ್ನ ಮನೆ ಪಾವನಗೊಳಿಸಿದ್ರಿ. ದಯಮಾಡಿಸಿ ಒಳಗೆ ತೆಗೆದುಕೊಂಡು ಹೋಗಿ. ಅಂದ್ರೆ ಇವರು ಮಾಯಾನಗರದವರಂತೂ ಅಲ್ಲ. ಶಂಭುದಾಸರೇ, ನಿಮ್ಮ ಅದೃಷ್ಟವು ಫಲಿಸಿದೆ. ನಿಮ್ಮ ಕುಮಾರಿ ಮಣಿಪುರ ಸಾಮ್ರಾಜ್ಯಕ್ಕೆ ಮಹಾರಾಣಿಯಾಗುತ್ತಾಳೆ. ಅಂದರೆ ತಮ್ಮ ಮಾತು ನನಗೆ ಅರ್ಥವಾಗುತ್ತಿಲ್ಲ ಪ್ರಧಾನಿಗಳೇ. ಗಾಬರಿಗೊಳ್ಳಬೇಡಿ. ಮಹಾರಾಜರು ನಿಮ್ಮೊಡನೆ ಸಂಬಂಧವನ್ನು ಬೆಳೆಸಬೇಕೆಂದು ಬಯಸುತ್ತಿದ್ದಾರೆ. ನಿಮ್ಮ ಗೌರಿಯೊಡನೆ ಯುವರಾಜರ ವಿವಾಹವನ್ನು ನಡೆಸಬೇಕೆಂದು ನಿಶ್ಚಯಿಸಿದ್ದಾರೆ. ಅದಕ್ಕೆ ಉಡುಗೊರೆಯನ್ನು ಕಳುಹಿಸಿಕೊಟ್ಟಿದ್ದಾರೆ. ಮಿಕ್ಕ ವಿಚಾರಗಳನ್ನು ನಿಮ್ಮೊಡನೆ ಮಾತನಾಡಬೇಕೆಂದಿದ್ದಾರೆ. ಅಂದ್ರೆ ನಮ್ಮ ಗೌರಿ ಮಹಾರಾಣಿ ಆಗುತ್ತಾಳೆಯೇ? ಇದು ನಿಜವೇ ಪ್ರಧಾನಿಗಳೇ? ನಾನು ಕನಸು ಕಾಣುತ್ತಿಲ್ವಲ್ಲ ಅಮ್ಮ? ಗೌರಿ, 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 ಕೇಳಿದ್ಯಾ ನಮ್ಮ ಶುಭವಾರ್ತೆ? ನೀನು ನೀನು ಮಹಾರಾಣಿ ಆಗ್ತಿ, ಯುವರಾಜರು ನಿನ್ನ ಮದುವೆ ಮಾಡ್ಕೊಳ್ತಾರೆ. ಹೌದು ತಾಯಿ, ನಿನ್ನ ವ್ರತ ಫಲಿಸ್ತು ಭಗವಂತ ನಿನಗೆ ಅನುಗ್ರಹ ಮಾಡಿದ್ದಾನೆ. ಇದೇನಮ್ಮ ಈ ಶುಭ ಸಮಯದಲ್ಲಿ ಕಣ್ಣೀರು? ಏನು ಇಲ್ಲಪ್ಪ. ತಾಯಿಯನ್ನು ಸ್ಮರಿಸ್ಕೊಂಡು ವ್ಯಥೆ ಪಡ್ತಾ ಇದೆಯೇನಮ್ಮ? ಅಯ್ಯೋ ಹುಚ್ಚಿ, ಅವಳು ಯಾವ ಲೋಕದಲ್ಲಿದ್ದರೂ ಏನೇನು ಅಪೂರ್ವವಾದ ಅದೃಷ್ಟ ನೋಡಿ ಆನಂದ ಪಡ್ತಾಳೆ. ಅಲ್ಲಿಂದಲೇ ನಿನ್ನನ್ನು ಮನಸ್ಸ ಆಶೀರ್ವಾದ ಮಾಡ್ತಾಳೆ. ಗೌರಿ ಮಗು, ನಮಗೊಂದು ಮಾತು ಕೇಳಲಿಲ್ಲ, ನಮ್ ಕಷ್ಟ ಸುಖ ವಿಚಾರಿಸಲಿಲ್ಲ, ಇದೇನ್ ದೌರ್ಜನ್ಯ ಅಂತೀನಿ. ಎಂತ ಮಹಾರಾಜರಾದ್ರೂ ಕೂಡ. ಅಮ್ಮ, ಅನಾವಶ್ಯಕವಾಗಿ ನಾಲಿಗೆ ಬೆಳೆಸಬೇಡಿ. ನೀವು ನನ್ನ ಜೊತೆಯಲ್ಲಿ ಏನ್ ಹೇಳಿದರು ಮಹಾರಾಜರಿಗೆ ತಿಳಿದು ಹೋಗುವುದು. ಚಂಡಿ, ಇವಳು ಹುಚ್ಚು ಮಾತು ಗಮನ ಕೊಡಬೇಡಿ ಪ್ರಧಾನಿಗಳೇ. ದಯಮಾಡಿಸಿ ಯಾರ ಮನೆಗೆ ಹೋಗೋಣ. ಸರಿ. ಆ ಯುವರಾಜರಿಗೆ ಬುದ್ಧಿ ಇಲ್ಲವೇ ಅಂತೀನಿ. ಇದ್ದಿದ್ರೆ ಎಲ್ಲೂ ಸಿಗೋದಿಲ್ಲ ಅಂತ ಈ ಕಾಮಾಲೆಯ ಮುಖದವಳ ಮೇಲೆ ಮೋಹ ಪಟ್ಟಿದ್ರೆ. ಹೋಗ್ಲಿ ಬಿಡಮ್ಮ, ಅಕ್ಕ ಮಹಾರಾಣಿ ಅಂದ್ರೆ ನಮ್ಗೆ ಒಳ್ಳೇದಲ್ವೇ? ನಿನ್ ಮುಖ, ನಿನ್ಗೇನು ಗೊತ್ತಿಲ್ಲ, ನೀನು ಸುಮ್ಮನೆ. ಸಾಂಬಯ್ಯನ ಮದುವೆ ತಪ್ಪಿ ಹೋದಕ್ಕಲ್ಲ, ಅಕ್ಕ ಮಹಾರಾಣಿ ಆಗ್ತಾಳಲ್ಲ ಅಂತ ಅಮ್ಮನಿಗೆ ಹೊಟ್ಟೆವ್ರಿ ತಿಳೀತೆ. ಅಮ್ಮ ಭವಾನಿ, ಏನಮ್ಮ ಈ ಪರೀಕ್ಷೆ, ಈ ಪರಿಶೋಧನೆ ಏಕೆ ತಾಯಿ? ಆಧರಿಸಿ ಆಂತರ್ಯವನ್ನು ತಿಳಿದು ಮುದ್ದಾಡುವ ತಾಯಿ, ಅಗಲಿ ಹೋದಳು. ಅಂದಿನಿಂದ ನೀನೇ ದಿಕ್ಕೆಂದು ನಂಬಿದ್ದೆ. ಒಬ್ಬನಿಗೆ ಮನವಿತ್ತು ಮತ್ತೊಬ್ಬನೊಡನೆ ಕೂಡಿ ಬಾಳೆಂದು ನೀನೇ ಆಜ್ಞಾಪಿಸುವೆಯಾ ಜನನಿ? ಕೋರಿದವರನ್ನು ಪಡೆಯಲು ಕೋಟಿ ತಪಸ್ಸು ಮಾಡಿ ಅಪನ್ನಳೆನಿಸಿ ಆದಿದೇವನ ಅರ್ಧಾಂಗಿಯಾದ ನಿನಗೆ ಈ ಮೂಢ ಬಾಲಕಿಯ ಹೃದಯ ತಿಳಿಯದೇ ದೇವಿ. ಅತ್ತ ಮಲ ತಾಯಿಯ ನಿರ್ಧಾರ, ಇತ್ತ ಮಹಾರಾಜರ ನಿರ್ಣಯ, ಇದರ ಮಧ್ಯೆ ತೂರಾಡುತ್ತಿರುವ ನನಗೆ ಮನೋನಿಗ್ರಹವನ್ನು ಕರುಣಿಸು ತಾಯಿ, ಮನೋನಿಗ್ರಹವನ್ನು ಕರುಣಿಸು. ನಮ್ಮ ಗೌರಕ್ಕ ಮದುಮಗಳಾದಳು, ನಮ್ಮ ಗೌರಕ್ಕ ಮಹಾರಾಣಿಯಾದಳು. ನಮಸ್ಕಾರ ನಾರದ ಮುನೀಂದ್ರ, ದಯಮಾಡಿಸಿ ಸ್ವಾಮಿ. ಏನಂದ, ಏನು ಚಂದ, ಏನು ವೈಭವ! ಓಹೋ, ಸೌಂದರ್ಯವತಿಯನ್ನು ಕಣ್ಣಾರೆ ನೋಡಬೇಕೆ ಹೊರತು ಬಾಯಿಂದ ವರ್ಣಿಸೋದಕ್ಕೆ ಸಾಧ್ಯವಿಲ್ಲ ಮನೆ. ಯಾರ ವಿಚಾರ ಮಾತಾಡುತ್ತಿದ್ದೀರಿ ಸ್ವಾಮಿ? ಭೂಲೋಕದಲ್ಲಿ ಗೌರಿ ಇಲ್ವೇ, ಅವಳ ವಿಚಾರ. ಸರ್ವಾಂಗ ಸುಂದರಿ, ಅಂಥ ರೂಪವತಿನ ನಾನು ಮೂರು ಲೋಕದಲ್ಲೂ ನೋಡ್ಲೇ ಇಲ್ಲ. ನಮ್ಮಂತಹ ಅಪ್ಸರಿಯರಿಗಿಂತ ರೂಪವತಿಯೇ? ಆಹಾ, ಇಲ್ಲದೆ ಹೋದ್ರೆ ನಿನ್ನಂಥ ರೂಪವತಿಯನ್ನೇ ಬೇಡ ಅಂತ ಕಾಳಿಂಗ ಅವಳನ್ನ ಯಾಕೆ ಮದುವೆ ಆಗ್ತಿದ್ದ ಮಾಲಿನಿ? ಕಾಳಿಂಗನೇ? ಹೌದು, ನಮ್ಮ ಕಾಳಿಂಗನೇ.
ಅದೃಷ್ಟ ಅಂತಂದ್ರೆ ಅವಂದು ಮಾಲಿನಿ. ಶಾಪದಿಂದ ಭೂಲೋಕದಲ್ಲಿ ಹುಟ್ಟಿದ್ರು ಇಲ್ಲಿಗಿಂತ ಎಷ್ಟೋ ಸುಖವಾಗಿದ್ದಾನೆ. ಒದ್ರೆ ಹಂಸ ತೂಲಿಕ ತಲುಪದ ಮೇಲೆ ಬಿದ್ದ ಅನ್ನೋ ಹಾಗೆ ಕೈಲಾಸದಿಂದ ತಳ್ಳಲ್ಪಟ್ಟರು ಭೂಲೋಕದಲ್ಲಿ ರಾಜಕುಮಾರನಾಗಿ ಹುಟ್ಟಿ ಅಷ್ಟೈಶ್ವರ್ಯದಿಂದ ಮೆರೆತಿದ್ದಾನೆ. ಅಪೂರ್ವ ಸುಂದರಿ ಕೈ ಹಿಡಿದಿದ್ದಾನೆ. ಒಟ್ಟಿನಲ್ಲಿ ಈಗ ಅವನ ಭೋಗಭಾಗ್ಯ ನೋಡೋದಕ್ಕೆ ಎರಡು ಕಣ್ಣುಗಳು ಸಾಲದು ಮಾಲಿನಿ. ಕಾಳಿಂದ ಸುಖವಾಗಿದ್ದಾನೆ, ನನ್ನನ್ನು ತಿರಸ್ಕರಿಸಿ ಇನ್ನೊಬ್ಬಳೊಂದಿಗೆ ಸುಖವಾಗಿರುತ್ತಾನೆ, ಆಗಲಿ ನೋಡುತ್ತೇನೆ. ಮಾಲಿನಿ ಅವಳು ಬರೀ ಸೌಂದರ್ಯವತಿ ಅಲ್ಲ, ಮಹಾಪತಿವೃತಿಯೂ ಹೌದು. ಈ ಮಾಲಿನಿಯ ಮಾಯಾಜಾಲದ ಮುಂದೆ ಆ ಪಾತಿವ್ರತದ ಪ್ರಭಾವವೇನು ನಡೆಯಲಾರದು ಮಹರ್ಷಿ, ನೀವೇ ನೋಡುತ್ತೀರಲ್ಲ. ಹೌದು ಹೌದು, ನೋಡೇ ನೋಡ್ತೀನಲ್ಲ ಶಂಭೋ ಶಂಕರ. ಮಗಳೇ ಹೇಳ್ತಾಯ, ಸೌಭಾಗ್ಯವತಿಯಾಗಿ ಸಾವಿರ ವರ್ಷಗಳು ಸುಖವಾಗಿ ಬಾಳಮ್ಮ. ತವರು ಮನೆಯ ಗೌರವವನ್ನು ಕಾಪಾಡಿ, ಅತ್ತೆ ಮನೆಯ ಕೀರ್ತಿ ಪ್ರತಿಷ್ಠೆಗಳನ್ನು ಬೆಳಗಮ್ಮ. ಇನ್ನು ಮೇಲೆ ಅತ್ತೆ ಮಾವಂದ್ರೆ ನಿನಗೆ ತಂದೆ ತಾಯಿಗಳು, ಪತಿಯೇ ದೇವರು, ಎಲ್ಲವನ್ನೂ ನೀನು ತಿಳಿದಿರುವೆ. ನಿನಗೆ ಹೆಚ್ಚಿಗೆ ಹೇಳಬೇಕಾದದ್ದು ಏನಿರುವುದಮ್ಮ? ಅತ್ತೆ ಮಾವಂದರಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ಪಡೆ. ಹೋಗಮ್ಮ ಹೋಗು. ಮಹಾರಾಣಿ, ಈ ಭೀಕರ ದೃಶ್ಯವನ್ನು ನೋಡಲಾರೆ, ಈ ಘೋರ ತಾಪವನ್ನು ಸಹಿಸಲಾರೆ. ಅತ್ತೆಯವರೇ, ಇಲ್ಲ, ನೀನು ಯಾವಾಗಲೂ ಸುಮಂಗಲಿ, ನನ್ನ ಚಂದ್ರ ಯಾವಾಗಲೂ ಚಿರಂಜೀವಿ, ಚಿರಂಜೀವಿ. ಏನಾಯ್ತು ಅತ್ತೆಯವರೇ, ಏನಾಯ್ತು? ಏನಾಗಬಾರದಿತ್ತು ಅದೇ ಆಯ್ತಮ್ಮ. ಗೌರಿ, ನನ್ನ ಕೈಯಾರ ನಿನ್ನ ತುಂಬು ಜೀವನವನ್ನು ಅಗ್ನಿ ಪಾಲು ಮಾಡಿದೆ, ನಿನ್ನ ಸವಿಬಾರನ್ನು ಭಗ್ನಗೊಳಿಸಿದೆ. ನನ್ನನ್ನು ಯಾರು ಕ್ಷಮಿಸರು, ಕ್ಷಮಿಸಲಾರಮ್ಮ. ಅತ್ತೆಯವರೇ, ನನಗೆಂತಹ ದುರವಸ್ಥೆ ನಿಂತೀಯೋ ಪರಮಾತ್ಮ. ಅತ್ತೆಯವರೇ, ನಿಮ್ಮ ಮಾತುಗಳೊಂದು ನನಗೆ ಅರ್ಥವಾಗುತ್ತಿಲ್ಲ. ನಡೆದ ವಿಚಾರವಾದರೂ ಏನು? ಏನು ಇಲ್ಲಮ್ಮ, ಏನು ಇಲ್ಲ. ಬುದ್ಧಿ ಭ್ರಮಣೆಯಿಂದ ಏನೇನೋ ಅಂದೆ. ಹೋಗಮ್ಮ ಹೋಗು. ಇಲ್ಲ, ನೀವೇನೋ ಮರೆ ಮಾಚುತ್ತಿದ್ದೀರಿ. ನಿಮ್ಮ ಈ ಮನೋವೇದನೆಗೆ ಕಾರಣವೇನು ಹೇಳಿ ಅತ್ತೆಯವರೇ. ನೋಡಿ, ಅವನ್ನೆಲ್ಲ ಕೇಳಬೇಡಮ್ಮ, ಎಲ್ಲರೂ ನಿನ್ನನ್ನೇ ನಿರೀಕ್ಷಿಸುತ್ತಿದ್ದಾರೆ. ಹೋಗಮ್ಮ ಹೋಗಿ, ಸುಖವಾಗಿ ಸುಖವಾಗಿ. ನೀವಿಲ್ಲಿ ಸಂಕಟ ಪಡ್ತಿದ್ರೆ ನಾವೆಲ್ಲ ಹೇಗೆ ಸುಖವಾಗಿರಬಲ್ಲೆವು? ನನ್ನನ್ನು ನಂಬಿ, ಯಾವುದಿನ ನಿಮ್ಮ ಕುಮಾರನ ಅರ್ಧಾಂಗಿ ಆದಿನ ಆ ದಿನವೇ ನಿಮ್ಮ ಕಷ್ಟ ಸುಖಗಳಲ್ಲೂ ಭಾಗಿಯಾದ. ನಿಮ್ಮ ಹೃದಯವನ್ನು ದಹಿಸುತ್ತಿರುವ ಚಿಂತೆಯಾದರೂ ಏನು ಹೇಳಿ ಅತ್ತೆಯವರೇ, ಹೇಳಿ. ಹೇಳಲಾರೆ ಗೌರಿ, ಹೇಳಲಾರೆ. ಈ ಮಾತನ್ನು ನಾನೇ ಅಲ್ಲ, ಯಾವ ಸ್ತ್ರೀಯೂ ಹೇಳಲಾರಳು. ಹೇಳಲೇಬೇಕು, ನಿಮಗೆ ಆ ಪರಮೇಶ್ವರ ನಾನಿ, ನಿಜ ಹೇಳಿ ಗೌರಿ. ಇದುವರೆಗೂ ದಹಿಸುತ್ತಿದ್ದ ಅಗ್ನಿ ಪರ್ವತವನ್ನು ನನ್ನ ಹೃದಯದಲ್ಲಿ ಬಚ್ಚಿಟ್ಟುಕೊಂಡಿದ್ದೆ. ಸಾವಿರ ಸಿಡಿಲಿನ ಭಾರವನ್ನು ನನ್ನ ತಲೆಯ ಮೇಲೆ ಹೊತ್ತು ಬದುಕಿದ್ದೇನೆ. ಯಥಾರ್ಥವನ್ನು ಹೇಳದೆ ನಿನಗೆ ಮಾಡಬಾರದ ಅನ್ಯಾಯವನ್ನು ಮಾಡಿದ್ದೇನಮ್ಮ. ನಿನ್ನ ಹತ್ತಿರ ಮರೆಮಾಚಿ ಪ್ರಯೋಜನವೇನು? ಹೃದಯವನ್ನು ಕಲ್ಲು ಮಾಡಿಕೊಂಡು ಕೇಳು ಮಗಳೇ, ಯಾರ ಜೊತೆಯಲ್ಲಿ ನೀನು ಆನಂದ ಲೋಕದಲ್ಲಿ ವಿಹರಿಸಬೇಕೆಂದು ಕನಸು ಕಾಣುತ್ತಿರುವೆಯು? ಯಾರ ಜೊತೆಯಲ್ಲಿ ನೀನು ಮಧುರವಾದ ಜೀವಿತವನ್ನು ಸಾಗಿಸಬೇಕೆಂದು ಆಶಿಸುತ್ತಿರುವೆಯು? ಆ ವ್ಯಕ್ತಿ ನಿನ್ನ ಪತಿ, ನನ್ನ ಕುಮಾರ ಚಂದ್ರ. ಆತನ ಆಯುಷ 25 ವರ್ಷಗಳು ಮಾತ್ರ. ಇದು ಈಶ್ವರನ ನಿರ್ಣಯ ಗೌರಿ. ನಿನ್ನ ಪತಿ ಅಲ್ಪಾಯು, ಅವನ ಆಯುಷ 25 ವರ್ಷಗಳು ಮಾತ್ರ. ಇದು ಈಶ್ವರನ ನಿರ್ಣಯ.
ಪತಿ ಅಲ್ಪಾಯು, ನಿನ್ನ ಪತಿ ಅಲ್ಪಾಯು, ನಿನ್ನ ಪತಿ ಅಲ್ಪಾಯು. ಮಾತನಾಡಿದ್ರೆ ಮುತ್ತು ಉದುರಿ ಹೋದಿತೆಂಬ ಭಯವೇ? ಅಥವಾ ಆ ದಿನ ಪರದೇಶಿ ಎಂದು ನಿನಗೆ ಮೋಸ ಮಾಡಿದ್ರಲ್ಲ ಅದಕ್ಕಾಗಿ ಕೋಪವೇ? ಹೋಗಲಿ, ಈಗಲಾದರೂ ನನ್ನ ವಿಚಾರ ತಿಳಿಯಿತಲ್ಲ. ತಿಳಿಯಿತು ಗೌರಿ. ಅದು ಆ ಚಂದ್ರನನ್ನು ನೋಡು. ನಮ್ಮ ಅದೃಷ್ಟ ಭಾಗ್ಯವನ್ನು ನೋಡಲಾರದೆ ಅಸೂಯೆಯಿಂದ ಮೋಡದಲ್ಲಿ ಮರೆಯಾಗುತ್ತಿದ್ದಾನೆ. ಆ ಚಂದ್ರನೇ ಅಲ್ಲ, ಲೋಕವೇ ನಮ್ಮನ್ನು ನೋಡಿ ಅಸೂಯೆ ಪಡುತ್ತಿದೆ. ಅದಕ್ಕಾಗಿ ಆ ಚಂದ್ರನು ತಪ್ಪಿಸಿಕೊಂಡ್ರೇನು ಗೌರಿ? ನಿನ್ನ ಪ್ರೇಮಾನುಬಂಧನದಿಂದ ಈ ಚಂದ್ರನು ಮಾತ್ರ ತಪ್ಪಿಸಿಕೊಳ್ಳಲಾರ. ನನ್ನ ಮಾತನ್ನು ನಂಬಿ ಗೌರಿ. ಗೌರಿ, ಓಹೋ, ನಾನೇ ಮುಂಚಿತವಾಗಿ ತಿನ್ನಬೇಕೇನು? ಆಗಲಿ, ನಿನ್ನ ಕೈಯಿಂದಲೇ ತಿನ್ನಿಸಿ. ಆ ಎಷ್ಟು ಮಧುರವಾಗಿದೆ ಗೌರಿ. ಈ ಪ್ರಣಯ ಜೀವನದಲ್ಲಿ ಎಂದೆಂದೂ ಮರೆಯಲಾಗದ ಈ ಸುಂದರ ಸನ್ನಿವೇಶದಲ್ಲಿ ನಿನ್ನ ಮಧುರ ಕಂಠದಿಂದ ಒಂದು ಹಾಡು ಹಾಡು. ಅನುರಾಗ ದಿನ
ಇದು ಅವರ ಸಂತೋಷದ ಪ್ರಥಮ ರಾತ್ರಿ ಅಂತಿಮ ರಾತ್ರಿ ಕೂಡ ಇದೇ ಆಗುತ್ತದೆ ವ್ಯರ್ಥ ಸಾಹಸವನ್ನು ನಿನ್ನ ಮೋಹ ಮಾಯಗಳಿಂದ ನನ್ನ ಮನವೆಂದಿಗೂ ಚಂಚಲವಾಗದು ಹಾಗಾದರೆ ನಾನು ಸುಂದರಿಯಾಗಿದ್ದೇನೆ ರಸಿಕತೆಯನ್ನೇ ಅರಿಯದ ಶಿಲಾಪ್ರತಿಮೆಯಂತಿರುವ ನಿನ್ನ ಗೌರಿಗಿಂತ ನಾನು ಕಡೆಗೆ ನಶ್ವರ ಯೌವನದ ಆ ಮಾನವ ಸ್ತ್ರೀಗಿಂತ ನಿತ್ಯ ಭೋಗಾಮೃತವನ್ನು ನೀಡುವ ಈ ಅಪ್ಸರೆಯು ಕನಿಷ್ಠಳೆ ಕಾಮುಕಿ ನಿನ್ನ ವಾಗ್ಜಾಲವನ್ನು ಕಟ್ಟಿಡು ನರಿಗೂ ನಾಗಲೋಕಕ್ಕೂ ಸಾಮ್ಯ ಮಾಡಿದೀಯ ಪವಿತ್ರಾತ್ಮಳಾದ ನನ್ನ ಗೌರಿಗೆ ಪಾಪಾತ್ಮಳಾದ ನೀನು ಸಾಕಿ ಇನ್ನೊಂದು ಸಾರಿ ನನ್ನ ಗೌರಿಯ ಹೆಸರೆತ್ತಿದರೆ ನಿನ್ನ ನಾಲಿಗೆ ಸೀಳಿ ಹೋದೀತು ಹುಚ್ಚ ನಾನು ಬಯಸಿದ್ದು ನಿನ್ನ ಪ್ರೇಮವನ್ನೇ ಹೊರತು ಪ್ರತಾಪವನ್ನಲ್ಲ ನನ್ನ ಶಕ್ತಿ ನೀನೇನು ಬಲ್ಲೆ
ನಾನು ಇಚ್ಛಿಸಿದರೆ ನಿನ್ನನ್ನು ನಿನ್ನ ಗೌರಿಯನ್ನು ನನ್ನ ಪಾದದಡಿಯಲ್ಲಿ ಬಂಧಿಸಿಡಬಲ್ಲೆ. ಮಾಲಿನಿ, ತಲೆಯ ಕಾವಿನ್ನು ಶಾಂತವಾಗಿಲ್ಲ, ಅನುಭವಿಸು ಪರಿಣಾಮವನ್ನು. ನಿನ್ನ ಬುದ್ಧಿ ಸರಿ ಹೋಗುವವರೆಗೂ ನಿನಗಿದೆ ತಕ್ಕ ಶಿಕ್ಷೆ. ಪವಿತ್ರಳಂತೆ ಗೌರಿ, ಅದನ್ನು ನೋಡುತ್ತೇನೆ. ಮಾಯಾ, ಆಗ್ನಿ, ನೀನು ತಕ್ಷಣವೇ ಮಣಿಪುರಕ್ಕೆ ಹೋಗು. ನನ್ನ ಸಂತೋಷಕ್ಕೆ ಅಡ್ಡಿಯಾಗಿರುವ ಗೌರಿಯನ್ನು ಅವಮಾನಪಡಿಸು, ಅವಳ ಸುಖವನ್ನೇ ನಾಶಪಡಿಸು. ನಿಲ್ಲು, ನೀನು ಹೋಗಬೇಕಾದದು ಈ ರೂಪಿನಲ್ಲಲ್ಲ. ತಿಳಿಯಿತೆ? ಜಾಗ್ರತೆ. ಅಮ್ಮ, ಆಕೆಯು ನಿಮಗೆ ಮಾಡಿದ ಅಪಕಾರವಾದರೂ ಏನು? ಪದ್ಯವೃತ್ತಿಯನ್ನು ಹಿಂತಿಸಿ ಯಾರೂ ಸುಖ ಪಡೆದಿಲ್ಲ. ನನ್ನ ಮಾತು ಕೇಳಿ, ನಿಮ್ಮ ಈ ಹಠ ಸಾಧನೆಯನ್ನು ಬಿಟ್ಟು ಬಿಡಿ. ಚಿತ್ರಲೇಖ, ನಿನ್ನ ಉಪದೇಶವನ್ನು ಸಾಕು ಮಾಡು, ನನ್ನ ಶಕ್ತಿ ನನಗೆ ಗೊತ್ತಿದೆ. ನಾಟಕದಲ್ಲಿ ನಾವಿಬ್ಬರು ಪಾತ್ರಧಾರಿಗಳು. ನಾನು ಯುವರಾಣಿ ಗೌರಿ, ನೀನು ನನ್ನ ರಹಸ್ಯ ಪ್ರೇಮಿ. ಅಂದ್ರೆ? ಹೇಳ್ತೀನಿ. ಈ ರಹಸ್ಯ ಪ್ರೇಮಿ ಎಷ್ಟು ದಿನ? ಯುವರಾಜನ ವಿಚಾರ ಮುಗಿದ ಎಲ್ಲಾದ್ರೂ ಹಾಯಾಗಿ ಹೋಗೋಣ. ಆತ್ರ ಪಡಬೇಡ ಸುಂದರ, ಆ ವಿಚಾರವಾಗಿ ಆಲೋಚನೆ ಮಾಡಬೇಕಾಗಿ. ನಾಳೆ ರಾತ್ರಿ ಇಲ್ಲಿಗೆ ಬರ್ತೀಯ ತಾನೆ? ಬರ್ತೇನೆ ಸುಂದರ. ನಾನು ಅನುಮಾನ ಪಡುತ್ತಿಲ್ಲ ಮಹಾರಾಜ, ಹಾಗೆ ಅನುಮಾನ ಪಡಲು ಅವಕಾಶವಿದೆ ಎಂದು ಮಾತ್ರ ತಿಳಿಸಿದೆ. ಗೌರಿಯಾದರೂ ತುಂಬು ಯವನಪತಿ, ಪತಿಯಂತೂ ಸಮೀಪದಲ್ಲಿಲ್ಲ. ಅಂತಹ ಸ್ತ್ರೀ ಮೇಲೆ ಈ ಲೋಕದ ಜನರು ಹತ್ತಾರು ಕಥೆಗಳನ್ನು ಕಟ್ಟುತ್ತಾರೆ. ಕಣ್ಣಿದ್ದರೂ ನೋಡಲಾರದವರು ಇಂತಹ ಕಲ್ಪನೆಗಳನ್ನು ಮಾಡುತ್ತಾರೆ ಪ್ರಭು. ಅವರಾಡುವ ಮಾತುಗಳಿಗೆ ಗೌರಿ ಹೇಗೆ ತಾನೇ ಬಾಧ್ಯಳಾಗುತ್ತಾಳೆ? ನನಗೆ ಚೆನ್ನಾಗಿ ಗೊತ್ತಿದೆ, ಗೌರಿ ನಿಷ್ಕಲ್ಮಶ ಹೃದಯ. ನಿನ್ನ ವಾದವನ್ನು ನಾನು ಅಲ್ಲಗೆಳೆಯುತ್ತಿಲ್ಲ ಮಹಾರಾಣಿ, ಹೇಗಿದ್ರೂ ನಾವು ಜಾಗೃತರಾಗಿರುವುದು ಒಳ್ಳೆಯದೆಂದು ಎಚ್ಚರಿಸುತ್ತಿದೆ ಅಷ್ಟೇ. ಚತುರಿಕಾ. ಅಮ್ಮ, ಜಾಗ್ರತೆಯಾಗಿ ಗಮನಿಸುತ್ತಿರು. ಈ ವಿಷಯ ಎಲ್ಲಾದರೂ ಬಹಿರಂಗವಾದ್ರೆ ನಿನ್ನ ಪ್ರಾಣವೇ ಹೋಗುತ್ತದೆ. ತಿಳಿಯಿತೆ? ತಿಳಿಯಿತಮ್ಮ. ಗಮಪಸನೆ ಸಾ, ನಮ್ಮ ಗೌರಕ್ಕನ ಬದಲಾಗಿ ನನ್ನ ಮದುವೆ ಮಾಡುವಂತ ಒತ್ತಾಯ ಮಾಡ್ತಿದ್ದಾನೆ ಆ ಸಾಂಬಯ್ಯ. ಅವನ್ ಸಾಯ್ತಾ ಇಲ್ಲ, ನಾನ್ ಸಾಯ್ತಾ ಇದ್ದೀನಿ. ನಮ್ಮ ಅಮ್ಮ ಆ ಸಾಂಬಯ್ಯನ ಜೊತೆಲ್ಲ ನನ್ನ ಮದುವೆ ನಿಶ್ಚಯ ಮಾಡಿದ್ದಾರೆ. ನಿಮ್ಮ ಅಮ್ಮನೇ ಆಗು ಅಂತ ಹೇಳ್ಬೋದಾಗಿತ್ತ. ಆಗೋ ಹಾಗಿಲ್ಲ. ಈಗ ಏನ್ ಮಾಡೋದು? ನಿರಿ ನಿರಿ ಮಾತುಗಳೊಂದು ನನಗೆ ಅರ್ಥವಾಗಲಿಲ್ಲ ಮಹಾರಾಣಿ. ನಡೆದ ವಿಚಾರವೇನು?
ನೀವಾದರೂ ಹೇಳಿ. ಆ ಪಾಪಿಷ್ಟನ ವಿಚಾರವನ್ನು ನಮ್ಮ ಬಾಯಲ್ಲಿ ನೋಡಿಸಬೇಕೆಂದಿರುವೆಯ? ಲಜ್ಜಾ ಹಿನ್ನೆಲೆ ರಾಜವಂಶವನ್ನು ಅಪವಿತ್ರ ಮಾಡಿ ಕುಲಸ್ತ್ರೀ ಮರ್ಯಾದೆಯನ್ನು ಮಣ್ಣುಗೂಡಿಸಿ ಕುರಟೆಯಾಗಿ ಶಿವಶಿವ ನಿಷ್ಕಾರಣವಾಗಿ ನನ್ನ ಮೇಲೆ ಏಕೆ ತಪ್ಪುವಾದ ಹೊರಿಸುವಿರಿ? ನಾನೇನು ಅಪರಾಧ ಮಾಡಿದ್ದೇನೆ? ಗೌರಿ, ನಿನ್ನ ದುರ್ವರ್ತನೆಯನ್ನು ಕಣ್ಣಾರ ಕಂಡ ನಮ್ಮ ಇದರಿಂದ ಕಪಟನಾಡ್ಕೋಬಾರ್ತೀಯ? ನಿಜ ಹೇಳು, ಇದುವರೆಗೆ ನಿನ್ನ ಜೊತೆಯಲ್ಲಿ ಕಾಮಕಲಾಪ ನಡೆಸುತ್ತಿದ್ದ ಅಂತಃಪುರ ದ್ರೋಹಿ ಯಾರು? ಮಹಾರಾಜ, ನಿಮ್ಮ ಪಾದ ಮುಟ್ಟಿ ಪ್ರಮಾಣ ಮಾಡುತ್ತೇನೆ. ಆ ದ್ರೋಹಿ ಯಾರೋ ನನಗೇನು ತಿಳಿಯದು. ಅನ್ಯಾಯವಾಗಿ ನನ್ನ ಮೇಲೆ ಅಪನಿಂದೇನು ಹೊರಿಸಬೇಡಿ. ನನ್ನ ಮಾತನ್ನು ನಂಬಿ ಮಹಾರಾಜ. ಈಗೇನನ್ನದೆ ಈ ಪಾದರಕ್ಷೆಯ ಉತ್ರಿಯು ಇಲ್ಲಿಗೆ ಹೇಗೆ ಬಂತು? ಆ ಅಂತಃಪುರ ದ್ರೋಹಿ ಎಲ್ಲಿದ್ರೂ ಸರಿ ಹಿಡಿದು ಬಂಧಿಸಿರಿ. ಸೂರ್ಯೋದಯಕ್ಕೆ ಮುಂಚೆ ಈ ದುಸೀರೆಯನ್ನು ನಮ್ಮ ದೇಶದಿಂದ ಹೊರಗಟ್ಟಿ. ಮಹಾರಾಜ, ಮಹಾರಾಜ, ಪಾಪಾತ್ಮಳಿ ದೂರ ಇರು. ನೀವು ನನ್ನನ್ನು ನಂಬೋದಿಲ್ಲ. ಇದೆಲ್ಲ ಏನು ಮಾಯೆ ಅಂತಿದೆ. ಆ ಭಗವಂತನ ಸಾಕ್ಷಿಯಾಗಿ ನಾನೇನು ಪಾಪ ಮಾಡಿಲ್ಲ. ನಾನು ಇದುವರೆಗೂ ಹಾಗೆ ಅಂದುಕೊಂಡಿದ್ದೇನೆ. ನಿನ್ನ ವಿಚಾರದಲ್ಲಿ ಅಮಿತವಾದ ಆಕಾಂಕ್ಷೆ ಉಳ್ಳವಳಾಗಿದ್ದೀನಿ. ನಿನ್ನಂಥ ಪವಿತ್ರಾತ್ಮಳೊಂದಿಗೆ ನನ್ನ ಕುಮಾರನ ಬದುಕು ಸುಗಮವಾಗಬಹುದೆಂದು ಸ್ವಪ್ನವನ್ನು ಕಾಣುತ್ತಿದ್ದೇನೆ. ಅದಕ್ಕಾಗಿ ನನ್ನ ಅಂತರಂಗ ರಹಸ್ಯವನ್ನು ಕೂಡ ನಿನಗೆ ತಿಳಿಸಿದ್ದೇನೆ. ಆದರೆ ದುಶ್ಚ ಸುಖಕ್ಕಾಗಿ ನೀನು ದುಶ್ಶೀಲಿಯಾಗುವೆಂದು ಸ್ತ್ರೀ ಜಾತಿಗೆ ಕಳಂಕವನ್ನು ತರುತ್ತೆ ಎಂದು ನಾನು ಭಾವಿಸಿರಲಿಲ್ಲ. ದುರ್ಮಾರ್ಗಿ, ನಿನ್ನ ಮುಖವನ್ನು ನೋಡಿದರೆ ನೀ ಮಹಾಪಾಪ. ಏನ್ ಕೆಲಸ ಮಾಡಿಬಿಟ್ಟೆ ಗೋಮತಿ? ಎಂಥ ಅವಮಾನ, ಏನ್ ನಾಚಿಕೆ! ಆ ಗಣಪತಿ ಜೊತೆಯಲ್ಲಿ ಸೇರಿ ನನ್ನ ಮನೆಯನ್ನೇ ಹಾಳು ಮಾಡಿಬಿಟ್ಟಲ್ಲೇ. ಹೋದವಳು ಹೋದೆ ಇದ್ದು ಬಂದೆ ನಡ, ನಾನೇ ಒಂದು ಹೊತ್ಕೊಂಡು ಹೋಗಬಹುದೇ? ಇದನ್ನು ಬಿಟ್ಟಾಗಿದ್ದಾಳೆ. ಸರಿಮ್ಮ. ಅಚ್ಚರಿ ಚಂಡೆ, ನನ್ನ ವಿಚಾರ ಏನ್ ಮಾಡಿದ್ದೀ ಅಂತೀನಿ. ಇರಲಿ, ಮನೆಗೂ ದೊಡ್ಡ ಇದೆ ಅಂತ ಯಜಮಾನ ಪಡ್ಕೊತಿದ್ರೆ ಇದ್ಲವ್ಳು ಬಂದಂತೆ ಇದ್ಲಿ ಬೆಲೆ ಕೊಡ್ತೀಯಾ ಅಂತ. ಮಗಳು ಹೋದ ವ್ಯಸನದಲ್ಲಿ ನಾಲ್ಕು ಗೋಳಾಡ್ತಿದ್ರೆ ಮತ್ತೆ ನಿಂದೇನಯ್ಯ ಕಾಟ? ಕಾಟವೆ? ಓಹೋ, ಈ ನಿನ್ ನಾಟ ಸಾಕು ಮಾಡು. ಗೋಮತಿ ಮನೇಲಿದ್ರೆ ನಂಗೆ ಕೊಟ್ಟು ಮದುವೆ ಮಾಡ್ಬೇಕಾಗತ್ತೆ ಅಂತ ಮನೆಯಿಂದ ಆಚೆ ಕಳಿಸಿ ಈ ಕಪಟದ ಕಣ್ಣೀರ್ ಸುರಿಸ್ತಿದ್ಯಾ? ಗಮ ಬಸನಿಸ, ಕಾಲು ಪಸ ಪಸ, ಗಂಟ್ಲು ಗಸ 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 ಗಸ. ನಾನು ಹೋಗಿ ನೀರು ತಗೊಂಡ್ಬರ್ತೀನಿ, ಅಲ್ಲೇವರೆಗೂ ಸಾ ಸಾ ಸಾಪಾಸ. ನಾನು ಬರಲ್ಲ, ಬಂದ್ರೆ ನೀನು ಉಳಿಸಲ್ಲ. ಬರ್ತೀನಿ ನಿಂತೀನಲ್ಲ. ಬಿಡಿಸೋ ನಿನ್ನ ಉಪಕಾರ ಮಾಡ್ತೀನೋ? ಉಪಕಾರ ಮಾಡ್ತೀಯ ಪ್ರಮಾಣವಾಗಿ? ಬಿಡಿಸೋ ಮೂರ್ಖ, ಬಿಡಿಸ್ತೀನಿ ಅಂತೀನಲ್ಲ. ನೀನು ಕಣ್ಣು ಮುಚ್ಕೋ, ನಾನು ಕಣ್ಣು ಮುಚ್ಕೋತೀನಿ. ಮಾನವಾಧಮ ಮೆಚ್ಚಿಬೇಕನು, ಏನ್ ಬೇಕು ಕೇಳು. ಕೇಳ, ಓ ಭೂತರಾಜ, ನಾನು ನನ್ನ ಮಿತ್ರ ಯುವರಾಜನ ಹತ್ರ ಹೋಗ್ಬೇಕು. ಜೈ ಝುಮ 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 ಝುಮ್ರ ಮಾಯಾತಿವಾಸಿ. ಇದರ ಮೇಲೆ ಕೂತ್ಕೊಂಡು ಚಲನ 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 ಗುರು ಅಂದ್ರೆ
ಎಲ್ಲಿಗೆ ಬೇಕೋ ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ. ಹೋಗುತ್ತೆ ಅಪ್ಪ ರಾಕ್ಷಸ, ನೀನು ಕಾರ ನನ್ನ ಜೀವಂತದ ಮರೆಯಲ್ಲ ಬರ್ಲ. ಇಲ್ಲ ಮೂರ್ಖ, ಹಸಿವು ಹಸಿವು ಹಸಿ ಆಗುತ್ತೆ. ಏನಾರು ಹಣ್ಣು ಹಂಪಲ ತಗೊಂಡ್ಬರ್ತೀನಿ ಸ್ವಲ್ಪ. ಅದೆಲ್ಲ ಯಾಕೋ ನಿನ್ನೇ ಭಕ್ಷಿಸ್ತೀನೋ? ನನ್ನ ಭಕ್ಷಿಸ್ತೀಯ ದಪ್ಪ 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 ದಪ್ಪ. ನೀನ್ ಯಾರೇ ಗಪ್ಪ ಸಲ್ಲ? ನನ್ನ ಹೆಸರು ಉಪಾಯಮ್ಮ ಅಂತ. ಅಪಾಯದಲ್ಲಿ ಅಡ್ಡ ಬರ್ತೀನಿ. ಇದೇನ್ ನೀವಿಬ್ರು ಹೀಗ್ ಜಗಳ ಮಾಡ್ತಾ ಇದ್ದೀರಲ್ಲ? ಹೇಳ್ತೀನಪ್ಪ ಹೇಳ್ತೀನ. ಉಪಾಯಮ್ಮ, ಈ ದುರ್ಮಾರ್ಗ ಅಲ್ಲ, ಈ ರಾಕ್ಷಸ ಒಂದು ಗಾಜಿನ ಪುರದಲ್ಲಿ ಬಿದ್ಕೊಂಡು ಒದ್ದಾಡ್ತಿದ್ದ, ಕಷ್ಟದಲ್ಲಿದ್ದಾನಲ್ಲ ಅಂತ ಬಿಡುಗಡೆ ಮಾಡಿದೆ. ಬಿಡುಗಡೆ ಮಾಡಿದ್ದಕ್ಕೇನು ಇತಿಹಾಸ ಕೊಟ್ಟ? ಒಟ್ಟ ಅಂದ್ರೆ ಬಿಟ್ಟ ಅಂತಾನೆ, ನನ್ನನ್ನೇ ಭಕ್ಷಿಸ್ತೀನಿ ಅಂತಿದ್ದಾನೆ. ನೀನಾದ್ರೂ ಪಂಚಾಯತಿ ಹೇಳು, ಇದು ನ್ಯಾಯವೇ? ನ್ಯಾಯವೇ, ನೀನು ಉಪಕಾರ ಮಾಡಿದ್ದಕ್ಕೆ ಇತಿವಾಸಿ ಕೊಟ್ಟ, ಹಶವಾದ್ರಿಂದ ನೀನು ಭಕ್ಷಿಸ್ತೀನಿ ಅಂತಿದ್ದಾನೆ. ಅಪ್ಪ ರಾಕ್ಷಸ, ಇವ್ರನ್ ಬಿಡ್ಬೇಡ, ಭಕ್ಷಿಸ್ಬಿಡು. ಇದನ್ನ ಹೇಳೋದಕ್ಕೆ ಅಲ್ಲಿಂದ ಬಂದೆ ಪಂಚಾಯತಿಗೆ. ಭಲ ಭಲ, ಮಾನವರಲ್ಲಿ ಹೆಂಗಸರೇ ಬಹಳವಣ್ಣ ಕೇಳ್ತಾನು. ಮುಖ ಬಾರೋ, ನನ್ನ ಹಸಿವನ್ನ ನಿವಾರಣೆ ಮಾಡು. ನನಗೆ ಅನುಮಾನ. ಏನದು? ನಿಮ್ಮನ್ ನೋಡಿದ್ರೆ ಬೆಟ್ಟದ ಹಾಗಿದ್ದೀರಿ, ಇದನ್ನ ನೋಡಿದ್ರೆ ಚಿಕ್ಕ ಗಾಜಿನ ಬುರುಡೆ, ಇದ್ರೊಳಗೆ ನೀವ್ ಹೇಗಿದ್ರಿ? ನಾವು ಕಾಮರೂಪ ಧರರು. ನನಗ್ ಗೊತ್ತಾಗದ್ ಹೇಗೆ ತೋರಿಸ್ತೀನಿ ನೋಡು. ಜೈ ಝುಮ 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 ಝುಮ್ರ. ಏ ಮಂಕದಿನೇ, ಇಲ್ಲೇ ಬಿದ್ದಿರು. ಗಮ ಪಸನಿಸ ಹೇಗೆ? ಪಸಮಸ ಪಸಮಸ. ಏ ರಾಕ್ಷಸಾದವ, ಹೇಗೆ ನಮ್ಮ ಉಪಾಯ ಮನುಪಾಯ? ನಮಸ್ಕಾರ ಬರ್ತಿ ಪಾಪ ಸದೀಪ. ನನ್ನ ಮಿತ್ರ ಹತ್ರ ಕರ್ಕೊಂಡು ಹೋಗ್ತಕ್ಕದ್ದು. ಛಲನ 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 ಗುರು. ಗಮ ಪಸನಿಸ ಹೇಗಿದೆ ಮಂತ್ರದ ಪ್ರಯಾಣ? ಮಿತ್ರ ಮಿತ್ರ ಚಂದ್ರ, ಭವನ ಬ್ರಹ್ಮಾಂಡವಾಗಿದೆ. ಯಾರ್ ಕಟ್ಟಿಸ್ತಾರೋ ಏನೋ. ವ್ಯಾಸರ ಸುಧಾರಸ ನಾನು ಬೇಕಾಗೆ ಬಿದ್ದೆ. ನಾನು ಹಾಗೆ. ಓ ಸರಿ, ಇಬ್ರು ಅದೇನಾ? ನೀನ್ ಮುಂದೆ, ನೀವು ಮುಂದೆ, ನೀನ್ ಮುಂದೆ, ನೀವು ಮುಂದೆ, ನಾನೇ ಮುಂದೆ. ಪಸ ಪಸ ಗಮ ಪಸ ನೀಸ ನಿಸ ನಿಸ. ನೋಡಿದ್ಯೋ ನಿಮ್ ಯಜಮಾನ ಮುಂದೆ ಕೂತ್ಬಿಟ್ಟ? ನೋಡಿದ್ರೋ ನಿಮ್ಮ ಯಜಮಾನಿ ಮುಂದೆ ಕೂತ್ಬಿಟ್ಟು. ನಿಮ್ ಯಜಮಾನ? ನಿಮ್ ಯಜಮಾನಿ? ನಿಮ್ ಯಜಮಾನ? ನಿಮ್ ಯಜಮಾನಿ? ಯಜಮಾನ ಯಜಮಾನ ಯಜಮಾನ. ಹಿಡಿಬೇಡ, ನನಗೆ ಕೋಪ ಬಂದ್ಬಿಟ್ಟು. ಸುಧಾರಿಸೋ, ಆಯಾಸ ಆಗಿದೆ ಸುಧಾರಿಸೋ. ಸರಿಗಾರಿ ಸರಿ ನಿಜ, ಸರಿಗಾರಿ ಸರಿ ನಿಜ, ಸರಿಗಾರಿ ಸರಿ ನಿಜ, ಸರಿಗಾರಿ ಸರಿ ನಿಜ, ಮಾಗ ರೀತ ಒಬ್ಬ ಮಗ ಗರಿ ಸರಿಗಾರಿ ಸರಿ ನಿಜ, ಸರಿಗಾರಿ ಸರಿ ನಿಜ. ಮಿತ್ರ ಗೋಮತಿ, 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 ಅಯ್ಯಯ್ಯೋ ಎಂಥ ಕೆಲಸ ಆಗೋಯ್ತು ಗೋಮತಿ. ನನ್ನ ದೆಸೆಯಿಂದ ನೀನು ನಾಯಿ ಆಗ್ಬಿಟ್ಟಿಯಲ್ಲಿ ಏನಾಯ್ತೆ? ಅಯ್ಯೋ, ನಾನೇನು ರೂಪರ ನೋಡ್ಲಾರಿ ನೋಡ್ಲಾರಿ.
ಕಥೆ ಎಲ್ಲ ನಿನ್ನ ದೇಶದಿಂದ ಆಗಿದ್ದು. ಗೋಮತಿ ಗಣಪತಿ ಗಣಪತಿ ಇಲ್ಲ ಗಣಪತಿ ಇಲ್ಲ ನನ್ನ ತಾಪತ್ರಯ ಅಲ್ಲ ನನಗೆ ಗೋಮತಿ. ಏ ಮಿತ್ರ ಭೂತರಾಜ ನನ್ನ ಗೋಳುಕತಿಯ ಬೇಕಾದ್ರೆ ನನ್ನ ಒಂದು ಗಂಡರಾಯ ಮಾಡ್ಬಿಡು ಮಾಡು ಮಾಡು ಮಿತ್ರ. ಗಣಪತಿ ಎಲ್ಲಿದ್ದೆ ಎಲ್ಲಿಂದ ಬಂದೆ ಹೇಳ್ತೀನಿ ಆ ನಾಯಿಯಲ್ಲಿ ಮಿತ್ರ ಆ ನಾಯಿ ನನ್ನ ಹೆಂಡತಿ ನಾಯಿ ಮಾಡಿಬಿಟ್ಟಿದೆ. ಅದೆಲ್ಲ ಮಾಡಿದ್ದು ಇಲ್ಲಿದ್ದು ಅಂದ್ರೆ ಇದರಲ್ಲಿ ಒಂದ್ಸಲ ಹೊಡೆದ್ರೆ ನಾಯಿ ಆಗ್ತಾರೆ ಎರಡು ಸಲ ಹೊಡೆದ್ರೆ ಮನುಷ್ಯರಾಗ್ತಾರೆ. ಓ ಹಾಗಾದ್ರೆ ಇದಕ್ಕೆ ಬದಲು ನೀನೇನು ನಾಯಿ ಆಗಿದ್ದು ಕೊಡು ಕೊಡು ಬರ ಬರ. ಓ ದಂಡವೇ ಮಂತ್ರ ದಂಡವೇ ಈ ನಾಯಿ ನನ್ನ ಹೆಂಡತಿ ಅಲ್ಲ ಅಲ್ಲ ಈ ಹೆಂಡತಿ ನಾಯಿ ನನ್ನ ನಾಯಿ ಹೆಂಡತಿ ಆಗಬೇಕು ಅದು ಅಲ್ವೇನ ಈ ನಾಯಿ ನನ್ನ ಹೆಂಡತಿ ಆಗಬೇಕು. ಧಪ ಧಪ ಗಮ ಪಸನಿಸ ಪಸ ಪಸ್ ನಾಯಿಗಳ ವಿಷಯ ಆಗಿರ್ಲಿ ಮಿತ್ರ ನೀನು ಪಿಶಾಚಿಗಳ ಕೊಂಪಿಗೆ ಹೇಗೆ ಬಂದೆ ಆಮೇಲೆ ಸಾವಕಾಶವಾಗಿ ಹೇಳ್ತೀನಿ ಮೊದಲು ಇಲ್ಲಿಂದ ಹೊರಡೋಣ. ಮೋಸ ಮಾಡಿ ಓಡಿ ಹೋಗೋಣ ಅಂತ ಇದ್ದೀರಾ? ಮೋಸಕ್ಕೆ ಮೋಸವೇ ಮದ್ದು ತಡೆಯಬೇಡ ಬಿಡು ನಮ್ಮನ್ನು. ಆತುರ ಪಡಬೇಡ ಯುವರಾಜ ನಿಮಗೆ ಸಹಾಯ ಮಾಡಬೇಕೆಂದೇ ನಾನು ಬಂದಿದ್ದೇನೆ. ಮಿತ್ರ ಇವಳು ಮಾತು ನಂಬಬೇಡ ನಮ್ಮ ಪೌರುಷ ಪರಾಕ್ರಮ ನೋಡಿ ಬಣ್ಣ ಬದಲಾಯಿಸಿಬಿಟ್ಟಿದ್ದಾಳೆ ಉಪಯೋಗಿಸುವ ದಂಡ ಬೇಡ ಬೇಡ. ಅಲ್ಲ ಒಂದು ಹೆಣ್ಣಿನ ಜೀವನ ನಾಶವಾಗುವುದನ್ನು ನೋಡಲಾರದೆ ಬಂದಿದ್ದೇನೆ ಯುವರಾಜ. ಶೀಘ್ರವಾಗಿ ಇಲ್ಲಿಂದ ತಪ್ಪಿಸಿಕೊಂಡು ಹೋಗಿ ನಿಮ್ಮ ಅರ್ಧಾಂಗಿಯನ್ನು ರಕ್ಷಿಸಿಕೊಳ್ಳಿ. ಚಿತ್ರಲೇಖ ನಿನ್ನ ಮಾತುಗಳು ಒಂದು ಅರ್ಥವಾಗುತ್ತಿಲ್ಲ. ಮದೋನ್ಮತ್ತಳಾದ ಮಾಲಿನಿ ನಿಮ್ಮ ಪತ್ನಿಯ ವ್ಯಭಿಚಾರ ದೋಷಕ್ಕೆ ಗುರಿಪಡಿಸಿದ್ದಾಳೆ. ಆ ರಾಕ್ಷಸಿಯ ಮಾಯಾ ಜಾಲದಲ್ಲಿ ಸಿಕ್ಕಿ ನಿಜವನ್ನರಿಯದ ನಿಮ್ಮ ತಂದೆ ತಾಯಿಗಳು ಗೌರಿಯನ್ನು ರಾಜ್ಯಭ್ರಷ್ಟರನ್ನಾಗಿ ಮಾಡಿದ್ದಾರೆ. ಮಾಡಿದ ಪಾಪಕಾರ್ಯಕ್ಕಾಗಿ ಆ ಮಹಾಸಾಧ್ವಿ ಶಿಕ್ಷೆಯನ್ನು ಅನುಭವಿಸುತ್ತಿದ್ದಾಳೆ. ಅನ್ಯಾಯವಾಗಿ ಆ ಶೀಲವತಿಯನ್ನು ಹಿಂಸಿಸಿದ ನಿಮ್ಮ ತಂದೆ ತಾಯಿಗಳು ಕಣ್ಣು ಕಳೆದುಕೊಂಡು ಪರಿತಪಿಸುತ್ತಿದ್ದಾರೆ. ಏನೀ ವಿಚಿತ್ರ ಕಲ್ಪನೆ? ಕಲ್ಪನೆ ಅಲ್ಲ ಯುವರಾಜ, ಬನ್ನಿ ತೋರಿಸುತ್ತೇನೆ ನೋಡಿ. ದೇಶದಲ್ಲೆಷ್ಟೋ ಮಂದಿ ಮಹಾಮಹಾ ವೈದ್ಯರಿದ್ದು ಕೂಡ ರಾಜ ದಂಪತಿಗಳಿಗೆ ನೇತ್ರ ಚಿಕಿತ್ಸೆ ಮಾಡಲಿಲ್ಲವೆಂದ ಮೇಲೆ ನಿಮ್ಮ ವೈದ್ಯಶಾಸ್ತ್ರಕ್ಕೆ ಅವಮಾನ. ಪ್ರಧಾನಿಗಳು ಕ್ಷಮಿಸಿದೆ, ಕರ್ತವ್ಯ ಲೋಪವಿಲ್ಲದೆ ಸಕಲ ವಿಧವಾದ ಚಿಕಿತ್ಸೆಗಳನ್ನು ನಡೆಸಿದ್ದೇನೆ, ಅಪೂರ್ವವಾದ ಔಷಧಗಳನ್ನೆಲ್ಲ ಪ್ರಯೋಗಿಸಿದ್ದೇನೆ. ಪ್ರಯೋಜನವೇನು? ಮಹಾ ಇದು ನಿಮ್ಮ ಅರ್ಧಾಂಗಿಯ ಪರಿಸ್ಥಿತಿ ನೋಡಿ. ಶುಭಮಸ್ತು ಸ್ವಾಮಿ. ಅಂಧಕಾರದಲ್ಲಿ ಅಲೆಯುತ್ತಿರುವ ನನಗೆ ಆಶಾ ಜ್ಯೋತಿ ಅಂತ ಪ್ರತ್ಯಕ್ಷರಾದ್ರೆ ಪ್ರಾಜ್ಞರಾದ ತಾವು ನನ್ನ ಪತಿಯ ವಿಚಾರವನ್ನು ತಿಳಿಸಲಾರೀರ? ಶಂಭೋ ಶಂಕರ. ತಾಯಿ, ನಿನ್ನ ಪತಿ ಓರ್ವ ಮಾಯಾವಿನಿಯ ಶಕ್ತಿ ಪಾಶದಲ್ಲಿ ಬಂಧಿತನಾಗಿದ್ದಾನೆ, ಸದ್ಯದ ಪರಿಸ್ಥಿತಿಯಲ್ಲಿ ಪ್ರಾಣಾಪಾಯದಲ್ಲಿದ್ದಾನ. ಪ್ರಾಣಾಪಾಯ ಸ್ವಾಮಿ, ಅವರನ್ನು ಕಾಪಾಡುವ ಉಪಾಯವನ್ನು ತಿಳಿಸಲಾರೀರ? ಉಪಾಯವೇನೋ ಇದೆ, ಆದರೆ ಅದು ಅಪಾಯಕರವಾಗಿದೆಯಮ್ಮ. ನಿನ್ನ ಪ್ರಾಣವನ್ನು ಸಹ ಅರ್ಪಿಸಲು. ಪತಿಗಾಗಿ ಪ್ರಾಣಾರ್ಪಣೆ ಮಾಡುವ ಮಹಾಭಾಗ್ಯ ಎಲ್ಲಾ ಸ್ತ್ರೀಯರಿಗೆ ಲಭಿಸುತ್ತದೆಯೇ? ಅವರಿಗಾಗಿ ಅವರ ಸುಖಕ್ಕಾಗಿ ಎಂಥ ತ್ಯಾಗವನ್ನು ಮಾಡಲು ಸಿದ್ಧವಾಗಿದ್ದೇನೆ. ಹಾಗಾದರೆ ಕೇಳಿ, ಇಲ್ಲಿಗೆ ಸಮೀಪದಲ್ಲಿ ಅಂಬಾಲಯ ಒಂದಿದೆ. ಆ ಮಹಾದೇವಿಯ ಸನ್ನಿಧಿಯಲ್ಲಿ ಭಯಂಕರ ಜ್ವಾಲೆಯಿಂದ ನಿರಂತರವೂ ಪ್ರಜ್ವಲಿಸುತ್ತಿರುವ ಅಗ್ನಿಕುಂಡ ಒಂದಿದೆ. ಸಾಹಸದಿಂದ ನೀನು ಅಗ್ನಿಕುಂಡದಲ್ಲಿ ಧುಮುಕಿ ಆತ್ಮಾರ್ಪಣೆ ಮಾಡಿಕೊಂಡರೆ ದೇವಿ ಪ್ರಸನ್ನಲಾಗುತ್ತಾಳೆ, ನಿನ್ನ ನಾಥನು ಸುರಕ್ಷಿತವಾಗಿ ನಿನಗೆ ಲಭಿಸುತ್ತಾನೆ. ಆಶೀರ್ವಾದ ಮಾಡಿ ಮುನೀಂದ್ರ. ಮನೋಭೀಷ್ಟ ಸಿದ್ಧಿರಸ್ತು. ನೀನು ಮಾಡಿದ ಮಹೋಪಕಾರವನ್ನು ನಾನು ಎಂದಿಗೂ ಮರೆಯಲ್ಲ. ಬರ್ತೀವಿ. ಒಳ್ಳೇದು, ಬರ್ತೀವಿ. ಮಿತ್ರ, ನಾನೊಂದು ಮಂತ್ರ ಮಾಡ್ತೀನಿ ನೋಡ್ತೀಯಾ? ತೋರಿಸ್ಲ. ಚಲನ 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 ನಿಲ್ಲಿ, ಕಣ್ಣು ತಪ್ಪಿಸಿ ಪಲಾಯನ ಮಾಡುತ್ತೀರಾ?
ಅನುಭವಿಸಿ ಶಿಕ್ಷೆ. ಉದ್ದಂಡ ದುರ್ದಂಡ ಇವರನ್ನು ಚಿತ್ರವಾಗಿ ಮಾಡಿ. ಜರುಗಿದ್ದೆಲ್ಲ ಕೆಟ್ಟ ಕನಸೆಂದು ಭಾವಿಸಿ ಅದನ್ನು ಮರೆತು ಬಿಡು. ಬಾ ರಾಜ್ಯಕ್ಕೆ ಹೋಗು. ರಾಜ್ಯಕ್ಕೆ ಕ್ಷಮಿಸಿ, ನಾನು ಬರಲಾರೆ. ಗೌರಿ, ನಡೆದ ವಿಚಾರವೆಲ್ಲ ನನಗೆ ತಿಳಿದಿದೆ. ನೀನು ಪವಿತ್ರಳು. ಆದರೆ ಲೋಕದ ಜನರು ನನ್ನನ್ನು ಅಪವಿತ್ರಳೆಂದೇ ಭಾವಿಸಿದ್ದಾರೆ. ದೇಶಭ್ರಷ್ಟಳನ್ನಾಗಿ ಮಾಡಿದ್ದಾರೆ. ಕುಲಟೆ ಎಂದು ತೀರ್ಮಾನಿಸಿದ್ದಾರೆ. ನ್ಯಾಯವನ್ನು ಮೀರಿ ನಡೆಯುವ ಶಕ್ತಿ ನನಗಿದೆಯೇ ಸ್ವಾಮಿ? ನಿರಪರಾಧಿಯನ್ನು ಅಪರಾಧಿಯನ್ನು ಶಿಕ್ಷಿಸುವ ಶಕ್ತಿ ನ್ಯಾಯಕ್ಕೆ ಇದೆಯೇ ಗೌರಿ? ಗೌರಿ, ನೀನು ಪತಿವೃತ್ತಿಯಿಂದ ನಾನೇ ಜಗತ್ತಿಗೆ ಸಾರುತ್ತೇನೆ. ಬೇಡ ಸ್ವಾಮಿ, ನನ್ನ ಪಾಡಿಗೆ ನನ್ನನ್ನು ಬಿಟ್ಟು ನೀವು ಹೋಗಿ. ನಿಮಗಾಗಿ ತಂದೆ ತಾಯಿಗಳು ಸಾವಿರ ಕಣ್ಣುಗಳಿಂದ ಎದುರು ನೋಡುತ್ತಿದ್ದಾರೆ. ಇಲ್ಲ ಗೌರಿ, ಅವರು ನಿನಗೆ ಮಾಡಿದ ಅನ್ಯಾಯಕ್ಕಾಗಿ ಕಣ್ಣುಗಳನ್ನು ಕಳೆದುಕೊಂಡು ಕಳವಳ ಪಡುತ್ತಿದ್ದಾರೆ. ಏನು, ಮಹಾರಾಜರು ಮಹಾರಾಣಿಯವರು ಅಂಧರಾಗಿದ್ದಾರೆಯೇ? ಹೌದು ಗೌರಿ, ಅದನ್ನೆಲ್ಲ ಸಾವಧಾನವಾಗಿ ಹೇಳುತ್ತೇನೆ. ನಡಿ ಹೋಗೋಣ. ಸ್ವಾಮಿ, ಗೌರಿ, ನಿನ್ನ ಪತಿಯಾಗಿ ಆಜ್ಞೆ ಮಾಡುತ್ತಿದ್ದೇನೆ. ನನ್ನ ಮಾತನ್ನು ಮೀರಬೇಡ, ಬಾ ಹೋಗೋಣ. ಅಪ್ಪಾಜಿ, ಚಂದ್ರ ಅಪ್ಪಾಜಿ, ಚಂದ್ರ ಅಮ್ಮ, ಅಮ್ಮ, ಚರಿಮುಡಿಗಳನ್ನು ಕೇಳಿ ಎಷ್ಟು ದಿನಗಳಾದ ಅಪ್ಪ. ಕಣ್ಣಾರ ನೋಡುವ ಭಾಗ್ಯವು ನಮಗೆ ಸಿಕ್ಕದೆ ಹೋಯಿತು. ಚಂದ್ರ, ಇದುವರೆಗೂ ಎಲ್ಲಿದೆ, ಹೇಗಿದೆ ಅಪ್ಪ? ಅದೊಂದು ದೊಡ್ಡ ಕಥೆ ಅಮ್ಮ. ಅಮ್ಮ,
ಗೌರಿ ಕೂಡ ನನ್ನೊಡನೆ ಬಂದಿದ್ದಾಳೆ. ಗೌರಿ? ಹೌದಮ್ಮ, ಅವಳು ನನಗಾಗಿ ಪಟ್ಟ ಕಷ್ಟ ನಷ್ಟಗಳಿಗೆ ಮಿತಿಯೇ ಇಲ್ಲ. ಈ ದಿನ ಜೀವ ಸಹಿತ ನಿಮ್ಮನ್ನು ನೋಡಲು ನಾನಿಲ್ಲಿಗೆ ಬಂದಿರುವನಾದರೆ ಆಕೆಯ ದೆಸೆಯಿಂದಲೇ. ನಡೆದಿದ್ದೆಲ್ಲ ನನಗೆ ತಿಳಿದಿದೆಯಮ್ಮ. ಯಾವ ಅಪ್ಸರ ಸ್ತ್ರೀ ನನ್ನನ್ನು ಅಪಹರಿಸಿಕೊಂಡು ಹೋಗಿದ್ದಳೋ ಆ ಅಪ್ಸರ ಸ್ತ್ರೀಯಲ್ಲಿ ಮಾಯಾ ಗೌರಿಯಾಗಿ ನಟಿಸಿ ಗೌರಿಯನ್ನು ದೇಶಭ್ರಷ್ಟನನ್ನಾಗಿ ಮಾಡಿಸಿದ್ದಾಳೆ. ಅಮ್ಮ, ಗೌರಿ ನಿಶ್ಚಯವಾಗಿಯೂ ನಿರಪರಾಧಿ. ಹೌದಪ್ಪಾಜಿ, ಗೌರಿ ನಿರಪರಾಧಿ. ಹಾಗಾದರೆ ಕಣ್ಣಾರೆ ಕಂಡ ಸಾಕ್ಷಿಯನ್ನು ಕಲ್ಪನೆ ಎನ್ನುವಿಯ? ಹೌದಪ್ಪಾಜಿ, ಪ್ರತ್ಯಕ್ಷವಾಗಿ ಪ್ರಮಾಣಿಸಿ ನಾನು ಸಾಕ್ಷಿ ಹೇಳುತ್ತಿದ್ದೇನೆ. ನಿನ್ನ ಸಾಕ್ಷಿಯನ್ನು ನ್ಯಾಯವು ಅಂಗೀಕರಿಸಲಾರದು. ಪತ್ನಿಯ ಮೇಲಿನ ವ್ಯಾಮೋಹವೆಂದು ಪ್ರಜೆಗಳು ಆಡಿಕೊಳ್ಳುವರು. ಪ್ರಜೆಗಳಿಗಾಗಿ ಒಂದು ಹೆಣ್ಣಿನ ಜೀವನವನ್ನೇ ನಾಶ ಮಾಡು ಎನ್ನುತ್ತೀರ. ಅರ್ಥವಿಲ್ಲದ ರಾಜನೀತಿಯಿಂದ ಆತ್ಮವಂಚನೆ ಮಾಡಿಕೊಳ್ಳುತ್ತೀರ. ಭಯಂಕರವಾದ ಅಗ್ನಿಕುಂಡದಲ್ಲಿ ಬಿದ್ದು ತನ್ನ ಪ್ರಾಣ ತ್ಯಾಗ ಮಾಡಲು ಸಿದ್ಧಳಾದ ಹೆಣ್ಣು ಪಾಪಾತ್ಮಳಾಗುತ್ತಾಳೆ. ಕಾಲನ ದವಡೆಯಲ್ಲಿದ್ದ ಪತಿಯನ್ನು ಕಾಪಾಡಿ ತಂದು ಯುವತಿ ಕಳಂಕಿನಿ ಆಗುತ್ತಾಳೆ. ಆಲೋಚಿಸಿ ಅಪ್ಪಾಜಿ, ನಿಮ್ಮ ಆತ್ಮಸಾಕ್ಷಿಯಾಗಿ ಆಲೋಚಿಸಿ. ದುಡುಕಬೇಡ ಮಗನೇ, ದುಡುಕಬೇಡ. ಇಲ್ಲಮ್ಮ. ಸ್ವಾಮಿ, ದೇವಿ ಮಮಕಾರದಲ್ಲಿ ಬಿದ್ದು ಧರ್ಮಾಧರ್ಮಗಳನ್ನು ಮರೆಯುತ್ತೀಯ. ರಾಜ್ಯವನ್ನು ಪಾಲಿಸುವ ರಾಜ ನಾನು. ಗೌರಿಯನ್ನು ಕ್ಷಮಿಸಿ, ನ್ಯಾಯವನ್ನು ಅವಮಾನಿಸಲ. ಸರಿ, ನಿಜವಿಲ್ಲದ ನ್ಯಾಯದೊಂದಿಗೆ ನನಗೆ ಸಂಬಂಧವೇನು? ನಾನು ಗೌರಿಯ ಜೊತೆಯಲ್ಲೇ ಹೊರಟು ಹೋಗುತ್ತೇನೆ. ಚಂದ್ರು, ಕ್ಷಮಿಸಮ್ಮ. ಸ್ವಾಮಿ, ನಿಮ್ಮ ಶಾಸ್ತ್ರವನ್ನು ಧರ್ಮವನ್ನು ಬಿಟ್ಟುಬಿಡಿ. ತಾಯಿಯ ಕರುಳನ್ನು ಹಿರಿಯಬೇಡಿ. ನಡೆ ಗೌರಿ. ಆರ್ಯ ಪುತ್ರ, ಅವಸರ ಪಡಬೇಡಿ. ಒಂದು ಹೆಣ್ಣಿಗಾಗಿ ರಾಜ್ಯವನ್ನು ತಂದೆ ತಾಯಿಗಳನ್ನು ತ್ಯಜಿಸಿದ ಅಪವಾದಕ್ಕೆ ಗುರಿಯಾಗಬೇಡಿ. ನನ್ನಿಂದ ಅವರಿಗೆ ನೋವಾಗದಿರಲಿ. ಮುಂದಿನ ಜನ್ಮದಲ್ಲಾದರೂ ನಿಮ್ಮ ಚರಣದಾಸಿಯಾಗಿ ಸೇವೆ ಮಾಡುವ ಅದೃಷ್ಟವನ್ನು ಮಾತ್ರ ಈ ಅಭಾಗನಿಗೆ ಅನುಗ್ರಹಿಸಲಿ. ನಿಲ್ಲಿ ರಾಜಕುಮಾರ, ನಿನ್ನ ಪತ್ನಿಯ ನಿರ್ದೋಷತ್ವವನ್ನು ಸಾರುವುದು ನಿನಗೆ ಧರ್ಮವಲ್ಲವೇ? ಶ್ರೀರಾಮಚಂದ್ರನಂತವನಿಗೂ ಈ ಸಮಸ್ಯೆ ತಪ್ಪಲಿಲ್ಲ. ನಾವು ಸಾಮಾನ್ಯರು, ಅದು ನಮ್ಮಿಂದ ಹೇಗೆ ಸಾಧ್ಯ? ನಿಜವಾಗಿಯೂ ನಿನ್ನ ಪತ್ನಿ ನಿರ್ದೋಷಿ ಆಗಿದ್ದರೆ ಆಕೆಯ ಕರಸ್ಪರ್ಶದಿಂದ ಅಂಧರಾದ ನಿನ್ನ ತಂದೆ ತಾಯಿಗಳಿಗೆ ಪುನಃ ಕಣ್ಣುಗಳು ಬರಲಿ. ಇದೆಂಥ ವಿಷಮ ಪರೀಕ್ಷೆ! ಬೆಂಕಿಯಲ್ಲಿ ಬಿದ್ದ ಮೇಲೆಲ್ಲವೇ ಚಿನ್ನವು ಪ್ರಕಾಶಿಸುತ್ತದೆ. ನಿನ್ನ ಇಷ್ಟ ದೇವತೆಯನ್ನು ಮನಸಾರ ಪ್ರಾರ್ಥಿಸಿ ಪ್ರಯತ್ನಿಸು ಮಗಳೇ. ನನ್ನ ಕಣ್ಣು ಕಾಣಿಸ್ತಾ ಇದೆ, ನನ್ನ ಕಣ್ಣು ಕಾಣಿಸ್ತಾ ಇದೆ. ಗೌರಿ ಅತ್ತೆ, ಗೌರಿ, ಅಜ್ಞಾನದಿಂದ ಅಂಧರಾದ ನಮಗೆ ಪುನಃ ಕಣ್ಣುಗಳನ್ನು ಕರಗಿಸಿಕೊಂಡೆ. ಅಪ್ಪಾಜಿ, ನೀನು ನಿರ್ದೋಷಿ ಎಂಬುದನ್ನು ನೀನೇ ಬೆಳೆಸಿಕೊಟ್ಟಿದ್ದೆ ಮಗು ಚಂದ್ರು. ಅಪ್ಪಾಜಿ, ಆ ಪುಣ್ಯಾತ್ಮಳಲ್ಲಿ ಸಮಯಕ್ಕೆ ಸರಿಯಾಗಿ ಮಹಾದೇವಿಯಂತೆ ಬಂದು ನಮ್ಮನ್ನು ಕಾಪಾಡಿದಳು. ಶಂಭೋ ಶಂಕರ. ಬಾನಾರ, ಏನು ವಿಶೇಷ? ಸರ್ವಜ್ಞನೂ ಸರ್ವೇಶ್ವರನೂ ಆದ ನಿನಗೆ ತಿಳಿಯದ ವಿಶೇಷವೇನಿದೆ ಪ್ರಭು? ಆದರೂ ನೀನಾಗಿಯೇ ಕೇಳುತ್ತಿರುವುದರಿಂದ ಹೇಳಲೇಬೇಕಾಗಿದೆ. ಭೂಲೋಕವೊಂದರ ಹೊರತು ಇತರ ಲೋಕಗಳಲ್ಲಿ ಅಂತಹ ವಿಶೇಷವೇನೂ ಇಲ್ಲ. ಅಲ್ಲಿ ಮಾತ್ರ ಮಾನವರು ಸೃಷ್ಟಿಗೆ ಪ್ರತಿಸೃಷ್ಟಿ ಮಾಡುತ್ತಿದ್ದಾರೆ, ತಾವೇ ಸರ್ವಸ್ವರೆಂದು ಸಾರಿಕೊಳ್ಳುತ್ತಿದ್ದಾರೆ, ಕೊನೆಗೆ ದೇವರೇ ಇಲ್ಲವೆಂದು ಧಿಕ್ಕರಿಸುತ್ತಲೂ ಇದ್ದಾರೆ ಪ್ರಭು. ಯುಗ ಮಹಾತ್ಮ್ಯ ನಾರದ, ದೀಪ ಆರುವುದಕ್ಕೆ ಮೊದಲು ಎಗರೆಗರೆ ಬೆಳಗುತ್ತದೆ, ಆದರೆ ಅದು ತನ್ನ ಕೊನಗಾಲವೆಂಬ ಅರಿವು ಆ ದೀಪಕ್ಕೆಲ್ಲಿದೆ? ಹೌದು ಪ್ರಭು, ಅದಕ್ಕೆ ಎಲ್ಲೂ ಇಲ್ಲದ ಈ ವಿಚಿತ್ರ ಪರಂಪರೆ ಭೂಲೋಕದಲ್ಲಿ ನಡೆಯುತ್ತಾ ಇದೆ. ಇದನ್ನು ಕೇಳಿದೆಯಾ ದೇವ? ಪತಿ ಅಲ್ಪಾಯುಷಿ, ಪತ್ನಿ ದೀರ್ಘ ಸುಮಂಗಲಿ, ಇದೆಲ್ಲಾದರೂ ಉಂಟೆ ಮಹಾದೇವ? ಅದೆಲ್ಲಿ ಸಾಧ್ಯ ನಾರದ? ಅದನ್ನು ತಿಳಿದೆ ನಿನ್ನ ಸಾನ್ನಿಧ್ಯಕ್ಕೆ ಬರಬೇಕಾಯಿತು ದೇವ. ಯಾರ ದಂಪತಿಗಳು? ಇನ್ಯಾರು, ನಿನ್ನ ಭಕ್ತ ಕಾಳಿಂಗನೇ ಅಲ್ಪಾಯುಪತಿ, ಆತನ ಪತ್ನಿ ಗೌರಿಯೇ ದೀರ್ಘ ಸುಮಂಗಲಿ ವರವನ್ನು ಪಡೆದವಳು. ಈ ಅರ್ಥವಿಲ್ಲದ ವರವನ್ನು ಕೊಟ್ಟವರು ಯಾ? ನನ್ನ ಶಾಪಕ್ಕೆ ವಿರುದ್ಧವಾಗಿ ವರ್ತಿಸಿದವರು ಯಾ? ಶಂಭೋ ಶಂಕರ, ಆಗ್ರಹಿಸುವ ಅನುಗ್ರಹಿಸುವ ಸಾಮರ್ಥ್ಯ ಆದಿ ದಂಪತಿಗಳಾದ ನಿಮಗಲ್ಲದೆ ಮತ್ತಾರಿಗಿದೆ ಪ್ರಭು? ಶಂಭೋ ಶಂಕರ. ಅಂದರೆ ಭವಾನಿ ಅನುಗ್ರಹಿಸಿದಳೆ? ಎಂಥ ಕೆಲಸ ಮಾಡಿದೆ ನಾರದ? ಕೊನೆಗೂ ಕಲಹಪ್ರಿಯ ಎಂಬುವ ಹೆಸರನ್ನು ಸಾರ್ಥಕಪಡಿಸಿಕೊಂಡೆಯಲ್ಲ. ಉದ್ದೇಶಪೂರ್ವಕವಾಗಿ
ನಮ್ಮ ನಮ್ಮಲ್ಲೇ ಜಗಳ ಗಂಟು ಹಾಕಬಹುದೇ? ಶಂಭೋಶಂಕರ್ ಶಂಭೋಶಂಕರ್, ಏನು ಮಾತು ತಾಯಿ? ಜಗಳ ಗಂಟು ಹಾಕಲು ನಾನ್ಯಾರು ಜನನಿ? ನಿಮಿತ್ತ ಮಾತ್ರದವನು ನಾನು. ಅಂದರೆ ಆ ಬಾಲಕಿಯನ್ನು ಇಲ್ಲಿಗೆ ಕರೆತಂದು ನನ್ನಿಂದ ದೀರ್ಘ ಸುಮಂಗಲಿಯ ವರವನ್ನು ಕೊಡಿಸಬೇಕಾದ ಅಗತ್ಯವೇನಿತ್ತು? ಅಗತ್ಯವಿತ್ತು ತಾಯಿ. ಸಾವಧಾನವಾಗಿ ಕೇಳುವುದಾದರೆ ನಿನಗದರ ಕಾರಣ ತಾನಾಗಿಯೇ ತಿಳಿಯುತ್ತದೆ. ಹಿಂದೊಮ್ಮೆ ವೈಕುಂಠದಲ್ಲಿ ಲಕ್ಷ್ಮೀನಾರಾಯಣರ ಸಮ್ಮುಖದಲ್ಲಿ ನನಗೂ ತುಂಬುರನಿಗೂ ಗಾನವಿದ್ಯಾ ಪರಿಶ್ರಮದಲ್ಲಿ ಸ್ಪರ್ಧೆ ನಡೆಯಿತು. ಇಬ್ಬರೂ ಸರಿ ಸಮಾನವಾಗಿ ನಮ್ಮ ನಮ್ಮ ನೈಪುಣ್ಯವನ್ನು ಪ್ರದರ್ಶಿಸುತ್ತಿದ್ದೆವು. ನನಗೆ ಇನ್ನೇನು ವಿಜಯ ಪ್ರಾಪ್ತವಾಗುವ ವೇಳೆಯಲ್ಲಿ ಅಪಶ್ರುತಿ ನುಡಿಸಿ ನನಗೆ ಅಪಜಯ ತಂದೆಯಲ್ಲವೇ? ನಿನ್ನ ವಕ್ರಬುದ್ಧಿಗೆ ತಕ್ಕ ಶಿಕ್ಷೆಯನ್ನು ಅನುಭವಿಸು. ನೀನೇ ಕ್ಷಣವೇ ಭೂಲೋಕದಲ್ಲಿ ಹೆಣ್ಣಾಗಿ ಹುಟ್ಟಿ ನಿನ್ನ ಜೀವನ ಸಂಗೀತವು ಅಪಶ್ರುತಿಯಿಂದ ತುಂಬಿ ನಿನ್ನ ಪ್ರೇಮಾನುರಾಗದಲ್ಲೂ ವಿಯೋಗ ವಿಷಾದ ಉಂಟಾಗು. ಮಹರ್ಷಿ, ಶ್ರುತಿ ಮಾಡಿಕೊಳ್ಳದೆ ಹಾಡನ್ನು ನುಡಿಸಿದ್ದು ನಿನ್ನ ತಪ್ಪು. ನಿನ್ನ ತಪ್ಪಿಗೆ ನನಗೆ ಶಿಕ್ಷೆ ವಿಧಿಸುತ್ತೀಯ. ನಾನು ಭೂಲೋಕದಲ್ಲಿ ಹುಟ್ಟಿದರು ನನ್ನ ಜೀವನದ ಅಪಶ್ರುತಿಯನ್ನು ನೀನೇ ಪರಿಹರಿಸಬೇಕು. ನನಗೆ ಬರುವ ಕಷ್ಟ ನಿಷ್ಠೂರಗಳ ಭಾರವನ್ನು ನೀನೇ ಹೊರಬೇಕು. ಇದೇ ನನ್ನ ಪ್ರತಿಶಾಪ. ಆ ಮಹತಿಯ ಪ್ರತಿರೂಪವೇ ಈಗ ಭೂಲೋಕದಲ್ಲಿ ಗೌರಿಯಾಗಿ ಹುಟ್ಟಿದ್ದಾಳೆ. ಅದಕ್ಕೆ ಅವಳನ್ನು ನಿನ್ನ ಸನ್ನಿಧಿಗೆ ಕರೆತಂದಿದ್ದು. ಇದರಲ್ಲಿ ನನ್ನ ತಪ್ಪೇನಿದೆ ಜಿನನೆ? ಇಷ್ಟಕ್ಕೂ ಗೌರಿಗೆ ದೀರ್ಘ ಸುಮಂಗಲಿ ವರ ಅನುಗ್ರಹಿಸಿದ್ದು ನಾನೇನಾದರೂ ಕೇಳಿಕೊಂಡಿದ್ದೇನೆ? ಹೋಗಲಿ, ನಿನಗಷ್ಟು ಕಷ್ಟವಾದರೆ ನೀನು ನೀಡಿದ ವರವನ್ನು ನೀನೇ ಹಿಂದಕ್ಕೆ? ಅದು ಅಸಂಭವ. ಅದರಿಂದ ನನಗೆ ಅವಮಾನ. ಹೌದು ತಾಯಿ, ಆದರೆ ಈ ಸಮಸ್ಯೆ ಯಾವ ವಿಷಮ ಪರಿಸ್ಥಿತಿಗೆ ಮುಟ್ಟುತ್ತು ಅಂತ ನನಗೊಂದೇ ಭಯ. ಹೌದು ಪಾರ್ವತಿ, ನಿರಾಲೋಚನೆಯಿಂದ ಕೊಟ್ಟ ವರವನ್ನು ಹಿಂದಕ್ಕೆ ಪಡೆಯುವುದೇ ಒಳ್ಳೆಯದು. ಅದು ಹೇಗೆ ಸಾಧ್ಯ ಸ್ವಾಮಿ? ಕೊಟ್ಟ ವರವನ್ನು ಹಿಂದಕ್ಕೆ ಪಡೆಯುವುದಾದರೂ ಹೇಗೆ? ಅದರಲ್ಲಿಯೂ ಸ್ತ್ರೀಗೆ ಪ್ರಧಾನವಾದ ಮಾಂಗಲ್ಯವನ್ನು ಅನುಗ್ರಹಿಸುವುದೇ ನನ್ನ ಧರ್ಮ. ಹರಿದ್ರ ಕುಂಕುಮವನ್ನು ಪ್ರಸಾದಿಸುವ ನಾನು ಅದನ್ನೇ ಅಪಹರಿಸುವುದು ಅಪರಾಧವಲ್ಲವೇ ಸ್ವಾಮಿ? ದಯವಿಟ್ಟು ನಿನ್ನ ಶಾಪವನ್ನೇ ಹಿಂದಕ್ಕೆ ತೆಗೆದುಕೋ ಪ್ರಭು. ಅದು ನನಗೆ ಅಸಾಧ್ಯವೆಂಬುದು ನಿನಗೆ ಆದರವೇ ಗೊತ್ತಾಗಿದೆ. ನಿನಗೆ ಅಸಾಧ್ಯವಾದದ್ದು ಏನಿದೆ ದೇವ? ಕೃಪೆ ಇಟ್ಟು ಅನುಗ್ರಹಿಸಿ. ಈ ನನ್ನ ಒಂದೇ ಒಂದು ಕೋರಿಕೆಯನ್ನು ಈಡೇರಿಸು ಸ್ವಾಮಿ. ಗೌರಿಯನ್ನು ಸುಮಂಗಲಿ ಎಂದು ಆಶೀರ್ವದಿಸು. ನಾನು ನಿನ್ನ ಅರ್ಧಾಂಗಿಯಲ್ಲವೇ? ನನಗೆ ಅವಮಾನವಾದರೆ ನಿನಗೂ ಅವಮಾನವಲ್ಲವೇ ಸ್ವಾಮಿ? ಪಾರ್ವತಿ, ನಾನಾಡಿದ ಮಾತಿಗೆ ವಿರುದ್ಧವಾಗಿ ನಡೆದರೆ ನನಗೆ ಮಾತ್ರ ಅವಮಾನವಲ್ಲವೇ? ನನ್ನ ಶಾಪ ನೆರವೇರಲೇಬೇಕು. ಈ ವಿಷಯದಲ್ಲಿ ನಿನ್ನ ಹಠವು ಸಲ್ಲದು. ಸ್ವಾಮಿ, ಹೇಗೆ ತಪ್ಪದೋ ಹೇಗೆ ತಪ್ಪದೋ ನಾನು ನೋಡುತ್ತೇನೆ. ನಾನು ನೋಡುತ್ತೇನೆ. ಶಂಭೋ ಶಂಕರ. ಗುಣಮಾಲ ಕರುಣಾಲವಾನ ತಿಳಿಯೇ ನೀಲೀಲ ದೇವಘನ ತುಂಗ ಮಹಿಮಾಂತರಂಗ ಬಲರೇ ಜಗಪಾಲ ಬಲರೇ ಜಗಪಾಲ ನಟವರ ಗಂಗಾಧರ ನಟವರ ಗಂಗಾಧರ ಉಮಾಶಂಕರ ನೀಲೀಲ ವಿನೋದ ವಿಹಾರ ನಟವರ ಗಂಗಾಧರ. ಸ್ವಾಮಿ, ಶಿವರಾತ್ರಿ ಹಿಂದೆ ನಮ್ಮ ಚಿರಂಜೀವಿಗೆ 25 ವರ್ಷಗಳು ತುಂಬಿದವು. ಇಲ್ಲ, ನನ್ನ ಕುಮಾರನ್ನು ಸಾಯಲು ಸಾಧ್ಯವಿಲ್ಲ. ನನ್ನ ಚಂದ್ರ ಬದುಕಿರಲೇಬೇಕು. ಸ್ವಾಮಿ, ಇದನ್ನೆಲ್ಲ ನೋಡುತ್ತಾ ನೀವು ಸುಮ್ಮನಿರುತ್ತೀರಾ? ನನ್ನ ಕುಮಾರನನ್ನು ಬದುಕಿಸಿಕೊಡಲಾರಿಲ್ಲ. ನನ್ನ ಸುಕುಮಾರನನ್ನು ಬದುಕಿಸಿಕೊಡಲು ಮತ್ತೆ ಯಾರಿಗೂ ಸಾಧ್ಯವಿಲ್ಲ. ಹೇಳಿ ಸ್ವಾಮಿ, ಹೇಳಿ. ದೇವಿ, ದೇವಿ, ಅರಿತು ಅರಿಯದವಳಂತೆ ಮಾತನಾಡುತ್ತಿರುವ ಈಕೆ ವಿಧಿ ವಿಲಾಸವನ್ನು ಮೀರಬಲ್ಲವರಾರು?
ಈಗಾಗಲೇ ಕುಮಾರನ ಹೆಸರಿನಲ್ಲಿ ಎಲ್ಲ ದೇವಾಲಯಗಳಲ್ಲೂ ಅಭಿಷೇಕಾದಿ ಕೈಂಕರ್ಯಗಳು ನಡೆಯುತ್ತಿವೆ. ಭಗವಂತನ ಪ್ರೀತ್ಯರ್ಥವಾಗಿ ಜಪ ತಪ ಹೋಮಾದಿಗಳು ನಡೆಯುತ್ತಿವೆ. ಮಾನವ ಮಾತ್ರರಾದ ನಾವು ಮತ್ತೇನನ್ನು ಮಾಡಬಲ್ಲೆವು? ಪರಮೇಶ್ವರನ ಮೇಲೆ ಭಾರ ಹಾಕಿ ಸಹನೆ ಇದೆ. ಸಹನೆ ಹೇಗುಂಟಾಗುತ್ತದೆ ಪ್ರಭು? ಎತ್ತು ತಾಯಿಯ ಕರಳಿನ ಕೂಗು ನಿಮಗೆ ಕೇಳಿಸಿದೆ. ದುಸ್ಸಹವಾದ ನನ್ನ ಹೃದಯ ವೇದನೆಯನ್ನು ನಿವಾರಿಯಲಾರೆನು. ಅಯ್ಯೋ, ಆ ದುರ್ಘಟನೆಯನ್ನು ಕಣ್ಣಾರೆ ನೋಡುವುದಕ್ಕೆ ಮೊದಲು ಭಗವಂತನು ನನ್ನ ಕಣ್ಣುಗಳನ್ನು ಮುಚ್ಚಬಾರದೆ. ನನ್ನ ಕುಮಾರನ ಸಾವನ್ನು ಪರಮಾತ್ಮನು ನನಗಾದರೂ ಕೊಡಬಾರದೆ. ದೇವಿ, ನಾವಿಬ್ಬರೂ ಈ ರೀತಿ ಚಿಂತಿಸುತ್ತಾ ಕೂಡುತ್ತೇವೆ. ಪಾಪ ಪಸುಳೆ ಆ ಗೌರಿಯನ್ನು ಸಮಾಧಾನ ಪಡಿಸುವರಾದರೂ ಯಾರು? ಏಳು ದಿವಸಗಳಿಂದ ನಿದ್ರಾ ಆಹಾರಾದಿಗಳನ್ನು ತೊರೆದು ದೀಕ್ಷಾಬದ್ಧರಾಗಿ ವ್ರತವನ್ನು ಆಚರಿಸುತ್ತಿದ್ದಾಳೆ. ಶಂಭೋ ಶಂಕರ. ಸ್ವಾಮಿ, ಇಷ್ಟ ಕಾಮ್ಯಾರ್ಥ ಸಿದ್ಧಿರ. ಸ್ವಾಮಿ, ದೈವ ಸ್ವರೂಪಿಗಳಾದ ತಾವೇ ಸ್ವತಃ ಆಗಮಿಸಿ ಧನ್ಯಳನ್ನಾಗಿ ಮಾಡಿದಿರ. ದುರ್ಭರವಾದ ವಿಷಮ ಪರೀಕ್ಷೆಯಲ್ಲಿ ನನ್ನ ಬದುಕು ಜರ್ಜರಿತವಾಗುತ್ತಿದೆ. ನಿಮ್ಮಂಥ ಮಹಾತ್ಮರು ನೋಡಿಯೂ ಸುಮ್ಮನಿರುವರ. ಈ ನಿರ್ಭಾಗ್ಯಳ ಹಣೆಯ ಮೇಲೆ ಹರಿದ್ರಾ ಕುಂಕುಮ ಸದಾ ರಂಜಿಸುವಂತೆ ವರವನ್ನು ಕರುಣಿಸಿ ನನ್ನ ಪತಿಯನ್ನು ಕಾಪಾಡಿ. ಸ್ವಾಮಿ, ಕಾಪಾಡುವವಳು ಕಾಪಾಡಬಲ್ಲವಳು ಆ ಕಾತ್ಯಾಯಿನಿ ಮಾತ್ರವೇ. ಓಂಕಾರ ಸ್ವರೂಪಿಣಿಯು ಆದಿಶಕ್ತಿಯೂ ಆದ ಜಗನ್ಮಾತೆಗೆ ಶರಣು ಹೋಗುತ್ತಾಯಿ. ಶ್ರೀದೇವಿಯ ಅನುಗ್ರಹಕ್ಕಾಗಿ ಈ ಮಂತ್ರವನ್ನು ಉಪದೇಶಿಸುತ್ತೇನೆ, ಜಪಿಸು. ಓಂ ಸರ್ವ ಮೃತ್ಯು ನಿವಾರಣ್ಯೇ ನಮಃ. ಓಂ ಸರ್ವ ಮೃತ್ಯು ನಿವಾರಣ್ಯೈ ನಮಃ. ಕಠೋರ ನಿಷ್ಠೆಯಿಂದ ಅನುಷ್ಠಾನಕ್ಕೆ ತಂದು ಮನದಲ್ಲಿ ಪರಮೇಶ್ವರಿಯನ್ನು ಪ್ರತಿಷ್ಠಿಸಿ ತದೇಕ ಧ್ಯಾನದಿಂದ ಈ ಅಷ್ಟಾಕ್ಷರಿಯನ್ನು ಬಿಡದೆ ನಾಳೆ ಸೂರ್ಯೋದಯದವರೆಗೂ ಜಪಿಸು. ಪಂಚಭೂತಗಳು ಪ್ರತಿಭಟಿಸಿದರು, ವಿಪರೀತ ಶಕ್ತಿಗಳು ವಿಜೃಂಭಿಸಿದರು, ಮಂತ್ರೋಚ್ಚಾರಣೆಯನ್ನು ಮಾತ್ರ ಬಿಡಬೇಡ, ದೇವಿಯ ಚರಣವನ್ನು ಬಿಟ್ಟೇಳಬೇಡ. ತಿಳಿಯಿತೆ? ಹಾಗೆ ಆಗಲಿ ಸ್ವಾಮಿ. ಭವಾನಿ ಅನುಗ್ರಹಿಸಿದರೆ, ವಿಧಿ ಅನುಕೂಲವಾದರೆ, ನಿನ್ನ ಪತಿ ನಾಳೆ ಸೂರ್ಯೋದಯ ಕಂಡರೆ ನಿನ್ನ ಪೂಜೆ ಫಲಿಸುತ್ತದೆ, ನಿನ್ನ ಮಾಂಗಲ್ಯ ಭಾಗ್ಯ ಉಳಿಯುತ್ತದೆ ತಾಯಿ. ಶಂಭೋ ಶಂಕರ. ಗೌರಿ, ಶರೀರಗಳು ಕಲಸುತ್ತಿವೆ, ಕಣ್ಣುಗಳು ತಿರುಗುತ್ತಿವೆ, ಸಾವಿರ ಶೂಲಗಳಿಂದ ಶಿರಸ್ಸನ್ನು ಇಳಿದಂತಾಗುತ್ತಿದೆ. ಗೌರಿ, ಯಾತನೆ ಯಾತನೆ ಸಹಿಸಲು ಸಾಧ್ಯವಾದ ಯಾತನೆ. ಗೌರಿ ಗೌರಿ, ನಾಲಿಗೆ ಎಳೆಯುತ್ತಿದೆ. ಎಲ್ಲಿ ಹಿಂದೆ ಕೊನೆಯನ್ನು ಕಣ್ಣು ತುಂಬ ನೋಡಬೇಕೆಂಬ ಆಸೆ ಆಗುತ್ತಿದೆ. ಗೌರಿ, ಸ್ವಲ್ಪ ಸಮಯ ದೇವಿಯ ಆಧಾರದಿಂದ ಬಳಿ ವಿಶ್ರಾಂತಿ ತೆಗೆದುಕೊಳ್ಳಿ. ಗೌರಿ 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 ಸ್ವಾಮಿ. ಅಮ್ಮ, ಹಾಲ ನೀಯುವಿಯೋ ವಿಷವನ್ನೊನ್ನಿಸುವಿಯೋ ಆ ಭಾರ ನಿನದೆ ತಾಯಿ. ಓಂ ಸರ್ವ ಮೃತ್ಯು ನಿವಾರಣ್ಯೈ ನಮಃ. 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 ಪತಿವ್ರತ ಶಿರೋಮಣಿ, ನಿನ್ನ ಪತಿ ಆಯುಷ್ಯ ಪೂರ್ತಿಯಾಗಿದೆ. ಓಂ ಸರ್ವ ಮೃತ್ಯು ನಿವಾರಣ್ಯೈ ನಮಃ. ಆಯುಷ್ಯ ಮುಗಿದವರನ್ನು ರಕ್ಷಿಸಿಕೊಳ್ಳುವ ಪ್ರಯತ್ನ ಮೂರ್ಖತನ, ನಿನ್ನ ವ್ರತ ಫಲಿಸದು. ಓಂ ಸರ್ವ ಮೃತ್ಯು ನಿವಾರಣ್ಯೈ ನಮಃ. ಎಂತಹ ದುರಹಂಕಾರ! ಸರಿ, ಏನಾಯ್ತು?
ನನ್ನ ಪ್ರಾಣ ಹರಣ ಮಾಡಲು ಹೋಗಿ ನನ್ನ ಪ್ರಾಣವನ್ನೇ ಕಳೆದುಕೊಳ್ಳುತ್ತಿದ್ದೇನೆ ದೇವ. ಏನು ಹೇಳಲಿ ಪ್ರಭು, ನನ್ನ ದೂತರಂತೆ ನಾನು ಕೂಡ ಕಾಳಿಂಗನ ಸಮೀಪಕ್ಕೆ ಹೋಗಲಾರದೆ ಪರಾಭವ ಹೊಂದಿದನು. ಆ ಮಹಾಸಾಧ್ಯ ತನ್ನ ಪತಿಯ ಸಮೀಪದಲ್ಲಿ ಇರುವವರಿಗೂ ಕಾಳಿಂಗನ ಪ್ರಾಣ ಹರಣ ಮಾಡಲು ನಮಗೆ ಯಾರಿಗೂ ಸಾಧ್ಯವಿಲ್ಲ ಮಹಾದೇವ. ಅಗ್ನಿ ಪ್ರಭು, ಧರ್ಮಜ ನೀನು ಈ ಕ್ಷಣವೇ ಭೂಲೋಕಕ್ಕೆ ಹೋಗು. ನಿನ್ನ ಶಕ್ತಿಯಿಂದ ಕಾಳಿಂಗನನ್ನು ಬಂಧಿಸಿ ಕರೆದುಕೊಂಡು ಬಾ. ಧರ್ಮಜ ನಿಲ್ಲು, ಎಲ್ಲರ ಯತ್ನ ಮುಗಿಯಿತು. ಕಾಳಿಂಗನ ಪ್ರಾಣಹರಣಕ್ಕಾಗಿ ಈಗ ನೀನು ಹೊರಟಿದ್ದೀಯಾ? ಹೌದು. ಪ್ರಯೋಜನವಿಲ್ಲ. ಆ ಗೌರಿ ಓಂಕಾರಮಂತ ಜಪಿಸುವವರೆಗೂ ಅವಳ ಸಮೀಪಕ್ಕೆ ಹೋಗಲು ಯಾರಿಗೂ ಸಾಧ್ಯವಿಲ್ಲ. ಹಾಗಾದ್ರೆ ಈಗೇನ್ ಮಾಡಬೇಕು? ಅದಕ್ಕೊಂದು ಉಪಾಯವಿದೆ, ಬಾ ಹೇಳ್ತೇನೆ. ಓಂ ಸರ್ವ ಮೃತ್ಯು ನಿವಾರಣ್ಯ ನಮಃ. ಓಂ ಸರ್ವ ಮೃತ್ಯು ನಿವಾರಣ್ಯ ನಮಃ. ಓಂ ಸರ್ವ ಮೃತ್ಯು. ಸೂರ್ಯನು ಉದಯಿಸುತ್ತಿದ್ದಾನೆ ನೋಡಿದೀಯಾ? ನನ್ನ ಚಿರಂಜೀವಿ ಬದುಕುತ್ತಾನೆ, ನನ್ನ ಸುಕುಮಾರ ಬದುಕುತ್ತಾನೆ, ನಿಜವಾಗಿ ಬದುಕುತ್ತಾನೆ ಸ್ವಾಮಿ. ನನಗಾಗಿರುವ ಅನ್ಯಾಯವನ್ನು ನೋಡಿಯೂ ಸುಮ್ಮನಿರುವೆಯ? ನಿನ್ನನ್ನು ನಂಬಿರುವ ನನಗೆ ಇದೇ ಪ್ರತಿಫಲವೇ. ಮಾತಾಡು ಜನನಿ, ನನ್ನ ಪತಿ ಏನಾದರೂ ಎಲ್ಲಿದ್ದಾನೆ ಹೇಳು ಹೇಳು.
ತುಂಬಲಿ ಪುರವನಗಿರಿ ಗುಡುಗಾಡಿ ಧರಣಿ ಬಿರುದು ನುಂಗಿ ನಗಲಿ ಸೃಷ್ಟಿ ಲಯವಾಗುತ್ತಿದೆ. ದೇವ, ಜಗತ್ತು ಸ್ತಂಭೀಭೂತವಾಗಿದೆ. ಶಂಕರ, ಏನದು ಈ ಅಲ್ಲಕಲ್ಲೋಲ? ಈಗಲಾದರೂ ನಿನ್ನ ಛಲವನ್ನು ಬಿಡಬಾರದೆ. ಆ ಮಹಾಸಾಧ್ವಿಯನ್ನು ಕಾಪಾಡು ಮಹೇಶ್ವರ. ಪಶುಪತಿ, ಪರಿಭೇದ ಕಾಣದ ಆದಿ ದಂಪತಿಗಳು, ನಿಮ್ಮಲ್ಲಿ ಈ ವಿಭೇದವೇ? ಕ್ಷಮಿಸು ಕೇಶವ, ಇದು ನಮ್ಮ ವೈಯಕ್ತಿಕ ಸಮಸ್ಯೆ ಅಲ್ಲ, ಭಕ್ತ ರಕ್ಷಣೆಗೂ ನ್ಯಾಯ ಶಿಕ್ಷಣಕ್ಕೂ ಜರುಗುತ್ತಿರುವ ಸಂಘರ್ಷಣೆ. ಕೊಟ್ಟ ಶಾಪ ನೆರವೇರದಿದ್ದರೆ, ನುಡಿದ ವಚನ ಕೈಗೂಡದಿದ್ದರೆ ನಮ್ಮ ಕೀರ್ತಿ ಪ್ರತಿಷ್ಠೆಗಳಿಗೆ ಅಗೌರವ. ಅದು ನಿಶ್ಚಯವೇ ಮಹಾದೇವ. ಆದರೆ ಏನೇ ಆದರೂ ನನ್ನ ಶಾಪ ನೆರವೇರುವುದು ನಿಶ್ಚಯ. ನಿಮಗೆ ಸಾಧ್ಯವಿದ್ದರೆ ಪಾರ್ವತಿಯ ಮನವನ್ನು ಪರಿವರ್ತಿಸಿರಿ. ನಡಿ. ನೀವಿಬ್ಬರೂ ಈ ರೀತಿ ಛಲ ಹಿಡಿದು ಕುಳಿತರೆ ಹೇಗೆ? ಕಾಳಿಂಗನನ್ನು ನೀನಾದರೂ ಬಿಟ್ಟು ಬಿಡಬಾರದೆ. ರಾಮ, ಕಾಳಿಂಗನನ್ನು ಬಿಟ್ಟು ಬಿಡಲಿ. ಅವನು ನನ್ನ ಕೈಯಿಂದಲೇ ಮರಣೋನ್ಮುಖನಾಗಲಿ ಎನ್ನುವಿಯ? ನಂಬಿದ ಭಕ್ತರಿಗೆ ಅನ್ಯಾಯ ಮಾಡು ಎನ್ನುವಿಯ? ಆಡಿದ ಮಾತನ್ನು ಮೀರು ಎನ್ನುವಿಯ? ಹಾಗಲ್ಲ ಉಮ್ಮ, ಕಾಳಿಂಗನಿಗೆ ಪ್ರಾಣಾಪಾಯವಿಲ್ಲದಂತೆ ನಾನು ಕಾಪಾಡುತ್ತೇನೆ. ತಂಗಿ, ನಿನ್ನ ಭಕ್ತರಿಗೆ ಅನ್ಯಾಯವಾಗದಿರುವಂತೆ ನಾನು ನೋಡಿಕೊಳ್ಳುತ್ತೇನೆ. ಹಾಗೇ ಆಗಲಿ. ಪ್ರಭು, ಆವೇಶ ನೋಡಿದ್ರು ಮಹಾದೇವ. ತಡೆಯದಿರು ವಾಸುದೇವ, ನನ್ನ ಶಾಪ ನೆರವೇರಲೇಬೇಕು, ನನ್ನ ಮಾತು ಗೆಲ್ಲಲೇಬೇಕು. ನಿನ್ನ ಶಾಪ ಎಂದೂ ನೆರವೇರಿತು, ನಿನ್ನ ಮಾತಿಗೆ ಗೆಲುವಾಯಿತು ದೇವ. ಅಂದರೆ ನಾನು ಕೊಟ್ಟವರ? ವಿಶ್ವೇಶ್ವರ ವರಕ್ಕೆ ವಿರುದ್ಧ ಜರುಗುವುದೇ ತಾಯಿ, ನಿನ್ನ ಮಾತು ಕೂಡ ನೆರವೇರಿದೆ. ಅಸಂಭವನಾರದ, ಅದು ಹೇಗೆ ಜರುಗಲು ಸಾಧ್ಯ? ವಿನಮ್ರನಾಗಿ ವಿನಂತಿ ಮಾಡಿಕೊಳ್ಳುತ್ತೇನೆ ಪ್ರಭು. ಆ ದಿನ ನೀನು ಕಾಳಿಂಗನನ್ನು ಶಪಿಸುವಾಗ 25 ವರ್ಷಗಳ ಕಾಲ ಭೂಲೋಕದಲ್ಲಿದ್ದು ಅನಂತರ ನನ್ನ ಸನ್ನಿಧಿಯನ್ನು ಸೇರಬೇಕೆಂದು ತಿಳಿಸಿದೆಯಲ್ಲದೆ ಪ್ರಾಣನೀಗೆಂದು ಆಜ್ಞಾಪಿಸಲಿಲ್ಲ ತಾನೆ? ನಿಶ್ಚಯವೇ. ಆದರೆ ನಿನ್ನ ಶಾಪದಂತೆ ಕಾಳಿಂಗನು ಭೂಲೋಕದಲ್ಲಿ 25 ವರ್ಷಗಳ ಕಾಲ ವಾಸವಿದ್ದು ಅನಂತರ ಕೈಲಾಸವನ್ನು ಪ್ರವೇಶಿಸಿದ್ದಾನೆ. ಈ ವಿಧದಿಂದ ನೋಡಿದರೆ ನಿನ್ನ ಶಾಪ ನೆರವೇರದಂತಾಗಲಿಲ್ಲವೇ ದೇವ? ಅಲ್ಲದೆ ಮಾತೃಶ್ರೀ ಗರ್ಭದಲ್ಲಿರುವ ಶಿಶುವಿನಂತೆ ಕಾಳಿಂಗನು ಜಗನ್ಮಾತೆಯ ಗರ್ಭದಲ್ಲಿ ರಕ್ಷಣೆ ಹೊಂದಿ ಪುನಃ ಜನ್ಮಿಸಿದ್ದಾನೆ.
ಅಂದರೆ ಕಾಳಿಂಗನಿಗೆ ಪುನರ್ಜನ್ಮವಾದಂತಾಯಿತು. ಈ ದೃಷ್ಟಿಯಿಂದಲೂ ನಿನ್ನ ಶಾಪ ನೆರವೇರಿದಂತೆಯೇ ಆಯಿತು ದೇವ. ಅಂದರೆ ನನ್ನ ಭಕ್ತಳಿಗೆ ಮಾಂಗಲ್ಯ ಭಾಗ್ಯ ಹೇಗೆ ಲಭಿಸುತ್ತೆ? ಏಕೆ ಲಭ್ಯವಾಗುವುದಿಲ್ಲ ತಾಯಿ? ಕಾಳಿಂಗನು ಸಾಯಲಿಲ್ಲ, ಸಶರೀರಿಯಾಗಿ ನಿನ್ನ ಗರ್ಭದಲ್ಲಿ ಪ್ರವೇಶಿಸಿದ್ದಾನೆ, ಅದೇ ಶರೀರದಿಂದ ಪುನಃ ಉದ್ಭವಿಸಿದ್ದಾನೆ. ಹೀಗಿರುವಾಗ ಗೌರಿಗೆ ವೈಧವ್ಯ ಹೇಗೆ ಪ್ರಾಪ್ತವಾಗುತ್ತದೆ? ಏನನ್ನು ವಿಜನನಿ, ಈಗಲಾದರೂ ಆದಿ ದಂಪತಿಗಳು ಸಮ್ಮತಿಸಿದಂತೆ ತಾನೆ? ಶಂಭೋ ಶಂಕರ್, ಶಂಭೋ ಶಂಕರ್! ಇಷ್ಟಕ್ಕೂ ಈ ನಾಟಕದ ರೂಪಕಲ್ಪನೆ ಮಾಡಿದ ಸೂತ್ರಧಾರಣಿ ಬೇರೊಬ್ಬಳಿದ್ದಾಳೆ. ಮಾಲಿನಿ! ಏನು ಮಾಲಿನಿ, ಶಕ್ತಿಗಿಂತ ಭಕ್ತಿಯೇ ಮೇಲು. ಪಾತಿವ್ರತದ ಪ್ರಭಾವದ ಮುಂದೆ ಮಾಯ ಮಂತ್ರಗಳೆಲ್ಲ ವ್ಯರ್ಥ ಎಂಬುದನ್ನು ಈಗಲಾದರೂ ಒಪ್ಪಿಕೊಳ್ಳುವಿಯಾ? ನೀನು ಮಾಡಿದ ಪಾಪವನ್ನು ಆಡಿ ನಿನ್ನ ಪರಾಜಯವನ್ನು ಅಂಗೀಕರಿಸುವಿಯಾ? ಹ್ಮ್, ಹೇಳು. ಕ್ಷಮಿಸು ಮಹಾದೇವ, ಅಂಧಗಾತಿ ಎಂಬ ಅಹಂಭಾವದಿಂದ, ಅಪ್ಸರೆ ಎಂಬ ಅಹಂಕಾರದಿಂದ ಮಿತಿಮೀರಿ ಪ್ರವರ್ತಿಸಿದೆ. ಆ ಮಹಾಸಾಧ್ವಿಯನ್ನು ಪರಾಭವಗೊಳಿಸಲು ಹೋಗಿ ನಾನೇ ಪರಾಭವ ಹೊಂದಿದೆ. ನನ್ನನ್ನು ಕ್ಷಮಿಸು ಪ್ರಭು. ಪಾಪಾತ್ಮಳೆ, ಮಹಿಮಾನ್ವಿತವಾದ ಶಕ್ತಿಯನ್ನು ಲೋಕ ಕಲ್ಯಾಣಕ್ಕಲ್ಲದೆ ಲೋಕ ವಿನಾಶಕ್ಕಾಗಿ ದುರ್ವಿನಿಯೋಗಿಸಿದೆ. ದೇವಕಾಂತೆಯಾಗಿ ರಾಕ್ಷಸಾಂಗನೆಯಂತೆ ವರ್ತಿಸಿದೆ. ಅದಕ್ಕೆ ತಕ್ಕ ಶಿಕ್ಷೆಯನ್ನು ಅನುಭವಿಸು. ನಿನ್ನಲ್ಲಿರುವ ದೇವತಾ ಶಕ್ತಿಯನ್ನು ಉಪಸಂಹರಿಸಿದ್ದೇನೆ. ಕಾಳಿಂಗ ಪ್ರಭು, ಈಗಲಾದರೂ ನನ್ನ ಮೇಲೆ ನನಗೆ ಕರುಣೆ ಬಂತು. ನಿನ್ನ ಪಾದಸೇವಾ ಭಾಗ್ಯವನ್ನು ಈ ದೀನನಿಗೆ ಅನುಗ್ರಹಿಸು ತಂದೆ, ನನಗದೇ ಸಾಕು. ಹಾಗಲ್ಲ ಕಾಳಿಂಗ, ನೀನು ನನ್ನ ಶಾಪದಿಂದ ವಿಮುಕ್ತನಾದರೂ ಗೌರಿಯ ಪ್ರೇಮ ಪಾಶದಿಂದ ವಿಮುಕ್ತನಾಗಲಾರೆ. ಹೌದು ಕುಮಾರ, ಆ ಮಹಾಪತಿವ್ರತೆ ನಿನ್ನ ಆಗಮನವನ್ನೇ ಎದುರು ನೋಡುತ್ತಿದ್ದಾಳೆ. ನೀನು ಹೋಗಿ ನಿನ್ನ ಪತ್ನಿಯನ್ನು ಮಾತಾಪಿತೃಗಳನ್ನು ಸಂತೋಷಪಡಿಸು. ಸಾಕಷ್ಟು ಕಾಲ ದಂಪತಿಗಳಿಬ್ಬರು ಭೂಲೋಕದಲ್ಲಿ ಆನಂದದಿಂದಿರಿ, ತರುವಾಯ ನಿಮ್ಮ ಯಥಾಸ್ಥಾನಗಳನ್ನು ಸೇರುವಿರಿ. ಮಹಾಪ್ರಸಾದ ತಂದೆ. ಸ್ಮರಣ ಗೌರಿ ನಾಮಧೇಯದಿಂದ ಸುಶೋಭಿಸುತ್ತಿರುವ ಜಗನ್ಮಾತೆಯ ಪರಮಭಕ್ತಲಾದ ಈ ಗೌರಿ ಕಥೆಯು ಸ್ಮರಣ ಗೌರಿ ಕಥೆಯೆಂದೇ ವಿಶ್ವವಿಖ್ಯಾತವಾಗಿದೆ. ಈ ಕಥೆಯನ್ನು ಹೇಳುವವರು ಕೇಳುವವರು ಪಾರ್ವತಿ ಪರಮೇಶ್ವರರ ಪರಮಾನುಗ್ರಹಕ್ಕೆ ಪಾತ್ರರಾಗಿ ಸರ್ವ ಸೌಭಾಗ್ಯವನ್ನು ಪಡೆಯಿರಿ. ಸ್ವಾಮಿ.